ಿ ಸನ್ಮಾನ್ಯ ಶ್ರೀ ಎಸ್ ರಾಮು ಅವರೇ ಅತ್ಯಂತ ಹಿರಿಯರು ಪೂಜ್ಯರು ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾಗಿರತಕ್ಕಂತಹ ಸನ್ಮಾನ್ಯ ಪತಿ ಶ್ರೀಧರ ಅವರೇ ಪತಿ ಪಾಂಡ್ರಂಗ ಅವರೇ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಅಕ್ಕ ತಂಗಿಯರೆ ಮತ್ತು ಅಣ್ಣ ತಮ್ಮಂದಿರೇ ಧರ್ಮ ಎಂಬತಕ್ಕಂತಹ ಶಬ್ದದ ಬಗ್ಗೆ ಪ್ರಾಯಶಃ ಡಿ ವಿ ಜಿ ಅವರ ಶ್ಲೋಕದಿಂದಲೇ ಪ್ರಾರಂಭ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿರೇಶ ಸಮಸ್ತ ಲೋಕಾನಪಿ ಸಾಧುಮಾರ್ಗೆ ಪ್ರವರ್ತಯೇತ್ ರಾಷ್ಟ್ರಕ ಧರ್ಮದೀಪ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತ ಈ ಭಾರತ ಭೂಮಿಯು ಏಳ್ಗೆಯನ್ನು ಪಡೆಯಲಿ ಅಂತೆಯೇ ರಾಷ್ಟ್ರಕ ಧರ್ಮದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ ಯಾವುದೇ ಭಾಷೆಯಲ್ಲಾಗಲಿ ಕರಾರುವಾಕ್ಕಾಗಿ ಅನುವಾದ ಮಾಡಲು ಆಗದ ಪದಗಳಲ್ಲಿ ಒಂದಾಗಿದ್ದು ಅನೇಕ ಕೋರೆಗಳಿಂದ ಅನೂಚಾನವಾಗಿ ಸಾಗಿ ಬಂದಿರುವ ಪದ ಎಂದರೆ ಧರ್ಮ ಶಾಸನ ಪದ್ಧತಿ ಕರ್ತವ್ಯ ಹಕ್ಕು ನ್ಯಾಯ ಶೀಲ ಕಲ್ಪ ಸತ್ಕಾರ್ಯ ಕ್ರಿಯೆ ಗುಣ ಎಂಬ ಹತ್ತು ಅರ್ಥಗಳಿಂದ ಕೂಡಿರುವ ಅತ್ಯಂತ ವ್ಯಾಪಕವಾದ ಅರ್ಥವನ್ನು ಕೊಡುವ ಶಬ್ದವೇ ಧರ್ಮ ಎತ್ತಿ ಹಿಡಿಯುವುದು ಆಸರೆಯಾಗಿರುವುದು ಪೋಷಿಸುವುದು ಸಲಹುವುದು ಮುನ್ನಡೆಸುವುದು ಎಂದ ಸಂಬರ್ಗಳಲ್ಲಿ ಧರ್ಮಶುದ್ದದ ಪ್ರಯೋಗವನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು ಸುಮಾರು ನಲವತ್ತು ವರ್ಷಗಳ ಕೆಳಗೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಎಂಬತಕ್ಕಂಥ ಪುಸ್ತಕ ಅತ್ಯಂತ ಜನಜನಿತವಾಗಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಬರೆದಂತಹ ನಾಲ್ಕು ಸಾವಿರ ಪುಟ ಇರತಕ್ಕಂತಹ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಗ್ರಂಥಕ್ಕೆ ಮಹಾಮಹೋಪಾಧ್ಯಾಯ ಪಿ ವಿ ಕಾಣೆ ಅವರು ಪ್ರಪ್ರಥಮ ಸಾಹಿತ್ಯ ಅಕಾಡೆಮಿ ಪುರಸ್ಕೃತರಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾಜನರಾದರು ಅದಾದ ಸ್ವಲ್ಪ ವರ್ಷಗಳಾದ ಬಳಿಕ ಮೈಸೂರು ವಿಶ್ವವಿದ್ಯಾಲಯದ ಅಂದಿನ ಕನ್ನಡ ವಿಭಾಗದ ಮುಖ್ಯಸ್ಥರು ನಿರ್ದೇಶಕರಾಗಿದ್ದಂತಹ ಡಾಕ್ಟರ್ ಹಾಮಾನಾಯಕ್ ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ನವರನ್ನು ಕೇಳಿದ್ರಂತೆ ಯಾವ ಪುಸ್ತಕವನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿಸಿದರೆ ಕನ್ನಡಿಗರಿಗೆ ಹೆಚ್ಚು ಉಪಯುಕ್ತ ಅಂತ ಆಗ ಎಸ್ ಎಲ್ ಭೈರಪ್ನವ್ರು ಹೇಳಿದ್ರಂತೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಕನ್ನಡಕ್ಕೆ ಮಾಡಿಸಿ ಅಂತ ನಾಲ್ಕು ವಾಲ್ಯೂಮ್ ಇರತಕ್ಕಂತಹ ಆ ಗ್ರಂಥ ಕನ್ನಡಕ್ಕಾದರೆ ಕನ್ನಡಿಗರಿಗೆ ಬಹಳ ಅನುಕೂಲ ಆಗತ್ತೆ ಅಂತ ಆಗ ಹಾಮನಾಯಕ್ ಅವರು ಆ ಕಾರ್ಯಭಾರವನ್ನು ವಿದ್ಯಾಲಂಕಾರ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರಿಗೆ ಹಾಗೂ ಡಾಕ್ಟರ್ ಕೆ ಕೃಷ್ಣಮೂರ್ತಿ ಅವರಿಗೆ ವಹಿಸಿದ್ರಂತೆ ನೀವಿಬ್ಬರು ಸಂಯುಕ್ತವಾಗಿ ದಯಮಾಡಿ ಈ ಕಾರ್ಯವನ್ನು ಮಾಡಿಕೊಡಿ ಅಂತ ಅವರು ಒಂದು ಸಂಪುಟವನ್ನು ಮಾಡೋಷ್ಟೊತ್ತಿಗೆ ಅವರ ಹೆಡ್ಶಿಪ್ ರೊಟೇಷನ್ ಆದ್ದರಿಂದ ಹಾಮನಾಯಕ್ ಅವರದು ಆಮೇಲೆ ಮಿಕ್ಕ ವಾಲ್ಯೂಮ್ಸು ಮುಂದುವರಿಲಿಲ್ಲ ಆದರೆ ಈಗ ನಮ್ಮ ಸೌಭಾಗ್ಯವೋ ಅನ್ನೋ ಹಾಗೆ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಆ ಪ್ರಾಜೆಕ್ಟ್ ತೆಗೆದುಕೊಂಡು ಮತ್ತೆ ಮೂರು ವಾಲ್ಯೂಮ್ಸ್ ಈಗ ತಂದಿದ್ದಾರೆ ಅದರಿಂದ ಒಂದು ಆಶಾಕಿರಣ ನಮ್ಮಲ್ಲಿ ಜಾಗೃತವಾಗಿದೆ ಕನ್ನಡಕ್ಕೆ ಸಮಗ್ರವಾಗಿರ್ತಕ್ಕಂತಹ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬರಬಹುದು ಎಂಬತಕ್ಕಂತಹ ಒಂದು ಮಾತು ನೋಡಿ ಈ ಧರ್ಮ ಎನ್ನುವುದಕ್ಕೆ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಮಹನೀಯರು ಕೂಡ ತಮ್ಮದೇ ಆಗಿರತಕ್ಕಂತಹ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನಿರೂಪಣೆ ಮಾಡಿದ್ದಾರೆ ಒಂದು ಧರ್ಮ ಮತ್ತೊಂದು ಧರ್ಮದಷ್ಟೇ ಸತ್ಯ ಬರ್ನಾಡ್ ಶಾ ಹೇಳ್ತಾನೆ ಯಾವ ಧರ್ಮ ತನ್ನ ಪ್ರಜೆಗಳ ಹಸಿವನ್ನು ಅಡಗಿಸದೆ ಅವರನ್ನು ಅಜ್ಞಾನದಲ್ಲಿಡಿತದೆಯೋ ಆ ಧರ್ಮವೇ ನನಗೆ ಬೇಡ ಜವಹರ್ಲಾಲ್ ನೆಹರು ಅವರು ಹೇಳ್ತಕ್ಕಂಥ ಮಾತು ಧರ್ಮ ಇಲ್ಲದ ವಿಜ್ಞಾನ ಕುಂಟು ವಿಜ್ಞಾನ ಇಲ್ಲದ ಧರ್ಮ ಕುರುಡು ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಕ್ಕಂಥ ಮಾತು ಸಂಸಾರದಿಂದ ಮೋಕ್ಷಕ್ಕೆ ಒಯ್ಯುವ ಸೇತುವೆಯೇ ಧರ್ಮ ವಿನೋಬ ಭಾವೆ ತನ್ನ ಮರೆವುದೇ ಧರ್ಮ ಮಾಸ್ತಿ ವೆಂಕಟೇಶಯ್ಯಂಗಾರ್ ಧರ್ಮ ಒಂದು ವೇಳೆ ರಸ ಪರಿಪುಷ್ಟಿಗೊಂಡು ಹೂ ಬಿಡದಿದ್ದರೂ ಹಣ್ಣು ಕೊಡದಿದ್ದರೂ ಒಣಗಿದ ಕಟ್ಟಿಗೆಯಾಗಿಯಾದರೂ ನಮ್ಮನ್ನು ತೇಲಿಸುತ್ತದೆ ರವೀಂದ್ರನಾಥ್ ಟ್ಯಾಗೋರ್ ವ್ಯಾಪಾರ ವ್ಯವಹಾರದೊಳು ಧರ್ಮವನ್ನು ಬೆರೆಸಬೇಕಲ್ಲದೆ ಧರ್ಮದೊಳು ವ್ಯಾಪಾರ ಬುದ್ಧಿಯನ್ನು ಬೆರೆಸಬಾರದು ಎಸ್ ವಿ ಪರಮೇಶ್ವರ ಭಟ್ಟ ಅಹಿಂಸೆಯೇ ಪರಮಧರ್ಮ ಜೀವನವೇ ಒಂದು ಧರ್ಮ ತತ್ವ ಇಲ್ಲದ ರಾಜಕೀಯ ನೀತಿ ಇಲ್ಲದ ವಾಣಿಜ್ಯ ಶ್ರಮ ಇಲ್ಲದ ಸಂಪತ್ತು ಆತ್ಮಪ್ರಜ್ಞೆ ಇಲ್ಲದ ಭೋಗ ನೀತಿ ಇಲ್ಲದ ಜ್ಞಾನ ಮಾನವೀಯತೆ ಇಲ್ಲದ ವಿಜ್ಞಾನ ತ್ಯಾಗ ಇಲ್ಲದ ಪೂಜೆ ಅಧರ್ಮ ಗಾಂಧೀಜಿಯವರ ಮಾತು ಶರೀರವೇ ಧರ್ಮಕ್ಕೆ ಪ್ರಥಮ ಸಾಧನ ಕಾಳಿದಾಸ ದಯ ಇಲ್ಲದ ಧರ್ಮ ಯಾವುದಯ್ಯ ದಯೆಯೇ ಧರ್ಮದ ಮೂಲವಯ್ಯ ಬಸವಣ್ಣವರು ಧರ್ಮ ಎಂಬುದು ನಡವಳಿಕೆ ಕೇವಲ ಅಂಧಶ್ರದ್ಧೆಯಲ್ಲ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಸಮಸ್ತ ಭೂತಹಿತವೇ ಧರ್ಮ ಶಂಕರಾಚಾರ್ಯರು ಧರ್ಮದಿಂದ ಹಣ ಬರುತ್ತದೆ ಧರ್ಮದಿಂದಲೇ ಸುಖ ಧರ್ಮದಿಂದಲೇ ಎಲ್ಲವೂ ಪ್ರಾಪ್ತ ಆದ್ದರಿಂದ ಜಗತ್ತೇ ಧರ್ಮದ ತಳಹದಿಯಲ್ಲಿ ನಿಂತಿದೆ ವಾಲ್ಮೀಕಿ ರಾಮಾಯಣ ವಿದ್ಯೆ ಇಲ್ಲದವನೇ ಕುರುಡ ಯಾಚಕರಿಗೆ ಏನನ್ನೂ ಕೊಡದೇ ಇರತಕ್ಕಂಥವನೇ ದುಷ್ಟ ಕೀರ್ತಿಯನ್ನು ಗಳಿಸದವನು ಮೃತ ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಇಲ್ಲವೋ ಅವರು ಶೋಚನೀಯರು ಚತುರ್ವರ್ಗ ಚಿಂತಾಮಣಿ ಪರೋಪಕಾರವೇ ಬಹಳ ದೊಡ್ಡ ಧರ್ಮ ಇತರರಿಗಾಗಿ ಕೆಲಸ ಮಾಡುವುದೇ ಕಾರ್ಯ ನಿಪುಣತೆ ಅದನ್ನಿಟ್ಕೊಂಡೆ ವಿವೇಕಾನಂದರು ಹೇಳ್ತಾರೆ ಹೀ ಹೂ ಲಿವ್ಸ್ ಫಾರ್ ಅದರ್ಸ್ ರಿಯಲಿ ಲಿವ್ಸ್ ಹೀ ಹೂ ಲಿವ್ಸ್ ಓನ್ಲಿ ಫಾರ್ ಸೆಲ್ಫ್ ಈಸ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತ ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರು ಬದುಕಿದ ಹಾಗೆ ಯಾರು ತಮಗೋಸ್ಕರವೇ ಬದುಕ್ತಾರೋ ಅವರು ಬದುಕಿದ್ರೂ ಕೂಡ ಮೃತರೇ ಸರಿ ಜೀವಶವ ಅವರು ಅಂತ ವಿವೇಕಾನಂದರು ಹೇಳ್ತಕ್ಕಂಥ ಮಾತು ಕೃತಯುಗದಲ್ಲಿ ತಪಸ್ಸು ಶ್ರೇಷ್ಠವಾದ ಧರ್ಮ ತ್ರೇತಾಯುಗದಲ್ಲಿ ಜ್ಞಾನ ದ್ವಾಪರ ಯುಗದಲ್ಲಿ ಯಜ್ಞ ಆದರೆ ಕಲಿಯುಗದಲ್ಲಿ ದಾನವನ್ನೇ ಶ್ರೇಷ್ಠವಾದ ಧರ್ಮ ಎಂದು ಹೇಳುತ್ತಾರೆ ಆ ದೃಷ್ಟಿಯಿಂದ ದಾನ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ದಾನೆ ಅನ್ನೋ ಧಾತುವಿನಿಂದ ನಿಷ್ಪನ್ನವಾದ ಪದ ದಾನ ಅದರಲ್ಲಿ ಸಾತ್ವಿಕ ದಾನ ರಾಜಸದಾನ ತಾಮಸದಾನ ಇತ್ಯಾದಿಯಾಗಿ ಭಗವದ್ಗೀತೆಯಲ್ಲಿ ತ್ರೈವೇದ್ಯವನ್ನು ಅತ್ಯಂತ ಮನೋಜ್ಞವಾಗಿ ಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಕೊಟ್ಟಿರ್ತಕ್ಕಂತಹ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಸಂದೇಶ ಸತ್ಯಕ್ಕಿಂತ ಹೆಚ್ಚಿನ ಧರ್ಮವಿಲ್ಲ ಪ್ರಯೋಗರತ್ನಮಾಲ ಯಾವಾಗ ಧರ್ಮ ಕುಗ್ಗುವುದೋ ಅಧರ್ಮ ಬೆಳೆಯುವುದೋ ಆಗ ನಾನು ಅವತರಿಸಿ ಸಜ್ಜನರನ್ನು ಕಾಪಾಡಿ ದುರ್ಜನರನ್ನು ನಿಗ್ರಹಿಸುತ್ತೇನೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥ ಮಾತು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಧರ್ಮವೇ ಸುಖದ ಆಧಾರ ಕೌಟಿಲ್ಯ ಹೇಳ್ತಕ್ಕಂತಹ ಮಾತು ಈ ಧರ್ಮ ಎಂಬತಕ್ಕಂತಹ ಪದವನ್ನು ಭಗವಾನ್ ಶ್ರೀಧರ ಸ್ವಾಮಿಗಳು ಮೂರು ರೀತಿ ನಿರ್ವಚನ ಮಾಡ್ತಾರೆ ಧಾರಯತಿ ಇತಿ ಧರ್ಮ ಧರತಿ ಇತಿ ಧರ್ಮ ಧಾರಣಾತ್ ಧರ್ಮ ಮೂರು ರೀತಿಯಾಗಿ ಧರ್ಮ ಅನ್ನೋ ಶಬ್ದಕ್ಕೆ ನಿಷ್ಪತ್ತಿಯನ್ನು ವರದಹಳ್ಳಿಯಲ್ಲಿದ್ದಂತಹ ಭಗವಾನ್ ಶ್ರೀಧರ ಸ್ವಾಮಿಗಳು ನಿರೂಪಣೆ ಮಾಡ್ತಾರೆ ಧರ್ಮಧ್ವಜ ಅಂತಲೇ ಅವರು ಸ್ಥಾಪನೆ ಮಾಡಿದ್ದಾರೆ ವರದಹಳ್ಳಿನಲ್ಲಿ ಹೋಗಿರೋರು ಅನೇಕರು ನೋಡಿರ್ತಾರೆ ಧರ್ಮಧ್ವಜ ಇನ್ನೆಲ್ಲೂ ಕೂಡ ಇಲ್ಲ ಏಕೆಂದರೆ ಎಲ್ಲ ಕಡೆಯೂ ಅಧರ್ಮ ಅನ್ನೋದು ನಾಟ್ಯವಾಡ್ತಾ ಇರುವಾಗ ಧರ್ಮಕ್ಕೆ ಒಂದು ಮೂಲ ಬೇಕು ಅದಕ್ಕೊಂದು ಧ್ವಜ ಬೇಕು ಅಂತ ಇಟ್ಕೊಂಡು ಅಲ್ಲಿ ಅವರು ಅದನ್ನು ಸಂಸ್ಥಾಪನೆ ಮಾಡಿದ್ದಾರೆ ನೋಡಿ ಈ ಧರ್ಮ ಎಂಬತಕ್ಕಂಥದ್ದು ಎಷ್ಟು ಶ್ರೇಷ್ಠ ಅಂತ ಹೇಳಿದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಧರ್ಮ ವಿರೋಧಿಗಳಾದಂತಹ ರಾಜರು ಪಾಡು ಏನಾಯಿತು ನಾವು ಚರಿತ್ರೆಯನ್ನು ಗಮನಿಸಿದರೆ ಯಾರ್ಯಾರು ಧರ್ಮವನ್ನು ಅನುಸರಣೆ ಮಾಡಲಿಲ್ವೋ ಅವರೆಲ್ಲರೂ ಕೂಡ ಹಾಳಾಗಿರ್ತಕ್ಕಂಥದ್ದು ನಮಗೆ ಕಂಡು ಬರುತ್ತೆ ಉದಾಹರಣೆಗೆ ಧರ್ಮಾಚರಣೆಗೆ ಇಂದ್ರಿಯಗಳ ಜಯ ಕಾರಣ ಅತ್ಯಂತ ಮುಖ್ಯವಾಗಿರೋದು ಯಾವುದು ಅಂದರೆ ಇಂದ್ರಿಯಗಳ ಜಯ ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ ಅಷ್ಟು ಕಷ್ಟ ಆದಂಥ ಅಭಿರಾಜ ರಾಜೇಂದ್ರ ಮಿಶ್ರಾ ಎಂಬತಕ್ಕಂತಹ ಸಿಮ್ಲಾನಲ್ಲಿ ಹದಿನಾಲ್ಕು ಬಾರ್ ಎರಡು ಟೀಚರ್ಸ್ ಕಾಲೋನಿ ಸಮ್ಮರ್ ಹಿಲ್ ಸಿಮ್ಲಾ ಒನ್ ಸೆವೆನ್ ಒನ್ ಜೀರೋ ಜೀರೋ ಫೈವ್ ಅಲ್ಲಿ ವಾಸಿಸ್ತಾ ಇರತಕ್ಕಂಥ ಮಹನೀಯರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬರೆದಂತಹ ಜಾನಕಿ ಜೀವನಂ ಎಂಬತಕ್ಕಂತಹ ಮಹಾಕಾವ್ಯದ ಇಪ್ಪತ್ತೊಂದನೆಯ ಸರ್ಗದ ಇಪ್ಪತ್ತೊಂದನೇ ಶ್ಲೋಕದ ನಾಮತನು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಸೀತೆ ಹತ್ರ ರಾವಣಾಸುರ ಜಂಬಾ ಕೊಚ್ಕೋತಾನೆ ಸೀತೆಯೇ ನನ್ನನ್ನೇನು ಅನ್ಕೊಂಡಿದ್ಯಾ ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ ಅವಳು ನಕ್ಬಿಟ್ಟು ಬಿಟ್ಟು ಹೇಳ್ತಾಳೆ ಅಪ್ಪ ಇಂದ್ರನ ಗೆದ್ದರೆಷ್ಟು ಎಷ್ಟಪ್ಪ ನಿನ್ನ ಇಂದ್ರಿಯವನ್ನೇ ನಿನ್ನ ಗೆಲ್ಲಿಲ್ವಲ್ಲಪ್ಪ ಏನು ಪ್ರಯೋಜನ ಆಯಿತು ಅಂತ ಅದರಿಂದ ಯಾರು ಇಂದ್ರಿಯಗಳನ್ನು ಗೆದ್ದಿದ್ದವರು ಅವರು ಇಂದ್ರಜಿತ್ ಇನ್ ಯಾವುದಾದ್ರೂ ಜಿತ್ತಾಗ್ಬೋದು ಆದರೆ ಇಂದ್ರಜಿತ್ ಆಗೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸವಲ್ಲ ಪಂಚೇಂದ್ರಿಯಗಳು ಕಡೆ ಚಾಚ್ಕೊಂಡಿರುವಾಗ ಅದನ್ನು ಒಳಮುಖವಾಗಿ ತಿರುಗಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನಾವು ವಿವೇಕ್ ಚೂಡಾಮಣಿಯಲ್ಲಿ ಕಾಣ್ತೀವಿ ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಭಿ ಕಿಂ ಕುರಂಗ ಜಿಂಕೆ ಹೇಗೆ ಸಾಯುತ್ತೆ ಅಂದರೆ ಸುಮಧುರವಾಗಿರ್ತಕ್ಕಂಥ ಸಂಗೀತ ಬೇಡ್ರವನ ಹಾಕಿದಾಗ ಸಂಗೀತಕ್ಕೆ ಮಾರು ಹೋಗ್ಬಿಟ್ಟು ಕೇಳ್ತಾ ನಿಂತ್ಕೊಂಡ್ಬಿಡುತ್ತೆ ಆವಾಗ ಬೇಡ್ರವ್ನ ಅದನ್ನು ಹೊಂದ್ ಹೊಂದ್ಬಿಡ್ತಾನೆ ಮಾತಂಗ ಆನೆ ಆನೆ ಸ್ಪರ್ಶೇಂದ್ರಿಯದಿಂದ ಸಾಯುತ್ತೆ ಗಂಡಾನೇನ ಹಿಡ್ಕೊಳ್ಳೋದಕ್ಕೆ ಮುಂದೆ ಹೆಣ್ಣಾನೆಯನ್ನು ತಂದವನು ನಿಲ್ಲಿಸಿದಾಗ ಹೆಣ್ಣಾನೆಯನ್ನು ಮುಟ್ಟಬೇಕು ಅಂತ ಹೋಗಿ ಅಲ್ಲಿ ಬಿದ್ದು ಆ ಆನೆ ಹೊಟ್ಟೋಗುತ್ತೆ ಪತಂಗ ದೀಪದ ಹುಳು ಕಣ್ಣಿಂದ ಸಾಯುತ್ತೆ ಅದು ಅದಿ ಗೊತ್ತು ದೀಪದ ಥರ ಹೋದರೆ ಬದುಕಲ್ಲ ಅಂತ ಅಲ್ಲೇ ಹೋಗತ್ತೆ ಸಾಯುತ್ತೆ ತನ್ನನ್ನು ತಾನು ಹಿಡ್ಕೊಳ್ಳೋಕ್ಕಾಗಲ್ಲ ಅದ್ರ ಕೈಯಲ್ಲಿ ಭೃಂಗಾಹ ಚಿಟ್ಟೆ ಇತ್ಯಾದಿಗಳು ಮೂಗಿನಿಂದ ಸಾಯುತ್ತೆ ಆ ಹೂವಿನ ಸುವಾಸನೆಗೆ ಮಾರು ಹೋಗಿಬಿಟ್ಟು ತನ್ನ ದೇಹವನ್ನೇ ಕಳ್ಕೊಂಡ್ಬಿಡತ್ತೆ ಆಗ್ತಾನೆ ಅರಳತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಕೂತ್ಕೊಂಡಾಗ ಚಿಟ್ಟೆ ಹೂ ಮುಚ್ಕೊಂಡಾಗ ಆಚೆ ಬರಕ್ಕಾಗದೆ ಹೋಗ್ಬಿಡುತ್ತೆ ಅದು ಆ ದೃಷ್ಟಿಯಿಂದ ಇನ್ನು ಕೊನೆಯದು ಈ ಐದು ಇಂದ್ರಿಯಗಳನ್ನು ಯಾರು ಹಿಡ್ಕೋತಾರೋ ಅವರು ನಿಜವಾದ ಅರ್ಥದಲ್ಲಿ ಮನುಷ್ಯರು ಇಲ್ಲದೆ ಹೋದರೆ ಪಂಚತ್ವವನ್ನು ಅವರು ಹೊಂದುತ್ತಾರೆ ಸಮೃತದಲ್ಲಿ ಪಂಚತ್ವ ಅಂದರೆ ಸಾವು ಪರಾಂಚಿಕ ಅನಿವ್ಯತುಣದ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಒಬ್ಬ ಧೀರನಾಗಿರುವನು ಮಾತ್ರ ತನ್ನನ್ ತಾನು ನಿಗ್ರಹಿಸಿಕೊಳ್ಳೋದಿಕ್ ಸಾಧ್ಯ ಬಲದಿಂದ ಬೇರೆಯವರನ್ನು ನಿಗ್ರಹಿಸ್ಬೋದು ಫಿಸಿಕಲ್ ಆಗಿ ಆದರೆ ಮೆಂಟಲಿ ತನ್ನಂತ ಮನೋ ನಿಯಮನಂ ಸದಾಶಿವ ಬ್ರಹ್ಮೇಂದ್ರರು ಒಂಬತ್ತು ಉಪಾಯಗಳನ್ನು ಕೊಟ್ಟಿದ್ದಾರೆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಮನಸ್ಸು ನಿಗ್ರಹ ಮಾಡಿಬಿಡಿ ಹೇಗೆ ನಿಗ್ರಹ ಮಾಡಬೇಕು ಅದನ್ನು ಮಾತ್ರ ಯಾರೂ ಹೇಳಲ್ಲ ಮೊದಲನೇದು ಅವ್ರು ಕೊಡ್ತಕ್ಕಂಥ ಉಪಾಯ ಏನು ಅಂದರೆ ಆಸೆಗಳನ್ನು ಕಡಿಮೆ ಮಾಡಿಕೊ ಅಂತ ಯಾಕೆಂದರೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಅದಕ್ಕೆ ಹೇಳಿರೋದು ಯಾರು ಆಸೆಗೆ ದಾಸರೋ ಅವರು ಮೂರು ಲೋಕಕ್ಕೂ ದಾಸರು ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು ಮೂರು ಲೋಕವನ್ನು ಗೆದ್ದಾಗೇನೆ ಅಂತ ಬ್ರಹ್ಮರ್ಷಿಗಳಾಗಿರ್ತಕ್ಕಂಥ ಅಷ್ಟಾವಕ್ರರು ರಾಜರ್ಷಿಗಳಾಗಿರ್ತಕ್ಕಂಥ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಎರಡನೇ ಅಧ್ಯಾಯ ಹನ್ನೆರಡನೇ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯ ತೇ ಲೋಕಃ ಅಂತ ಅದರಿಂದ ಬರೀ ಎಷ್ಟೋ ಜನಕ್ಕೆ ಈ ಲೋಕದ ಆಸೆ ಇರಲ್ಲ ಆದರೆ ಸ್ವರ್ಗ ಅಂದರೆ ಶಾಶ್ವತ ಅನ್ನೋ ಭ್ರಮೆ ಇರತ್ತೆ ಅದಕ್ಕೆ ಸಾಧನ ಚತುಷ್ಟಯದಲ್ಲಿ ಇಹ ಅಮೂತ್ರ ಫಲಭೋಗ ವಿರಾಗ ಎಷ್ಟೋ ಜನಕ್ಕೆ ಇಹ ಭೋಗ ವಿರಾಗ ಇರುತ್ತೆ ಆದರೆ ಅಮೂತ್ರ ಭೋಗ ವಿರಾಗ ಇರೋದಿಲ್ಲ ಸ್ವರ್ಗ ಅಂದರೆ ಶಾಶ್ವತ ಸ್ವರ್ಗ ಅಂದರೆ ತುಂಬ ಸುಖ ಅನ್ನೋ ಭ್ರಮೆ ಎಲ್ಲಿ ತನಕ ನಾವು ಮಾಡಿರೋ ಪುಣ್ಯ ಇರುತ್ತೋ ಅಲ್ಲಿವರೆಗೂ ಅಲ್ಲಿರ್ಬೋದು ಸ್ವರ್ಗದಲ್ಲಿ ಪುಣ್ಯ ಖರ್ಚಾದ ಮೇಲೆ ಭೂಲೋಕನೇ ಗ್ಯಾರಂಟಿ ಇದು ಕರ್ಮಭೂಮಿ ಅದು ಭೋಗ ಭೂಮಿ ಅದು ಇಲ್ಲದೆ ಹೋಗಿದರೆ ನಚಿಕೇತನಿಗೆ ಒಂದೇ ಎರಡೇ ಪ್ರಲೋಭನೆಗಳನ್ನು ಯಮ ಒಡ್ಡಿದ್ದು ಇಮಾ ರಾಮ ಸತೂರ್ಯ ನಿ ದೃಶೋ ಲಂಭನೀಯ ಮನುಷ್ಯೈ ಆವಿರ್ಮತ್ ಪರಿಚಾರ ಯಸ್ವ ನಚಿಕೇತೋ ಮರಣಮ್ಮನು ಪ್ರಾಕ್ಷೀ ಇರೋ ಅಪ್ಸರೆಯನ್ನೆಲ್ಲ ಕರ್ಕೊಂಡೋಗು ಅಂತ ಹೇಳ್ದ ಘೃತಾಚಿ ಮೇನಕ ರಂಭ ಊರ್ವಶಿ ತಿಲೋತ್ತಮ ಸುಖೇಶಿ ಮಂಜುಘೋಷ ಎಲ್ಲರನ್ನು ಕರ್ಕೊಂಡೋಗು ಅದಕ್ಕೊಂದು ಕೊಟ್ಟು ಉತ್ತರ ಏನು ತವೈವ ವಾಹಾಸ್ತವ ನೃತ್ಯ ಗೀತೆ ಅದೆಲ್ಲ ನೀನೇ ಇಟ್ಕೋಪ ಅದು ಯಾವುದು ನನಗೆ ಬೇಕಾಗಿಲ್ಲ ಮೂರು ವರ ಕೊಡ್ತೀನಿ ಅಂತ ನೀನು ಹೇಳಿದವನು ನಾನು ಬೇಡಲಿಲ್ಲ ನಿನಗೆ ಆತ್ಮವಿದ್ಯೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿದೆ ಅದನ್ನು ನನಗೆ ಗೊತ್ತಿಲ್ಲ ಅಂತ ಹೇಳಿ ನೀನು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಮನೆಗೆ ಜಿಜ್ಞಾಸವಾಗಿ ಯಾರಾದರೂ ಬಂದು ಕೇಳಿದರೆ ಗೊತ್ತಿದ್ದು ಕೊಡದೇ ಹೋದರೆ ನೀನು ಪಾಪಿಷ್ಟನಾಗ್ತೀಯ ಕೊಡು ನನಗೆ ನೋಡಿ ಯಮ ಇಸ್ ಟ್ರಿಬ್ಲಿ ಕಾಟ್ ಈ ಕಾಂಟ್ ಎಸ್ಕೇಪ್ ಮೂರು ತರಹ ಕಟ್ಟಾಕ್ಬಿಟ್ಟಿದ್ದಾನೆ ಹಾಕ್ಬಿಟ್ಟಿದ್ದಾನು ಯಮನನ್ನು ಯಮಲೋಕಕ್ಕೆ ಹೋಗಿ ಯಮನನ್ನು ಕಟ್ಟಾಕಿ ಭೂಲೋಕದಿಂದ ಹೋಗಿರ್ತಕ್ಕಂಥ ನಚಕೇತ ಆತ್ಮವಿದ್ಯೆಯನ್ನು ಪಡ್ಕೊಂಡು ಮತ್ತೆ ಅದೇ ಶರೀರದಿಂದ ವಾಪಸ್ ಬಂದಿರತಕ್ಕಂಥ ಭೂಲೋಕಕ್ಕೆ ಏಕೈಕ ವ್ಯಕ್ತಿ ಅಂದರೆ ನಚಕೇತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳೋದು ಗಿವ್ ಮಿ ಫೈ ನಚಿಕೇತಾಸ್ ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ ವೇರ್ ಟು ಫೈಂಡ್ ಫೈ ನಚಿಕೇತಾಸ್ ವಿವೇಕಾನಂದ ಹಿಂಸೆ ಶುಡ್ ಬಾರ್ ಎಗೇನ್ ಅಷ್ಟೇ ಎಲ್ಲಿ ಸಿಗತ್ತೆ ಅದು ಸಾಧ್ಯ ಇಲ್ಲ ಅದು ಅಸಾಧ್ಯವಾಗಿರ್ತಕ್ಕಂಥ ದುಸ್ಸಾಧ್ಯವಾಗಿರ್ತಕ್ಕಂಥ ಕೆಲಸ ಕಠೋಪನಿಷತ್ತಲ್ಲಿ ಏಳು ಕಡೆ ಧೀರ ಅನ್ನೋ ಶಬ್ದ ಬರುತ್ತೆ ಯಾರು ಧೀರ ಅಂದರೆ ಮನಸ್ಸನ್ನು ಯಾರು ನಿಗ್ರಹ ಮಾಡಿದ್ದಾರೋ ಅವರು ಧೀರರೇ ಹೊರತು ಬೇರೆಯವರಲ್ಲ ಧೀರ ವಿಜಯ ಕಾಲೇಜಲ್ಲಿ ರಸಾಯನಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂತಹ ಎ ಸತ್ಯನಾರಾಯಣ ಶಾಸ್ತ್ರಿಗಳ ಮೊಟ್ಟ ಮೊದಲನೇ ಪುಣ್ಯತಿಥಿ ದಿವಸ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಅವರು ಯೋಗ ಇನ್ಸ್ಟಿಟ್ಯೂಟಲ್ಲಿ ಒಂದು ಸೆಮಿನಾರ್ ಮಾಡಿದರು ಅದರಲ್ಲಿ ನನಗೆ ಅವರು ಕೊಟ್ಟ ವಿಷಯ ಪ್ರೂವ್ ಹೌ ನಚಿಕೇತ ಆ್ಯಸ್ ಧೀರ ಬೈ ಟೇಕಿಂಗ್ ಸೆವೆನ್ ಇನ್ಸ್ಟೆನ್ಸಸ್ ಆಫ್ ಕಟೋಪನಿಷತ್ ಅಂತ ಸೊ ಆ ದೃಷ್ಟಿಯಿಂದ ಧೀರ ಶಬ್ದ ಅನ್ನೋದು ಹೇಗೆ ಹೇಗೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಅದೇ ಒಂದು ಒಂದು ವ್ಯಾಖ್ಯಾನ ಆಗ್ಬಿಡುತ್ತೆ ನೋಡಿ ಧರ್ಮಾಚರಣೆಗೆ ಇಂದ್ರಿಯಗಳ ಜಯ ಕಾರಣ ಇಂದ್ರಿಯಗಳನ್ನು ಕಾಮ ಕ್ರೋಧ ಲೋಭ ದುರಭಿಮಾನ ಗರ್ವ ಹರ್ಷಗಳನ್ನು ತ್ಯಜಿಸುವುದರಿಂದ ಜಯಿಸಬೇಕು ಬಾಯಲ್ಲಿ ಹೇಳ್ಬೋದು ನೀವು ಜಯಿಸಬೇಡಿ ಅಂತ ಆಚರಣೆಗೆ ತರೋದು ಬಹಳ ಕಷ್ಟ ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ ಟು ಪೇಜ್ ಫೋರ್ ಫಾರ್ಟಿ ಟು ಪ್ಯಾರಾಗ್ರಾಫ್ ತ್ರೀ ಲೈನ್ ಒನ್ನಲ್ಲಿ ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್ ಎವ್ರಿಬಡಿ ಈಸ್ ಅ ಪ್ರೀಚರ್ ಅಂಡ್ ಮೋಸ್ಟ್ ಆಫ್ ದ ಪ್ರೀಚರ್ಸ್ ಅ ಚೀಟರ್ಸ್ ದೇರ್ ಫಾರ್ ಹೂ ಈಸ್ ಗೋಯಿಂಗ್ ಟು ಪುಟ್ ಇಟ್ ಟು ಪ್ರಾಕ್ಟೀಸ್ ಪರೋಪದೇಶ ಸಮಯ ಸರ್ವೇಪಿ ಚ ಪಂಡಿತಾ ಸ್ವಯಂ ಆಚರಣೆ ಸಮಯೇ ಮುನೆಯೋಪಿ ಅಪಂಡಿತ ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ಪಂಡಿತರೇ ಆದರೆ ಸ್ವಂತ ಆಚರಣೆಗೆ ತರೋವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ ಅಂತ ವಿಶ್ವಾಮಿತ್ರ ಪರಾಶರ ಮುಂತಾದಂತಹ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೆ ಇಂದ್ರಿಯ ನಿಗ್ರಹ ಆಗದೆ ಹೋದ ಮೇಲೆ ನಮಗಿಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಧ್ಯೆ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ ಭರ್ತೃಹರಿ ವೈರಾಗ್ಯ ಶಕ್ತದಲ್ಲಿ ಅಪಣೆ ಕೊಡಿಸ್ತಾನೆ ವಿಶ್ವಮಿತ್ರ ಪರಾಶರ ಪ್ರಭೃತೆಯ ವಾತಾಂಬು ಜೀರ್ಣಾಶನಾ ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತ ದೃಷ್ಟವ ಮೋಹಂಗತ ಶಾಲ್ಯನ್ನಂ ಸಗೃತಂ ಪಯೋ ಯೇ ಭುಂಜತೆ ಮಾನವಾ ತಿಯಗ್ರಹೋ ಯ ವಿಧ್ಯಪ್ಲವೆತ್ ಸಾಗರೆ ಅಷ್ಟು ಕಷ್ಟಕರವಾಗಿರ್ತಕ್ಕಂಥ ಕೆಲಸ ಇಂದ್ರಿಯ ನಿಗ್ರಹ ಅನ್ನೋದು ಭೋಜವಂಶದ ದಾಂಡಕ್ಯ ಎಂಬತಕ್ಕಂಥ ರಾಜ ಕಾಮಾಧೀನನಾಗಿ ಮರಣವನ್ನು ಅಪ್ಪಿದ ವಿದೇಹ ರಾಜನಾಗಿರ್ತಕ್ಕಂಥ ಕರಾಳ ಕಾಮದಿಂದಲೇ ಸತ್ತ ಜನಮೇ ಜಯ ಕೋಪದಿಂದ ಸತ್ತ ನೋಡಿ ಮನುಷ್ಯನಿಗೆ ದೊಡ್ಡ ವೈರಿ ಯಾವುದು ಅಂದರೆ ಕೋಪ ಯಾರೋ ಹೇಳ್ತಾ ಇದ್ರು ನನಗೆ ಕೋಪನೇ ಬರೋಲ್ಲ ಎರಡನೇ ಸಲ ಸಲಿದ್ರು ಮೂರನೇ ಸಲ ಎಷ್ಟು ಸಲ ಕೋಪ ಬರಲ್ಲ ಅಂತ ಕೋಪ ಬರಲ್ಲ ಅನ್ನೋದೇ ಕೋಪ ಕೇಳಿಬಿಟ್ರೆ ಅದಕ್ಕೆ ನೋಡಿ ನಮ್ಮ ಬಸ್ಸಲ್ಲಿ ಎಷ್ಟು ಚೆನ್ನಾಗಿ ಹಾಕಿರ್ತಾರೆ ನೋಡಿ ಒಂದು ಬೋರ್ಡು ಕೋಪವು ನಂದಿದ ದೀಪವಾಗಲಿ ನಗುವು ನಂದಾ ದೀಪವಾಗಲಿ ಕೋಪ ನಂದು ಹೋಗಬೇಕು ಅಲ್ಲಲ್ಲೇ ಬಿಟ್ಬಿಡ್ಬೇಕು ಅದನ್ನು ಬೆಳೆಸಬಾರ್ದು ಎರಡು ಕೈ ಸೇರಿದರೆ ಚಪ್ಪಾಳೆ ಒಂದು ಕೈ ಏನು ಮಾಡುತ್ತೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ವಾಪಸ್ ತೊಗೋಬೋದು ಒಂದು ಮಾತು ಬಾಯಿಂದ ಬಂದರೆ ನಾನು ಆಡಲಿಲ್ಲ ಆಗ ಹೇಳೋಕ್ಕಾಗಲ್ಲ ಕೆಲವು ಹೇಳ್ತಾರೆ ಐ ಡಿಡ್ ನಾಟ್ ಮೀನ್ ಸೊ ನೋ ಮೀನು ಆರ್ ಮೊಸ್ಲೆ ವಿಲ್ ಕಮ್ ಟು ಯುವರ್ ಏಡ್ ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ ಅಷ್ಟೇ ಪ್ರಶ್ನೆ ಪೊಲೋನಿಯಸ್ ಹ್ಯಾಮ್ಲೆಟ್ ಕೇಳ್ತಾನೆ ಹ್ಯಾಮ್ಲೆಟ್ ನಾಟಕದಲ್ಲಿ ಎ ಸ್ಲಿಪ್ ಆಫ್ ದ ಫುಡ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ತೊಗೋಬೋದು ಮಾತು ಬಂತು ಅಂದರೆ ನಾನು ಆಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ಆ ದೃಷ್ಟಿಯಿಂದ ಕೋಪದಿಂದ ತಾಳಜಂಗ ಎಂಬತಕ್ಕಂಥ ಹೈಹಯ ರಾಜ ಭೃಗುರಾಜನ ಮೇಲೆ ಎರಗಿ ಸತ್ತ ಪುರೂರವ ಲೋಭಾವಿಷ್ಟನಾಗಿ ಪ್ರಜೆಗಳ ಮೇಲೆ ಹೆಚ್ಚು ಕಂದಾಯ ಹಾಕಿ ನಷ್ಟವಾದ ನೋಡಿ ಎಷ್ಟು ಕಂದಾಯ ವಸೂಲು ಮಾಡಬೇಕು ಅಷ್ಟು ಮಾತ್ರ ಮಾಡಬೇಕು ಜಾಸ್ತಿ ಮಾಡಿದ್ರೂ ರಾಜ ಅನ್ಪಾಪ್ಯುಲರ್ ಆಗ್ತಾನೆ ಕಂದಾಯ ತೆಗೆದುಕೊಳ್ಳದೆ ಹೋದರೆ ಬೊಕ್ಕಸ ತುಂಬಲ್ಲ ಬೊಕ್ಕಸ ತುಂಬದೆ ಹೋದರೆ ರಾಜ್ಯ ಮಾಡೋಕ್ಕಾಗಲ್ಲ ರಾಜ್ಯ ಮಾಡೋಕ್ಕಾಗಿದ್ರೆ ಪ್ರಜಾರಕ್ಷಣೆ ಮಾಡೋಕ್ಕಾಗಲ್ಲ ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಕಂದಾಯ ಸ್ವೀಕರಿಸಬೇಕು ಆ ದೃಷ್ಟಿಯಿಂದನೇ ಕೌಟಿಲ್ಯ ಉದಾಹರಣೆ ಕೊಡ್ತಾನೆ ಒಂದು ಮಕರಂಧಕ್ಕೆ ಆಕರ್ಷಿತವಾಗಿರ್ತಕ್ಕಂಥ ದುಂಬಿ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗಿ ಹೂವಿನ ಪರಾಗವನ್ನು ಸ್ವೀಕರಿಸಿ ಹೂವನ್ನು ಹಾಳು ಮಾಡದೆ ಮುಂದೆ ಹೇಗೆ ಹೋಗತ್ತೋ ರಾಜನಾಗಿರೋವನು ಪ್ರಜೆಗಳ ಹತ್ರ ಆ ರೀತಿ ಕಂದಾಯ ಸ್ವೀಕರಿಸಬೇಕು ಅಂತ ಮಕರಂದ ಸ್ವೀಕರಿಸ್ಬೇಕು ಸರಿ ಹಾಗೆ ಅಂತ ಹೇಳಿಬಿಟ್ಟು ಹೂ ಬಿದ್ದೋಗ ಹಾಗೆ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವೀಕರಿಸ್ಬೇಕು ಅದು ನಿಜವಾಗಿ ಒಬ್ಬ ರಾಜ ಹೇಗಿರಬೇಕು ಅನ್ನೋದಕ್ಕೆ ಕೌಟಿಲ್ಯನೇ ನಮಗೆ ಸಾಕ್ಷಿ ಇವತ್ತಿನ ರಾಜರೇನಾದರೂ ಕೌಟಿಲ್ಯನ ಪ್ರಿನ್ಸಿಪಲ್ಸ್ ಫಾಲೋ ಮಾಡಿಬಿಟ್ರೆ ಅದಕ್ಕೆ ಈಗ ತುಂಬ ಪಾಪ್ಯುಲರ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಅಲ್ಲಿ ಕೌಟಿಲ್ಯ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಏಕೆಂದರೆ ಕೌಟಿಲ್ಯ ಹೇಳಿರ್ತಕ್ಕಂಥ ಒಂದು ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಸಂದೇಶಗಳನ್ನು ಇವತ್ತು ನಮ್ಮ ಜೀವನದಲ್ಲಿ ಆಧುನಿಕ ಕಾಲದಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸೇ ಆಗೋದಿಲ್ಲ ಆ ದೃಷ್ಟಿಯಿಂದನೇ ನಾವು ಮುಕ್ತ ಮನಸ್ಸಿನಿಂದ ಎಲ್ಲವನ್ನೂ ಕೂಡ ಗ್ರಹಿಸ್ತಕ್ಕಂತಹ ಒಂದು ಶಿಸ್ತನ್ನು ಇಟ್ಕೋಬೇಕು ಜೀವನದಲ್ಲಿ ದಿನಕ್ಕೊಂದು ಹದಿನಾರು ಗಂಟೆ ಒಂದು ಐವತ್ತು ವರ್ಷ ಓದಿದರೆ ಚೂರು ಪಾರು ತಲೆಯಲ್ಲಿ ಉಳಿಯುತ್ತೆ ಆ ದೃಷ್ಟಿಯಿಂದ ಲೋಭಾವಿಷ್ಟನಾಗಿ ಪ್ರಜೆಗಳ ಮೇಲೆ ಹೆಚ್ಚು ಕಂದಾಯ ಹಾಕಿ ನಷ್ಟವಾದರೆ ಸವೀರ ವಂಶನಾದಂಥ ಅಜಬಿಂದು ಲೋಭದಿಂದ ನಷ್ಟವಾದ ಲಂಕೇಶ್ವರನಾಗಿರ್ತಕ್ಕಂಥ ರಾವಣ ದುರಭಿಮಾನದಿಂದ ಶತ್ರುವಿನ ಪತ್ನಿಯನ್ನು ಹಿಂದಕ್ಕೆ ಒಪ್ಪಿಸದೆ ನಷ್ಟವಾದರೆ ದುರ್ಯೋಧನ ರಾಜ್ಯದ ಪಾಲನ್ನು ಪಾಂಡವರಿಗೆ ಕೊಡದೆ ನಷ್ಟವಾದ ದಂಬೋದ್ಭವ ರಾಜ ಗರ್ವದಿಂದ ಎಲ್ಲ ಪ್ರಾಣಿಗಳನ್ನು ಅವಮಾನಗೊಳಿಸಿದ್ರಿಂದ ನಷ್ಟವಾದರೆ ಹೈಹೆಯ ವಂಶದ ಕಾರ್ತವೀರ್ಯಾರ್ಜುನ ಪ್ರಾಣಿಗಳಿಗೆ ಅವಮಾನಗೊಳಿಸಿ ನಷ್ಟನಾದ ಇನ್ನು ಆದರ್ಶ ರಾಜರು ಯಾರು ಧರ್ಮ ಪರಿಪಾಲನೆ ಮಾಡಿದವ್ರಿಗೆ ಏನಾಯಿತು ಜೀವನದಲ್ಲಿ ಅದು ನೋಡಿ ಇದಕ್ಕೆ ಆಪೋಸಿಟ್ ವ್ಯೂ ಅದು ಸತ್ಪಾತ್ರರಿಗೆ ದಾನ ಮಾಡೋದಕ್ಕೆ ಯಾವಾಗಲೂ ಕೂಡ ನಾವು ಹಾ ಆವಾಗ ರಘುವಂಶದ ರಾಜರು ಒಬ್ಬರನ್ನೊಬ್ಬರು ಮೀರಿಸ್ತಾ ಇದ್ದವರು ಅದಕ್ಕೆ ಹೇಳೋದು ಶೈಷವೇ ಅಭ್ಯಸ್ತ ವಿದ್ಯಾನಾಮ್ ಯೌವ್ವನೇ ವಿಷಯೇಷಿಣಾಮ್ ವಾರ್ಧಕೇ ಮುನಿವೃತ್ತೀನಾಂ ಯೋಗೇನ ಅಂತ್ಯೇ ತನುತ್ಯಜಾಮ್ ಅದು ರಘುವಂಶದ ರಾಜರು ಶೈಶವದಲ್ಲಿ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡ್ತಾ ಇದ್ರು ದ್ವೇ ವಿದ್ಯೆ ವೇದಿತವ್ಯೇ ಪರಾಚೈವ ಅಪರಾಚ ಪರಾಜಯಾ ತದಕ್ಷರಮಧಿಗಮ್ಯತೆ ಅಪರ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಅಥರ್ವ ವೇದಃ ಶಿಕ್ಷಾ ವ್ಯಾಕರಣ ಛಂದೋ ನಿರುಕ್ತೋ ಕಲ್ಪೋ ಜ್ಯೋತಿಷಮಿತಿ ಮುಂಡುಕೋಪನಿಷತ್ ಎರಡು ವಿದ್ಯೆಗಳನ್ನು ಓದ್ತಕ್ಕದ್ದು ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಅಂತ ಅಲ್ಲಿ ಕೌತ್ಸನ ಒಂದು ಪ್ರಸಂಗ ಬರುತ್ತೆ ರಘುವಂಶದಲ್ಲಿ ವರತಂತು ಮತ್ತು ಕೌತ್ಸನ ಒಂದು ಸಂಬಂಧ ಗುರು ಶಿಷ್ಯ ಭಾವ ಹೇಗಿತ್ತು ನಮ್ಮಲ್ಲಿನೋದಕ್ಕೆ ಇನ್ನೇನು ಒಂಬತ್ತನೇ ತಾರೀಕು ಗುರುಪೂರ್ಣಿಮೆ ಬರ್ತಾ ಇದೆ ಅದರಿಂದ ಹೇಳ್ತಾ ಇದ್ದೀನಿ ಗುರು ಅನ್ನೋ ಪದವನ್ನು ನಾವು ಭಾಷಾಂತರ ಮಾಡೋಕ್ಕೆ ಬರೋದಿಲ್ಲ ಗೂಂದ್ರೆ ಅಜ್ಞಾನ ರುಂದ್ರೆ ನಿವಾರಕ ಅಷ್ಟೇ ಅಜ್ಞಾನ ನಿವಾರಕ ಅನ್ನೋದಕ್ಕೆ ನೀವು ಟೀಚರ್ ಆಗಲಿ ಮೆಂಟರ್ ಆಗಲಿ ಪ್ರಿಸೆಪ್ಟರ್ ಆಗಲಿ ಏನೇ ಟ್ರಾನ್ಸ್ಲೇಟ್ ಮಾಡಿದ್ರು ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಮ್ಯೂಟಿಲೇಟರ್ಸ್ ದೆ ಕ್ಯಾನ್ ನೆವರ್ ನೆವರ್ ಕಮ್ ಅಪ್ ಟು ದಿ ಒರಿಜಿನಾಲಿಟಿ ಈಗಿರೋರು ನಾವೆಲ್ಲ ಟೀಚರ್ಸೇ ಹೊರತು ನಾವು ಯಾರು ಗುರುಗಳಲ್ಲ ಸಮ್ ಆಫ್ ಸಮಫ್ಸ್ ಔಟ್ ಸ್ಟ್ಯಾಂಡಿಂಗ್ ಟೀಚರ್ಸ್ ಬಿಕಾಸ್ ವಿ ಆಲ್ವೇಸ್ ಸ್ಟ್ಯಾಂಡ್ ಔಟ್ಸೈಡ್ ದಿ ರೂಮ್

ಕರ್ಪೂರ ಏನು ಮಾಡುತ್ತೆ ಹಚ್ಚಿದ ಠಕ್ ಅಂತ ಹತ್ಕೊಂಡು ಉರಿಯತ್ತಾ ಇಲ್ವೋ ಆ ರೀತಿ ಶಿಷ್ಯರನ್ನು ತಯಾರು ಮಾಡು ಅಂತ ಎರಡನೇ ಥರ ಶಿಷ್ಯರು ಇರ್ತಾರೆ ಅವ್ರು ಯಾರು ಗೊತ್ತಾ ಇಜ್ಜಲು ಒಲೆ ತರಹ ಈಗಿನ ಕಾಲದವ್ರಿಗೆ ಅದು ಅನುಭವಕ್ಕೆ ಬರಲ್ಲ ಯಾಕಂದರೆ ನಾವು ಗ್ಯಾಸಲ್ಲಿ ಅಡುಗೆ ಮಾಡೋದ್ರಿಂದ ಇಜ್ಜಲು ಊದಿ 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 ಅದನ್ನು ಇದು ಮಾಡಬೇಕು ಹಾಗೆ ಕೆಲವರಿಗೆ ಸಲ ಹೇಳಿದರೆ ಅರ್ಥ ಆಗೋಲ್ಲ ಹೇಳಿ 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 ಕೂಡಿಸ್ಬೇಕು ಇನ್ನು ಮೂರನೇ ಥರ ಶಿಷ್ಯರು ಇರ್ತಾರಂತೆ ಅವ್ರು ಯಾರು ಗೊತ್ತಾ ಬಾಳೆ ದಿಂಡು ತರಹ ಬಾಳೆ ದಿಂಡಿನ ಬೆಂಕಿಗೆ ಹಾಕಿದರೆ ಬೆಂಕಿನೇ ಆರೋಗುತ್ತೆ ನೀಕು ವಚ್ಚಲ್ಲೇದು ನಾವು ಮರಚಲ್ಲೇದು ನೀವು ಪಾಠ ಚಪ್ಪಿ ನಾಕು ಮಾನಂ ಪೋಯಾನೆ ಅಂತ ಆಗ್ಬಿಡುತ್ತೆ ಅವ್ರಿಗೆ ಹತ್ತಲ್ಲ ಇವ್ರಿಗೆ ಮರೆಯೋದಿಲ್ಲ ಅವ್ನಿಗೆ ಹೇಳ್ಬಿಟ್ಟು ಇದ್ದಿದ್ದು ಹೋಯ್ತು ಉಣ್ಣಂದಿ ಪಾರ ಮುಂಡಾದೇವ ಅಂತ ಏನೋ ಹೇಳ್ತಾರೆ ಹಾಗೆ ತೆಲುಗಲ್ಲಿ ಸೊ ಅದರಿಂದ ಆ ಸ್ಥಿತಿಗೆ ಬಂದ್ಬಿಡತ್ತೆ ನಿಜವಾಗಿರ್ತಕ್ಕಂಥ ಆದರ್ಶ ರಾಜರು ಅಂದರೆ ನೋಡಿ ರಘು ಯಾತಕ್ಕೋಸ್ಕರ ರಘುವಂಶಕ್ಕೆ ರಘು ಹೆಸರೇ ಯಾಕೆ ಬಂದಿದ್ದು ರಾಮ ಕಡಿಮೆನ ದಿಲೀಪ ಕಡಿಮೆನಾ ಅಜಾ ಕಡಿಮೆನ ಯಾ ದಶರಥ ಯಾರು ಯಾರಿಗೆ ಕಡಿಮೆ ಆದರೆ ಅವನು ಕೊಟ್ಟಿರತಕ್ಕಂಥ ತ್ಯಾಗ ನೋಡಿ ಎಷ್ಟಿತ್ತು ಅಂತ ಹೇಳಿದ್ರೆ ಒಬ್ಬ ಆದರ್ಶ ರಾಜ ಮಾಡಬೇಕಾಗಿರೋದನ್ನು ಲೋಕಕ್ಕೆ ಆದರ್ಶಪ್ರಾಯವಾಗಿ ತೋರಿಸ್ಕೊಟ್ಟ ರಘು ವಿಶ್ವಜಿತ್ ತ್ಯಾಗ ಮಾಡಿ ಸರ್ವಸ್ವವನ್ನು ದಾನ ಮಾಡಿ ಬರೀ ಕೈಯಲ್ಲಿದ್ದಾನೆ ಕೌತ್ಸ ಗುರುಕುಲ ವಾಸ ಮಾಡಿ ವರತಂತು ಹತ್ರ ನಾನು ಏನು ಗುರುದಕ್ಷಿಣೆ ಕೊಡಬೇಕು ಸ್ವಾಮಿ ಅಂತ ಕೇಳಿದ ವರತಂತು ಹೇಳ್ದ ನೀನು ಚೆನ್ನಾಗಿ ಓದಿದ್ಯಪ್ಪ ಮಗು ಹೋಗ್ಬಾ ನೀನೇನು ಕೊಡಬೇಡ ಆದರೆ ಶಿಷ್ಯ ಪೀಡಿಸ್ತಾ ಇಲ್ಲ ಇಲ್ಲ ನಾನು ಓದಿದ್ದು ಸಾರ್ಥಕತೆನೇ ಆಗೋದಿಲ್ಲ ಗುರುದಕ್ಷಿಣೆ ಕೊಡದೆ ಹೋದರೆ ತಾವು ದಯವಿಟ್ಟು ಹೇಳಬೇಕು ಅಂತ ಕೋಪ ಬಂತು ಗುರುಗೆ ಕೊಡ್ತೀಯ ಹಾಗಿದ್ರೆ ನಾನು ಕೇಳಿದ್ದನ್ನು ಹದಿನಾಲ್ಕು ವಿದ್ಯೆ ನೀನು ನನ್ನಿಂದ ಕಲಿತೆ ಹದಿನಾಲ್ಕು ಕೋಟಿ ಸುವರ್ಣ ನಾಣ್ಯಗಳನ್ನು ನಾಳೆ ಬೆಳಿಗ್ಗೆ ಒಳಗೆ ತಂದಿಡು ಅಂತ ಹೇಳಿದ ಎಲ್ಲಿಂದ ತರೋದ ಬಡ ಮಗು ಹದಿನಾಲ್ಕು ಕೋಟಿ ಓವರ್ ನೈಟು ರಘು ಮಹಾರಾಜನ ಮನೆಗೆ ಹೋದ ರಘು ಕೊಡ್ತಾನೆ ಚಕ್ರವರ್ತಿ ಅಂತ ಆ ರಘು ಸ್ಥಿತಿ ನೋಡಿದರೆ ಅವನು ಎಲ್ಲವನ್ನೂ ದಾನ ಮಾಡಿ ಬರೀ ಕೈಯಲ್ಲಿದ್ದಾನೆ ಅದನ್ನು ನೋಡಿ ಇವನಿಗೆ ಗಾಬರಿ ಆಗೋಯ್ತು ಹತ್ರ ನನಗೇನು ಗಿಟ್ಟತ್ತ ಇನ್ನ ಅಂತ ಆಗ ಅವನು ಹೇಳ್ದ ನನ್ನ ಮನೆ ಬಾಗಿಲಿಗೆ ಬಂದು ಬರೀ ಕೈಯ್ಯಲ್ಲಿ ಯಾರಾದರೂ ಹಿಂತಿರುಗಿ ಹೋದರೆ ನನಗೆ ಶ್ರೇಯಸ್ಸಲ್ಲ ದಯವಿಟ್ಟು ಹೇಳು ಯಾತಿಗೆ ಬಂದಿದ್ಯಾ ಅಂತ ಅವನು ಹೇಳ್ದ ಹೀಗಾಗ್ಬಿಟ್ಟಿದೆ ನಾಳೆ ಬೆಳಗ್ಗೆ ಒಳಗೆ ನಾನು ಹದಿನಾಲ್ಕು ಕೋಟಿ ಸುವರ್ಣ ನಾಣ್ಯ ಕೊಡಬೇಕು ನನ್ನ ಗುರುಗಳಿಗೆ ಅಂತ ಆಗ ಅವನು ಹೇಳ್ದ ಏನು ಯೋಚನೆ ಮಾಡಬೇಡ ರಾತ್ರಿಯೆಲ್ಲ ಸಮಯ ಇದೆ ಊಟ ಮಾಡು ನಿದ್ದೆ ಮಾಡು ಬೆಳಗ್ಗೆ ದುಡ್ಡು ತೊಗೊಂಡು ಹೋಗು ಅಂತ ಹೇಳಿದ್ನಂತೆ ಅವನಿಗೆ ಅರ್ಥ ಆಗಲಿಲ್ಲ ಓವರ್ ನೈಟ್ ಹೆಂಗೆ ಮ್ಯಾನೇಜ್ ಮಾಡ್ತಾನೆ ಅಂತ ತಕ್ಷಣ ಕುಬೇರ ಅವನ ಮೇಲೆ ನಾನು ದಂಡೆತ್ತು ಬರ್ತೀನಿ ಅಂತ ರಘು ಸಾಟ್ದ ರಘುವಿನ ಪರಾಕ್ರಮ ಯಾರಿಗೆ ಗೊತ್ತಿಲ್ಲ ಕುಬೇರ ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ದೇವತೆ ನಡ್ಕೊಂಡು ಬಂದಂತೆ ಕುಬೇರ ನನ್ನ ಮೇಲೆ ಮಾತ್ರ ಯುದ್ಧ ಮಾಡಬೇಡ ನನ್ನ ಹಣ ಇಲ್ಲ ನಿಂದೆ ಅಂತ ಅದು ಹದಿನಾಲ್ಕು ಕೋಟಿಗಿಂತ ಜಾಸ್ತಿ ಇತ್ತು ಆಗ ರಘು ಆ ಮಗುವನ್ನು ಕರೆದು ಹೇಳಂತೆ ತೊಗೊಂಡೋಗ್ಯಲ್ಲ ನಾನು ಅವನು ಹೇಳಿದ ಸ್ವಾಮಿ ನನ್ನ ಗುರುಗಳಿಗೆ ಕೊಡಬೇಕಾರದು ಕೇವಲ ಹದಿನಾಲ್ಕು ಕೋಟಿ ಅದರ ಮೇಲೆ ಒಂದು ಬಿಡಿಗಾಸು ನನಗೆ ಬೇಕಾಗಿಲ್ಲ ರಘು ಹೇಳ್ದಪ್ಪ ನಾನು ವಿಶ್ವಜಿತ್ ಯಾಗ ಮಾಡಿ ಎಲ್ಲ ದಾನ ಕೊಟ್ಟು ಇನ್ನೂ ನಾನು ದುಡ್ಡು ಇಟ್ಕೊಂಡ್ರೆ ದಾನ ಕೊಟ್ಟಿದ್ದಕ್ಕೇನು ಪ್ರಯೋಜನ ಎಲ್ಲ ಇವನು ಇಷ್ಟು ಮಾತ್ರ ಬೇಕು ಅಂತ ಅವನು ಹಾಗಿತ್ತು ಆಗಿನ ಕಾಲದಲ್ಲಿ ಈಗ ಕೊಡ್ದೇ ತಲೆ ಹೊಡಿತಾರೆ ಕೊಟ್ಟರೆ ಬಿಡ್ತಾರಾ ಹದಿನಾಲ್ಕು ಕೋಟಿ ಸುವರ್ಣ ನಾಣ್ಯ ಅಂದ್ರೆ ಏನಾಗೋಯ್ತು ಆಗೋಯಿತು ಫಿಗರ್ಸ್ ಸೊ ಅದರಿಂದ ನೀವು ಯಾವ ರೀತಿ ಇರಬಾರ್ದು ಯಾವ ರೀತಿ ಇರಬೇಕು ಅನ್ನೋದನ್ನು ನಮ್ಮ ಚರಿತ್ರೆ ನಮಗೆ ತಿಳಿಸ್ಕೊಡುತ್ತೆ ದಾಂಡಕ್ಕಿನ ತರಹ ಇರಬೇಡ ರಘು ತರಹ ಇರು ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ ಸತ್ಯಂ ವದ ಅಂತ ಒಂದು ಕಡೆ ಹೇಳ್ತಾರೆ ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಭೂತ್ಯೇನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ಎರಡು ಹೇಳುತ್ತೆ ಇದು ಮಾಡು ಇದು ಮಾಡಬೇಡ ಒಂದು ವಿಧಿ ಒಂದು ನಿಷೇಧ ಒಂದು ಗ್ರಾಹ್ಯ ಒಂದು ತ್ಯಾಜ್ಯ ಒಂದು ಸ್ವೀಕಾರ್ಯ ಇನ್ನೊಂದು ಅಸ್ವೀಕಾರ್ಯ ಎಲ್ಲವನ್ನೂ ಹೇಳ್ತಾ ಹೋಗುತ್ತೆ ಉಪನಿಷತ್ ತನ್ನೋದು ಅದಕ್ಕೆ ನಮಗೆ ನಿಜವಾಗಿ ಯಾವ ರೀತಿ ನಾವು ಜೀವನ ನಡೆಸಬೇಕು ಧಾರ್ಮಿಕವಾಗಿ ಅಂದರೆ ಅಂತಹ ಉಪನಿಷತ್ತಿನ ಮೇಲೆಯೇ ನಾವು ಮೊರೆ ಹೋಗಬೇಕಾಗತ್ತೆ ನೋಡಿ ಈ ಧರ್ಮ ಎಂಬತಕ್ಕಂಥದ್ದು ಸಾಂಕೇತಿಕವಾಗಿ ನಾವು ಯೋಚನೆ ಮಾಡೋದಾದರೆ ಇದು ಇನ್ನೊಂದು ಆಯಾಮ ಧರ್ಮಕ್ಕಿರತಕ್ಕಂಥದ್ದು ವಾಟ್ ಈಸ್ ಸಿಂಬಲಿಸಮ್ ಬಿಹೈಂಡ್ ಧರ್ಮ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಧರ್ಮ ಅನ್ನೋ ಶಬ್ದ ಆದರೆ ಏನಾದರೂ ಸಾಂಕೇತಿಕವಾಗಿ ಅದಕ್ಕೆ ಅರ್ಥ ಇದೆಯಾ ವಾಟ್ ಈಸ್ ಸಿಂಬಲ್ ಡಿಕ್ಷ್ನರಿ ಆಫ್ ಸಿಂಬಲ್ಸ್ ಅಂತಾನೆ ಒಂದು ಡಿಕ್ಷ್ನರಿ ಇದೆ ನಮ್ಮಲ್ಲಿ ಒಂದು ಮಾತಿದೆ ದೇಶ ನೋಡು ಕೋಶ ಓದು ಅಂತ ಅದಕ್ಕೆ ಎಷ್ಟು ಕೋಶಗಳು ಓದಿದ್ರೂ ಕೂಡ ಕಡಿಮೆನೆ ನಾವು ಶಬ್ದ ಭಂಡಾರವನ್ನು ಸಂಪಾದನೆ ಮಾಡಿಕೊಳ್ಳೋದಿಕ್ಕೆ ಸೊ ಆನಂದ್ ಕುಮಾರಸ್ವಾಮಿ ಒಂದು ಕಡೆ ಬರೀತಾನೆ ಸಿಂಬಲಿಸಮ್ ಈಸ್ ಮೇಕಿಂಗ್ ಯೂಸ್ ಆಫ್ ದಿ ಆರ್ಟ್ ಪೀಸಸ್ ಇನ್ ದಿ ಫಾರ್ಮ್ ಆಫ್ ಸಜೆಷನ್ಸ್ ಅಂತ ಸೊ ಆ ದೃಷ್ಟಿಯಿಂದ ಸಿಂಬಾಲಿಕ್ ಎಲಿಮೆಂಟ್ ವಾಟ್ ಈಸ್ ದ ಸಿಂಬಲಿಸಮ್ ನೋಡಿ ಕಲರ್ ಸಿಂಬಲಿಸಮ್ ಹೇಳ್ತಾರೆ ವೈಟ್ ಈಸ್ ಫಾರ್ ಪ್ಯೂರಿಟಿ ರೆಡ್ ಈಸ್ ಫಾರ್ ರಿವೆಂಜ್ ಯೆಲ್ಲೋ ಈಸ್ ಫಾರ್ ಕವರ್ಡೀಸ್

ಪ್ರಾಣಿ ಎತ್ತು ಎತ್ತಿನಿಂದ ನಾವು ಧರ್ಮವನ್ನು ಹೇಗೆ ಪಡ್ಕೋಬೋದು ಅನ್ನೋದಕ್ಕೆ ಪರಮಪುರುಷ ಜಿತೇಂದ್ರಿಯ ಆದ ಶಿವನ ವಾಹನ ಎತ್ತು ವೃಷಭ ಬಲ ಉತ್ಸಾಹ ಧೈರ್ಯ ಕ್ರಿಯಾಶೀಲತೆಯ ಸಂಕೇತ ಮಾತ್ರ ಆಗಿರದೆ ಕಷ್ಟ ಸಹಿಷ್ಣುತೆ ಪರೋಪಕಾರ ಸ್ಥೈರ್ಯ ವೀರ್ಯಗಳ ಪ್ರತೀಕವೂ ಹೌದು ನೋಡಿ ಆ ವೃಷಭವನ್ನು ನಾವು ನೋಡಿದರೆ ಇದೆಲ್ಲ ಗೊತ್ತಾಗತ್ತೆ ಪರ್ಜನ್ಯ ಚಕ್ರವಾದ ಮೋಡ ಮಿಂಚು ಬಿಸಿಲು ಗಾಳಿ ಎಲ್ಲ ಕೃಷಿಗೆ ಅನುಕೂಲಕರವಾದ ವಿಚಾರಗಳು ವೃಷಭ ಸಂಕೇತವೇ ಬೌದ್ಧ ಹಾಗೂ ಜೈನ ದರ್ಶನಗಳಲ್ಲೂ ಕೂಡ ವೃಷಭವನ್ನು ವಿಶೇಷವಾಗಿ ಆರಾಧ್ಯ ದೈವ ಎಂದು ಸಂಕೇತಿಸಿ ಗೌರವಿಸ್ತಕ್ಕಂತಹ ಸಂಪ್ರದಾಯ ಇದೆ ಬುದ್ಧ ವೃಷಭ ರೂಪಿಯಾಗಿದ್ದ ಅಂತ ಜಾತಕ ಕಥೆಗಳು ವರ್ಣನೆ ಮಾಡುತ್ತದೆ ಜೈನ ಧರ್ಮದ ಆದಿ ತೀರ್ಥಂಕರನಾದ ವೃಷಭದೇವನೇ ವಾಕ್ಸ್ವರೂಪ ಎನಿಸಿದ ಹಸುವಿಗೆ ಪತಿ ಎನಿಸಿದ ಅದಕ್ಕೆ ಕೇಳು ವಾಕ್ ಪರಿಮಿತ ಪದಾನಿ ತಾನೇ ವಿಧುರ್ಬ್ರಾಹ್ಮಣ ಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತ ನೇಂಗಯಂತಿ ತುರಿಯಂ ವಾಚೋ ಮನುಷ್ಯ ವದಂತಿ ಅಂತ ಋಗ್ವೇದ ಹೇಳುತ್ತೆ ನಾಲ್ಕು ರೀತಿ ವಾಕ್ ಇರೋದು ಪರ ಪಶ್ಯಂತಿ ಮಧ್ಯಮ ವೈಖರಿ ಅಂತ ವೈಖರಿ ವಾಕ್ ಇರೋದೆ ಮನುಷ್ಯನಿಗೆ ಅದಕ್ಕೆ ನಮ್ಮಲ್ಲಿ ಸ್ಪಷ್ಟತೆ ಇರೋದು ನಾವು ಸ್ಪಷ್ಟತೆ ಕಳ್ಕೊಂಬಿಟ್ರೆ ಪ್ರಾಣಿಗಳಿಗೂ ನಮಗೂ ಯಾವ ವ್ಯತ್ಯಾಸವೂ ಇಲ್ಲ ಆ ದೃಷ್ಟಿಯಿಂದ ಆ ವೈಖರಿ ವಾಕ್ ಬರಬೇಕಾದ್ರೆ ನಮಗೆ ಆ ಪರಮಾತ್ಮನ ಒಂದು ಅನುಗ್ರಹ ಇರಬೇಕು ದೃಷ್ಟ್ವಾ ವಾಚಿ ಸರಸ್ವತೀಂ ನಯನಯೋ ಅಂತೆ ಚ ಲಕ್ಷ್ಮೀಂ ತತ ಚಿತ್ತೇ ವೀಕ್ಷ ಸಮಸ್ತ ಲೋಕಕರ್ಣಾಂ ಕಾಯೇಚ ಅಂತ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಶಂಕರಾಚಾರ್ಯರ ಮೇಲೆ ಬರೆದಿರ್ತಕ್ಕಂಥ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ಯಲ್ಲಿ ಬರೆದಂತಹ ಕೃತಿಯ ಮೊದಲನೇ ಶ್ಲೋಕ ದೃಷ್ಟ್ವಾ ವಾಚಿ ಸರಸ್ವತೀಂ ವಾಕಲ್ಲಿ ಸರಸ್ವತಿ ನಳೆದಾಡಲಿ ಕಣ್ಣಿನ ಅಂಚುಗಳಲ್ಲಿ ಲಕ್ಷ್ಮಿ ಇರಲಿ ಎಷ್ಟು ಸಮಂಜಸವಾಗಿದೆ ಅಂದರೆ ಲಕ್ಷ್ಮಿ ಚಂಚಲೆ ಕಣ್ಣಿನ ರೆಪ್ಪೆಗಳು ಚಂಚಲೆ ಹಾಗೆ ಅವರು ಕೊಟ್ಟಿರ್ತಕ್ಕಂಥ ಹೋಲಿಕೆ ನೋಡಿ ನಿಜವಾಗ್ಲೂ ಕೂಡ ಒಂದು ಉಪನ್ಯಾಸವನ್ನು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಕಾವ್ಯ ಅಂತಲೇ ಹೇಳ್ಬೋದು ಇನ್ನು ಏನೂ ಇಲ್ಲದೆ ಹೋದರೂ ಕೂಡ ಎಷ್ಟು ಅವ್ರು ಬರೆದಿರ್ತಕ್ಕಂತಹ ಸ್ತೋತ್ರಗಳ ರತ್ನಗಳಿದೆ ಅಂತ ಹೇಳಿದ್ರೆ ಅದ್ಭುತ ನಮಗೆ ಆ ಪರಿಚಯವೇ ಆಗಿಲ್ಲ ಅವರ ಅವಧೂತ ಗುರುಗಳು ಅವರ ಜ್ಞಾನಿಗಳು ಅವ್ರು ಇದ್ದಂಥ ಪೂಜೆ ಅವ್ರು ಮಾಡ್ತಾ ಇದ್ದಂಥ ಕರ್ಮ ಅವ್ರು ಮಾಡಿದಂಥ ಪ್ರವಚನಗಳು ಅದ್ರ ಬಗ್ಗೆ ಮಾತಾಡೋದಿದೆ ಆದರೆ ಅವರ ಕಾವ್ಯ ವಿಶೇಷಗಳೇನು ಯಾವ್ಯಾವ ದೇವತೆ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಕಾವ್ಯಗಳನ್ನು ಅವರು ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಕಣ್ತೆರಿಸ್ತಕ್ಕಂತಹ ವಿಷಯ ಆಗುತ್ತೆ ವೃಷಭ ವಾಕ್ಪತಿ ಮತ್ತು ಬ್ರಹ್ಮಣಸ್ಪತಿ ಸಂಕೇತವೂ ಹೌದು ನಾಲ್ಕು ಪಾದಗಳನ್ನು ಊರಿ ಗಟ್ಟಿಯಾಗಿ ಸ್ಥಿರವಾಗಿ ನಿಂತು ಲೋಕವನ್ನು ಕೃಷಿಯೇ ಮೊದಲಾದವುಗಳಿಂದ ಮುನ್ನಡೆಸಿ ಧಾರಣ ಪೋಷಣ ಕಾರ್ಯವನ್ನು ಸಾಧಿಸುವ ಕಾರಣ ವೃಷಭ ಧರ್ಮದ ಸಂಕೇತ ವೃಷಭ ಸಾವಧಾನದ ಸಮಾಧಾನ ಹೊಂದಿದ್ದು ವ್ಯಾಪಕತೆಯನ್ನು ಪ್ರತಿನಿಧಿಸುವುದಲ್ಲದೆ ನಾಲ್ಕು ಪಾದಗಳನ್ನು ದೃಢವಾಗಿ ನಿಂತು ಸ್ಥಿತಿಸ್ಥಾಪಕ ಅದಲ್ಲದೆ ಯಾವುದೇ ವಿಪತ್ತನ್ನು ಎದುರಿಸಬಲ್ಲ ಮುಖಭಾವವನ್ನು ಹೊಂದಿದ್ದು ರಕ್ಷಣೆ ಶಿಕ್ಷಣೆಗಳ ಪ್ರತೀಕ ಅದರ ಕೊರಳಿನಲ್ಲಿರ್ತಕ್ಕಂಥ ಗಂಟೆ ಓಂಕಾರದ ಸಂಕೇತ ನೋಡಿ ವೃಷಭದ ಕೊರಳಿನಲ್ಲಿ ಗಂಟೆ ಇದೆ ಅದು ಯಾವುದ್ರ ಪ್ರತೀಕ ಅಂದರೆ ಓಂಕಾರ ಓಂ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಪದ ನಮ್ಮ ಸಂಸ್ಕೃತಿನಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗಣೇಶನ ಮುಂದಿನ ಸೊಂಡಿಲು ಓಂಕಾರ ಸ್ವರೂಪದಲ್ಲಿದೆ ನಾವು ನೋಡ್ತಾ ಹೋದರೆ ಓಮಿತಿ ಬ್ರಹ್ಮ ಓಮತಿದಗಂ ಸರ್ವ ಓಮತ್ಯೇತದನುಕೃತಿ ಹಸ್ಮವ ಅಪ್ಯೋ ಶ್ರಾವಯತ್ಯ ಶ್ರಾವಯಂತಿ ಓಮಿತಿ ಸಾಮ ಓಗಂ ಶೋಮಿತಿ ಶಸ್ತ್ರಣಿ ಶಗಂಸಂತಿ ಓಮತ್ಯಧ್ವರ್ಯು ಪ್ರತಿ ಗರಂ ಪ್ರತಿ ಗೃಹತಿ ಓಮತಿ ಬ್ರಹ್ಮ ಪ್ರಸೌತಿ ಇತ್ಯಾದಿಯಾಗಿ ತೈತರಿ ಉಪನಿಷತ್ತಲ್ಲಿ ಓಂಕಾರಕ್ಕೇನೆ ಒಂದು ಅನುವಾಕದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ ಹಾಗಾದರೆ ಓಂಕಾರ ಯಾವ್ಯಾವ ಸಂದರ್ಭದಲ್ಲಿ ಉಚ್ಚಾರ ಮಾಡಬೇಕು ಅಂತ ಕೇಳಿದರೆ ಮಂಖಕೋಶ ಅಂತ ಒಂದು ಕೋಶ ನಮ್ಮಲ್ಲಿ ಅಮರಕೋಶ ವೈಜಯಂತಿ ಕೋಶ ಏಕಾಕ್ಷರ ಕೋಶ ಅನೇಕಾಕ್ಷರ ಕೋಶ ತರಹನೇ ಮಂಖಕೋಶ ಅಂತ ಒಂದು ಕೋಶ ಇದೆ ಆ ಮಂಖಕೋಶದಲ್ಲಿ ಹೇಳ್ತಾರೆ ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂಭಾವೆ ಸಮರ್ಚನೆ ದಾನ ಪ್ರತಿಗ್ರಹ ದೌಚ ಓಂಕಾರೇಪಿಚ ಮಂಗಳೇ ಇಷ್ಟು ಸಂದರ್ಭದಲ್ಲಿ ನೀವು ಓಂಕಾರವನ್ನು ಉಚ್ಚಾರ ಮಾಡಬಹುದು ಅಭ್ಯುದಾನೇ ಅಭ್ಯುಪಗಮೆ ಯಾರ ಹತ್ರ ಅದು ಸನ್ಮಾನ ಸ್ವೀಕರಿಸೋವಾಗ ಸನ್ಮಾನ ಕೊಡೋವಾಗ ಭಗವಂತನ ಪೂಜೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಮ್ಮನೆ ಇರೋವಾಗ ಎಲ್ಲ ಮಂಗಳ ಕಾರ್ಯಗಳಲ್ಲೂ ನೀವು ಓಂಕಾರವನ್ನು ಉಚ್ಚಾರ ಮಾಡಬಹುದು ಓಂಕಾರ ಬ್ರಹ್ಮನಷ್ಟೇ ಶ್ರೇಷ್ಠ ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರೋದು ಅನ್ನೋದನ್ನು ಅಥಾತೋ ಬ್ರಹ್ಮಜಿಜ್ಞಾಸ ಎಂಬತಕ್ಕಂಥ ಬ್ರಹ್ಮಸೂತ್ರದ ಮೇಲೆ ಶಂಕರ ಭಾಷೆದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಪುರ ಕಂಠಂಬಿತ್ವ ವಿನಿರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಭವ್ ಅಂತ ಬರೀತಾರೆ ಸೊ ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರೋದ್ರಿಂದ ಓಂಕಾರ ಅಷ್ಟು ಮುಖ್ಯವಾಗಿರೋದು ಅಕಾರ ಉಕಾರ ಮಕಾರ ಅಮ್ಮಲಿರ್ತಕ್ಕಂಥ ಅರ್ಧಾಕ್ಷರ ಸೇರಿದಾಗ ಓಂ ಎಂಬತಕ್ಕಂಥ ಶಬ್ದ ಬಳಕೆಗೆ ಬರುತ್ತೆ ಸುಧಾಕರ್ ಚತುರ್ವೇದಿಯವರು ನಲವತ್ತ್ಮೂರು ಇಂಟರ್ಪ್ರಿಟೇಷನ್ ಕೊಡ್ತಾರೆ ಆಕಾರ ಉಕಾರ ಮಕಾರಕ್ಕೆ ಅದರ ಮೇಲೆ ಒಂದು ಪುಸ್ತಕ ಇದೆ ಅವರದು ಸುಧಾಕರ್ ಚತುರ್ವೇದಿಯವರದ್ದು ಅವರದು ಶ್ರೀಗಳು ಜಯನಗರ ಐದನೇ ಬ್ಲಾಕಲ್ಲಿದ್ದಾರೆ ಸೊ ಅಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ ಆಂದ್ರೆ ಜಾಗ್ರತು ಊಂದ್ರೆ ಸ್ವಪ್ನ ಮಾಂದ್ರೆ ಸುಷುಪ್ತಿ ಆಮೇಲೆ ಅರ್ಧಾಕ್ಷರ ತುರಿಯ ಅಂತ ಮಾಂಡುಕ್ಯ ಉಪನಿಷತ್ತಿನ ಏಳನೇ ಮಂತ್ರದ ಆಧಾರವಾಗಿ ನಾವು ನೋಡಿದರೆ ಜಾಗ್ರತ್ ಅಕಾರ ಈಗ ನಾವೆಲ್ಲ ಜಾಗ್ರತಲ್ಲಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಎರಡನೇದು ಉಕಾರ ಉಕಾರ ಅಂದರೆ ಸ್ವಪ್ನ ಸ್ಥಿತಿ ನೋಡಿ ಸ್ವಪ್ನದಲ್ಲಿ ಕೆಲವ್ರಿಗೆ ಮಾತಾಡೋ ಅಭ್ಯಾಸ ಇರುತ್ತೆ ಕೆಲವರು ನಡೆಯೋ ಅಭ್ಯಾಸ ಇರುತ್ತೆ ಕೆಲವು ಮಾತಾಡ್ಕೊಂಡು ನಡೆಯೋ ಅಭ್ಯಾಸ ಇರುತ್ತೆ ಸ್ಲೀಪ್ ವಾಕಿಂಗು ಸ್ಲೀಪ್ ಟಾಕಿಂಗು ವಾಕಿಂಗ್ ಕಮ್ ಟಾಕಿಂಗು ಎಲ್ಲ ಆಗ್ತಾ ಇರುತ್ತೆ ಏನು ಒಂದೇ ಎರಡೇ ಯುಂಗ್ ಅಂಡ್ ಆಡ್ಲರು ಸೈಕಾಲಜಿನಲ್ಲಿ ಬರೀತಾರೆ ದಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ವೇಕ್ ವೇಕ್ಫುಲ್ ಸ್ಟೇಟ್ ವಿಲ್ ಹೌಂಡ್ ದಿ ಪರ್ಸನ್ ಇನ್ ದಿ ಫಾರ್ಮ್ ಆಫ್ ಡ್ರೀಮ್ಸ್ ಅಂತ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ನಾವು ಜಾಗ್ರದ ಅವಸ್ಥೆಯಲ್ಲಿ ಅದು ಪಡ್ಕೋಬೇಕು ಇದು ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ನೆರವೇರೋದಿಲ್ಲ ಅದೇ ಸ್ವಪ್ನದಲ್ಲಿ ಮರುಕಳಿಸ್ಬಿಟ್ಟು ನೆನ್ನನ್ನು ಕಾಡುತ್ತೆ ಅಂತ ಯಾವಾಗಲೂ ಕೂಡ ಸೊ ಡ್ರೀಮ್ ಸೈಕಾಲಜಿನೇ ತುಂಬ ಇಂಟ್ರೆಸ್ಟಿಂಗ್ ಸೈಕಾಲಜಿ ಅದು ಫ್ರಾಯ್ಡು ಅವರೆಲ್ಲ ಮಾತಾಡಿರ್ತಕ್ಕಂಥ ವಿಷಯ ಅದು ಸೈಕಾಲಜಿನಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಈಗ ಸ್ಲೀಪ್ ಟಾಕಿಂಗ್ ನೋಡಿ ಹೇಗೆ ವರ್ಕೌಟ್ ಆಗತ್ತೆ ಅನ್ನೋದಕ್ಕೆ ಬಾಸನ ಸ್ವಪ್ನವಾಸುದತ್ತ ನಾಟಕದ ಐದನೇ ಅಂಕದಲ್ಲಿ ಪದ್ಮಾವತಿಗೆ ತಲೆನೋವು ಬಂದಿದೆ ಅಂದ್ಬಿಟ್ಟು ಅದನ್ನು ವಿಚಾರಿಸೋದಕ್ಕೆ ಉದಯನ ಹೋಗ್ತಾನೆ ಅಲ್ಲಿ ಆಗ್ತಾನೆ ಪದ್ಮಾವತಿ ಹಾಸಿಗೆಯಿಂದ ಎದ್ದು ಹೋಗಿರ್ತಾಳೆ ಇವನು ಹಾಸಿಗೆ ಮೇಲೆ ಕೂತ್ಕೊಂಡು ನಿದ್ದೆ ಮಾಡಿಬಿಡ್ತಾನೆ ತಕ್ಷಣ ನಿದ್ದೆ ಮಾಡ್ತಾ ಮಾಡ್ತಾ ಕೈ ತೆಗೆದು ಕೆಳಗೆ ಹಾಕ್ಬಿಡ್ತಾನೆ ವಾಸವದತ್ತೆ ಅಲ್ಲೇ ಇದ್ದವಳು ಕೈ ವಾಪಸ್ಸಿಟ್ಟು ಹೊಟ್ಟೋಗ್ತಾಳೆ ತಕ್ಷಣ ಅವ್ನು ಮಾತಾಡೋಕ್ಕೆ ಶುರು ಮಾಡ್ತಾನೆ ಸ್ವಪ್ನದಲ್ಲಿ ಹಾ ಪ್ರಿಯೇ ವಾಸವದತ್ತೆ ಪ್ರಯಚ್ಛಮೇ ಪ್ರತಿವಚನಂ ಎಲೆ ವಾಸವದತ್ತೆ ಪ್ರತ್ಯುತ್ತರ ಕೊಡು ತಕ್ಷಣ ವಿದೂಷಕ ಬಂದು ಹೇಳ್ತಾನೆ ಕೂತ್ರ ವಾಸವದತ್ತ ಲಾವಣಕ ಕೆಲಸ ಸಾಧ್ಯದ್ದ ಎಲ್ಲಿದ್ದಾಳು ವಾಸವದತ್ತೆ ಸುಟ್ಟೋದ್ಲು ಲಾವಾಣಕ ಬೆಂಕಿನಲ್ಲಿ ಬಿದ್ದು ಅವನು ಅದಕ್ಕೆ ಆರ್ಗ್ಯೂ ಮಾಡ್ತಾನೆ ಖಂಡಿತ ಸುಟ್ಟಿಲ್ಲ ವಾಸ ವಾಸುದ ಬದುಕಿದ್ದಾಳೆ ಅವಳು ಮುಟ್ಟಿರೋದ್ರಿಂದಲೇ ನನಗೆ ರೋಮಾಂಚನ ಆಗಿರೋದು ಅಂತ ಅದ್ರ ಮೇಲೆ ಎಮ್ ಆರ್ ಕಾಳೆ ಟ್ರಾನ್ಸ್ಲೇಟ್ ಮಾಡ್ತಾ ಬರೀತಾರೆ ದ ಹೇರ್ ವಿಚ್ ಆಸ್ ಬಿಕಮ್ ವರ್ಟಿಕಲ್ ಹ್ಯಾಸ್ ನಾಟ್ ಎಟ್ ಬಿಕಮ್ ಹಾರಿಸಾಂಟಲ್ ದಿಸ್ ದ ಟಚ್ ಆಫ್ ವಾಸುದತ್ತ ನಾಟ್ ದ ಟಚ್ ಆಫ್ ಪದ್ಮಾವತಿಯಿಂದ ಬರೀತಾನೆ ಎಮ್ ಆರ್ ಕಾಳೆ ಅದ್ರ ಮೇಲೆ ಟ್ರಾನ್ಸ್ಲೇಟ್ ಮಾಡ್ತಾ ಸೊ ಆ ದೃಷ್ಟಿಯಿಂದ ಆ ಮುಟ್ಟಿರ್ತಕ್ಕಂಥದ್ರಿಂದ ಯಾವ ರೀತಿ ರೋಮಾಂಚನ ಆಯಿತು ಅಂತ ಇನ್ನು ಎರಡನೇದು ಸ್ಲೀಪ್ ವಾಕಿಂಗ್ ಮ್ಯಾಕ್ಬೆತ್ ಅಲ್ಲಿ ಬರ್ತಕ್ಕಂಥ ಲೇಡಿ ಮ್ಯಾಕ್ಬೆತ್ ಸೀನ್ ಔಟ್ ಔಟ್ ಬ್ರೀಫ್ ಕ್ಯಾಂಡಲ್ ಲೈಫ್ ಇಸ್ ಬಟ್ ಎ ವಾಕಿಂಗ್ ಶ್ಯಾಡೋ ಇಸ್ ಎ ಟೈಲ್ ಟೋಲ್ಡ್ ಬೈ ನೀಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ಸಿಗ್ನಿಫಾಯಿಂಗ್ ನಥಿಂಗ್ ಶಿ ವಾಕ್ಸ್ ಆಲ್ ಓವರ್ ದ ಪ್ಲೇಸ್ ವಿತ್ ಅ ಕ್ಯಾಂಡ್ಲ್ನ್ ಅರ್ ಹ್ಯಾಂಡ್ ಸೊ ಅದು ಸ್ಲೀಪ್ ವಾಕಿಂಗು ಇನ್ನು ಕಾಳಿದಾಸನ ಸಂಭವದ ಐದನೇ ಸರ್ಗದ ಎಪ್ಪತ್ತೆರಡನೇ ಶ್ಲೋಕಕ್ಕೆ ಬಂದರೆ ವಾಕಿಂಗ್ ಕಮ್ ಟಾಕಿಂಗ್ ಒಟ್ಟಿಗೆ ಆಗ್ತಾ ಇದೆ ಪಾರ್ವತಿ ಶಿವನನ್ನು ಆಲಿಂಗನ ಮಾಡ್ಕೋಬೇಕು ಅಂತ ಎರಡು ಕೈಯೂ ಚಾಚಿದ್ದಾಳೆ ಅಲ್ಲಿ ಯಾರೂ ಇಲ್ಲ ಅಲ್ಲಿ ಹೇ ನೀಲಕಂಠ ಅಲಕ್ಷವಾಗ ಅಸತ್ಯ ಅಸತ್ಯಕಂಠಾರ್ಪಿತ ಬಾಹುಬಂಧನ ಕಂಠವೇ ಇಲ್ಲ ನೀಲಕಂಠ ಎಲ್ಲಿ ಬಂತು ವೇದದಲ್ಲಿ ನೋಡಿ ನೀಲಕಂಠ ಅನ್ನೋ ಶಬ್ದ ಎಷ್ಟು ಪ್ರಸಿದ್ಧ ಅನ್ನೋದಕ್ಕೆ ರುದ್ರಾಧ್ಯಾಯ ಪ್ರಾರಂಭ ಆಗೋದೇ ಆ ಮಂತ್ರದಿಂದ ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಗಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ ದ್ರಾಪೇ ಅಂಧಸಸ್ಪತೆ ದರಿದ್ರ ನೀಲೋಹಿತ ಯೇಷಾಂ ಪುರುಷಾಣಾಂ ಯೇಷಾಂ ಪಶು ನಾಮ ಬೇರ್ಮಾ ರೋಮೋ ಯೇಷಾಂ ಕಿಂಚನ ಮಮತು ಹೋಗುತ್ತೆ ಆಮೇಲೆ ರುದ್ರ ಮುಂದಕ್ಕೆ ಸೊ ಅದರಿಂದ ನೀಲಕಂಠ ಅನ್ನೋದು ವೈದಿಕ ಪದ ನಾವು ಸಾಮಾನ್ಯವಾಗಿ ಕಾಳಿದಾಸ ನಿಸರ್ಗ ಕವಿ ಕಾಳಿದಾಸ ಶೃಂಗಾರ ಕವಿ ಅಂತ ಮಾತಾಡ್ತೀವಿ ಕಾಳಿದಾಸ ವೇದಾಂತ ಕವಿ ವೈದಿಕ ಕವಿಯು ಹೌದು ಅನ್ನೋದನ್ನು ಎಂಟನೇ ಸರ್ಗ ಕುಮಾರಸಂಬ ತೆಗೆದುಕೊಂಡ್ರೆ ನಿಮಗೆ ಬೇಕಾದಷ್ಟು ಮಾಹಿತಿ ಸಿಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ನಾನು ಶತಾದಾನಿ ಗಣೇಶ್ ಇಬ್ಬರೂ ಕೂಡ ಉಜ್ಜಯಿನಿಗೆ ಕಾಳಿದಾಸ ಸಮಾರೋಹಕ್ಕೆ ಹೋದಾಗ ನಾವು ಪ್ರೆಸೆಂಟ್ ಮಾಡಿದ ಪೇಪರ್ ವಿಶೇಷ ಏನು ಅಂದರೆ ಕಾಳಿದಾಸ ಆ್ಯಸ್ ಎ ವೇದಿಕ್ ಪೊಯೆಟ್ ಅಂತ ನಾವಿಬ್ಬರು ಆವತ್ತು ಉಜ್ಜಯಿನಲ್ಲಿ ಪ್ರಸ್ತುತ ಮಾಡಿ ಬಂದಿದ್ದು ನನಗೆ ನೆನಪು ಹಾಗೆ ಅಂತ ಅಂದ್ಕೊಂಡಿದ್ದೀನಿ ವಿತ್ ಮೈ ಪೂರ್ ಮೆಮೊರಿ ಸೊ ಅದರಿಂದ ಮುಖ್ಯವಾಗಿ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ನೋಡಿ ಒಂದೊಂದು ವಿಷಯದಲ್ಲೂ ಕೂಡ ಇನ್ನು ಮುಂದಕ್ಕೆ ಬಂದರೆ ಸುಷುಪ್ತಿ ಸ್ಥಿತಿ ಅದು ಮಕಾರ ಸುಷುಪ್ತಿನಲ್ಲಿ ಎಲ್ಲರೂ ನಿದ್ದೆ ಮಾಡ್ತಾರೆ ಚೆನ್ನಾಗಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ನೀವು ಹೇಗೆ ನಿದ್ದೆ ಮಾಡಿದ್ರಿ ಪ್ರತಿಯೊಬ್ಬರನ್ನು ಕೇಳಿ ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ನನಗೇನು ಗೊತ್ತಾಗಲಿಲ್ಲ ಅಸ್ವಾಪ್ಸಂ ನ ನಕಿಂಚಿದ ವೇದಿಶಮ್ ಒಂದೇ ಉತ್ತರ ಅದೇ ಸ್ವಪ್ನ ಕೇಳಿ ಅವ್ರ ಸ್ವಪ್ನವೇ ಬೇರೆ ಇವ್ರ ಸ್ವಪ್ನವೇ ಬೇರೆ ಅದಕ್ಕೆ ರಾಧಾಕೃಷ್ಣನ್ ಬರೆಯೋದು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿನಲ್ಲಿ ಟೂ ಪೀಪಲ್ ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೆ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಅಟ್ ದ ಸೇಮ್ ಟೈಮ್ ಅವ್ರ ಸ್ವಪ್ನವೇ ಬೇರೆ ಇವ್ರ ಸ್ವಪ್ನವೇ ಬೇರೆ ಒಬ್ಬರ ಪಕ್ಕ ಒಬ್ರು ಒಂದೇ ಹಾಸಿಗೆಯಲ್ಲಿ ಮಲಗಿರ್ಬೋದು ಆದರೆ ಸ್ವಪ್ನಗಳು ವಿಭಿನ್ನವಾಗುತ್ತೆ ಸುಷುಪ್ತಿ ನೋಡಿ ಎಲ್ಲರೂ ಕೂಡ ಒಂದೇ ಉತ್ತರ ಕೊಡ್ತಕ್ಕಂಥದ್ದು ಇನ್ನು ಅದಕ್ಕಿಂತ ಮುಂದಕ್ಕೆ ಹೋದರೆ ತುರಿಯ ಸ್ಥಿತಿ ಅದು ಅವಸ್ಥೆಯಲ್ಲ ಅದು ಸ್ಥಿತಿ ಅದು ಇಟ್ಸ್ ಅ ಸ್ಟೇಟ್ಲೆಸ್ ಸ್ಟೇಟ್ ಅಂತ ಬರೀತಾರೆ ಅರವಿಂದೋ ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ವಾಟ್ ರಿಮೇನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿತ್ ಒನ್ ಶುಡ್ ನಾಟ್ ಬಿ ಕಾನ್ಷಿಯಸ್ ಆಫ್ ದಟ್ ಇಸ್ ಅರವಿಂದೋಸ್ ಇಂಟರ್ಪ್ರಿಟೇಷನ್ ಆನ್ ತುರಿಯ ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಆ ಸ್ಥಿತಿ ಹೇಗಿರುತ್ತೆ ಶಾಂತಂ ಶಿವಂ ಅದ್ವೈತಂ ಚತುರ್ಥಾಂಶ ಆತ್ಮ ಮನ್ಯಂತೆಯೇ ಸವಿಜ್ಞೇಯಃ ಶಾಂತ ಸ್ಥಿತಿ ಹೇಗಿರುತ್ತೆ ಶಾಂತ ಅನ್ನೋದು ಮುಖ್ಯವಾಗಿ ಹೇಗೆ ಬರುತ್ತೆ ಶಾಂತಿ ಅನ್ನೋದು ಯಾರಿಗೆ ಶಾಂತಿ ಉಂಟಾಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಯಾರು ಅಹಂಕಾರ ಮಮಕಾರಗಳನ್ನು ಗೆದ್ದಿದ್ದಾರೋ ಅವರು ಶಾಂತವಾಗಿರೋಕೆ ಸಾಧ್ಯ ಅದಕ್ಕೇ ಕುಲ್ಲೂಕಭಟ್ಟ ಮನುಸ್ಮೃತಿ ವ್ಯಾಖ್ಯಾನ ಮಾಡ್ತಾ ಸನ್ಯಾಸಿ ಶಬ್ದಕ್ಕೆ ಹೊಸ ಇಂಟರ್ಪ್ರಿಟೇಷನ್ ಕೊಡ್ತಾನೆ ಸನ್ಯಾಸಿ ಅಂದ್ರೆ ಯಾರು ಗೊತ್ತಾ ಅಹಂಕಾರ ಮಮಕಾರ ತ್ಯಾಗ ಏವ ಸನ್ಯಾಸಃ ನತು ಕಾಷಾಯ ವಾಸಃ ಕಾಷಾಯ ಹಾಕ್ಕೊಂಡರೆಲ್ಲ ಸನ್ಯಾಸಿಗಳಲ್ಲ ಅಹಂಕಾರ ಮಮಕಾರವನ್ನು ಯಾರು ಗೆದ್ದಿದ್ದಾರೋ ಅವರು ಸನ್ಯಾಸಿಗಳು ಅಂತ ನಿಜವಾಗಿರ್ತಕ್ಕಂಥ ಇಂಟರ್ಪ್ರಿಟೇಷನ್ ಎಲ್ಲಿವರೆಗೂ ನಾವು ಅಹಂ ಹೋಗೋದೇ ಇಲ್ಲ ನೋಡಿ ಅದಕ್ಕೆ ನಾನು ಹೋದರೆ ಹೋದೇನು ಅಂತ ಕನಕದಾಸರು ಹೇಳಿದಾಗ ಎಲ್ಲರೂ ಅವ್ರ ಮೇಲೆ ಬಿದ್ದರಂತೆ ಈ ಕುರುಬಾ ಹೋಗ್ತಾನಂತೆ ಅಂತ ಅವ್ರು ಹೇಳಿದ್ದೇನು ಪಾಪ ನನ್ನಲ್ಲಿರೋ ನಾನೂ ಅನ್ನೋದು ನಾನು ಹೋಗ್ತೀನಿ ಅಂತ ಕೆಲವರಿಗೆ ಬರೀ ಈಗೋ ಅಲ್ಲ ಸೂಪರ್ ಈಗೋ ಇರುತ್ತೆ ಅದಕ್ಕೆ ಸೈಕಾಲಜಿಯಲ್ಲಿ ನಾವು ಡಿಸ್ಟಿಂಗ್ವಿಷ್ ಮಾಡೋ ಇಡ್ಡು ಈಗೋ ಸೂಪರ್ ಈಗೋ ಎಲ್ಲಕ್ಕೂ ಕೂಡ ಇಫ್ ಐ ನಾಟ್ ಗೋ ಐ ಕೆನಾಟ್ ಗೋ ಐ ಶುಡ್ ಗೋ ಓನ್ಲಿ ದೆನ್ ಐ ಗೋ ಈ ರೇಸ್ ಈಗೋ ಅದಕ್ಕೇ ಈ ಗೋ ಶುಡ್ ಗೋ ಅದರ್ವೈಸ್ ಐ ಡೋಂಟ್ ಗೋ ರಮಣರ ಒಂದು ಹೆಸ ಇದೆ ಇರೇಸ್ ಈಗೋ ಅಂತ ಸೊ ನಮ್ಮ ನಮ್ಮ ಈಗೋಗಳನ್ನು ನಾವು ಪಕ್ಕಕ್ಕೆ ಇಡಬೇಕು ಯಾವಾಗಲೂ ಈಗೋ ಶುಡ್ ಗೋ ಓನ್ಲಿ ದೆನ್ ವಿ ಕ್ಯಾನ್ ಬಿ ಆಲ್ ರೈಟ್ ಮನುಷ್ಯನಿಗೆ ಹೆಂಗೆ ಅಹಂಕಾರ ಬರುತ್ತೆ ನೋಡಿ ದೊಡ್ಡ ಧಾರ್ಮಿಕ ಪಥದಲ್ಲಿ ಇರತಕ್ಕಂಥ ಅಡಚಣೆ ಅಂದರೆ ಅಹಂಕಾರ ಅದಕ್ಕೆ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ ಏನಿದೆ ಅಂತ ನೀನು ಅಹಂಕಾರ ಪಡ್ತೀಯಪ್ಪ ನಾನು ತುಂಬ ದೂರ ನೋಡಬಲ್ಲೆ ಅಂತ ಅಹಂಕಾರನ ಹದ್ದಿಗೆ ನಿನಗಿಂತ ನೋಡೋ ದೃಷ್ಟಿ ಚೆನ್ನಾಗಿದೆ ನೀನು ಹದ್ದಿಗಿಂತ ಕಡೆ ನನ್ನ ಕಿವಿ ತುಂಬ ಚುರುಕಾಗಿದೆ ನಾನು ಕೇಳ್ತೀನಿ ಅಂತ ಅಹಂಕಾರನ ನಾಯಿಗೆ ನಿನಗಿಂತ ಒಳ್ಳೆ ಕಿವಿ ಇದೆ ನಿನ್ನ ನಾಯಿಗಿಂತ ಕಡೆ ಕಿವಿ ದೃಷ್ಟಿಯಿಂದ ನನ್ನ ಹಲ್ಲು ತುಂಬ ಸುಂದರವಾಗಿದೆ ದಾಳಿಂಬ್ರೆ ಬೀಜ ಪೋಣಿಸ್ದಂಗೆ ಅಂತ ಅಹಂಕಾರ ಪಡ್ತೀಯಾ ಆನೆ ದಂತದ ಮುಂದೆ ನಿನ್ನ ಹಲ್ಲನ್ನು ಯಾರು ಕೇಳ್ತಾರೆ ಆನೆ ಬದುಕಿದ್ರು ಬೆಲೆ ಇದೆ ಸತ್ರು ಬೆಲೆ ಇದೆ ಬದುಕಿರುವಾಗಲೇ ನಿನ್ನ ಹಲ್ಲಿಗೆ ಬೆಲೆ ಇಲ್ಲ ಸತ್ ಮೇಲೆ ಯಾರು ಬೆಲೆ ಕೊಡ್ತಾರೆ ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತ ಅಹಂಕಾರ ಪಡ್ತೀಯಾ ಕುರಿ ಕೂದಲನ್ನ ಉಣ್ಣೆ ಬಟ್ಟೆ ಮಾಡ್ತಾರೆ ತುಪ್ಪಟ ಮಾಡ್ತಾರೆ ಸ್ವೆಟರ್ ಮಾಡ್ತಾರೆ ಶಾಲು ಮಾಡ್ತಾರೆ ನಿನ್ನ ಕೂದಲು ಅದಕ್ಕೂ ಕೆಲಸಕ್ಕೆ ಬರೋಲ್ಲ ಹಾಗಿರುವಾಗ ನೀನು ಕುರಿಗಿಂತ ಕಡೆ ಕೂದಲು ದೃಷ್ಟಿಯಿಂದ ನಾನು ಉಗುರು ತುಂಬ ಚೆನ್ನಾಗಿದೆ ಅಂತ ಅಹಂಕಾರ ಪಡ್ತೀಯಾ ಚಿರತೆ ಉಗುರನ್ನ ಹುಲಿ ಉಗುರ್ನ ಗ್ರಾಮದೇವತೆಗಳಿಗೆ ಹಾರಾ ಥರ ಪೋಣಿಸ್ ಹಾಕ್ಬಿಟ್ಟು ಗೌರವ ಸೂಚಿಸ್ತಾರೆ ನಿನ್ನ ಉಗುರು ಅದಕ್ಕೂ ಕೆಲಸಕ್ಕೆ ಬರೋಲ್ಲ ನೀನು ಹುಲಿಗಿಂತ ಕಡೆ ಚಿರತೆಗಿಂತ ಕಡೆ ಉಗುರು ದೃಷ್ಟಿಯಿಂದ ಇನ್ನು ನಾನು ತುಂಬ ಸುಂದರ ಅಂಗ ನೋಡೋಕೆ ತುಂಬ ಚೆನ್ನಾಗಿದ್ದೀನಿ ಅಂತ ಅಹಂಕಾರ ಪಡ್ತೀಯ ಒಂದು ಮೃಗಾಲಯದಲ್ಲಿ ಜಿಂಕೆನ್ ಸಾಕ್ತಾರೆ ನವಿಲ್ ಸಾಕ್ತಾರೆ ಸಿಂಹಾನ್ ಸಾಕ್ತಾರೆ ಯಾವ ಮನುಷ್ಯನೂ ಮೃಗಾಲಯದಲ್ಲಿಟ್ಟಿಲ್ಲ ಇವ್ನು ನೋಡ್ತಕ್ಕಂಥ ವಸ್ತು ಅಂತ ನೀನು ಅದು ಎಲ್ಲಕ್ಕಿಂತ ಕಡೆ ನಾನು ತುಂಬ ಬುದ್ಧಿವಂತ ಅಂತ ಅಹಂಕಾರ ಪಡ್ತೀಯ ನರಿಗೆ ಮೋಸ ಮಾಡೋ ಬುದ್ಧಿ ನಿನಗಿಂತ ಚೆನ್ನಾಗಿದೆ ನೀನು ನರಿಗಿಂತ ಕಡೆ ಮೋಸ ದೃಷ್ಟಿಯಿಂದ ಇನ್ನು ಹಸು ಬಗ್ಗೆ ಏನು ಹೇಳಬೇಕು ಹಸುವಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಶ್ರೇಷ್ಠವೇ ಹಾಗಿರುವಾಗ ಯಾವ ಪಕ್ಷಿ ಯಾವ ಪ್ರಾಣಿಗಿಂತ ನೀನು ಶ್ರೇಷ್ಠ ಅಂತ ಅಹಂಕಾರ ಪಡ್ತೀಯಪ್ಪ ಇದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಮಾತು ನನ್ನ ಮಾತಲ್ಲ ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಹಿರಿಯರನ್ನು ಯಾರು ನಿಜವಾಗಿ ಲೋಕಕ್ಕೆ ಕಾಣಿಕೆ ಕೊಟ್ಟಿದ್ದಾರೆ ಅವರು ಸ್ಮರಣೆ ಮಾಡಿಕೊಳ್ಳೋದಷ್ಟೇ ನನ್ನ ಧರ್ಮವೇ ಹೊರತು ಹೊಸದಾಗಿ ಹೇಳೋಕ್ಕೆ ನನಗೇನೂ ಇಲ್ಲ ಹೇಳೋಂಥ ಬುದ್ಧಿ ಆ ಚಾತುರ್ಯ ನನಗಿಲ್ವೂ ಇಲ್ಲ ಆ ದೃಷ್ಟಿಯಿಂದ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾನು ಕಾಪಿ ಕ್ಯಾಟ್ ಅಷ್ಟೇ ಬೇಕಾದಷ್ಟು ಕಡೆಯಿಂದ ಕಾಪಿ ಹೊಡಿತೀನಿ ಅದನ್ನೆಲ್ಲ ನಿಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೀನಿ ಅಷ್ಟೇ ಈ ಪುಸ್ತಕ ಪೂರ್ತಿ ಕಾಪಿನೇ ನೂರ ಎಂಬತ್ತು ಕೊಟೇಶನ್ ಕಲೆಕ್ಟ್ ಮಾಡಿದ್ದೀನಿ ಧರ್ಮ ಅಂದ್ರೇನು ಅಂತ ನಮ್ಮ ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಸಮೃತಾ ಸ್ಟಡೀಸ್ ಅಂತ ಒಂದಿದೆ ನಮ್ಮ ಕಾಲೇಜಲ್ಲಿ ಅಲ್ಲಿ ಹತ್ತು ವರ್ಷದ ಕೆಳಗೆ ಪ್ರಿಂಟ್ ಆಗಿರತಕ್ಕಂಥ ಪುಸ್ತಕ ಧರ್ಮ ಅಂದ್ರೆ ಏನು ಅಂತ ಎಲ್ಲೆಲ್ಲಿ ಧರ್ಮದ ಬಗ್ಗೆ ಇದೆಯೋ ಅಷ್ಟು ಕೂಡ ನನಗೆ ಸಿಕ್ಕಿರೋ ಮಾಹಿತಿನ ಒಂದು ಕಡೆ ಇಟ್ಟಿದ್ದೀನಿ ಇದರಲ್ಲಿ ಸೊ ಇನ್ನು ಸಾಮಾನ್ಯ ಧರ್ಮದ ಬಗ್ಗೆ ನಾವು ನೋಡೋದಾದರೆ ನೋಡಿ ಡಿ ವಿ ಜಿಯವರು ಅವರು ಜೀವನ ಧರ್ಮ ಯೋಗದಲ್ಲಿ ಹತ್ತು ಅಂಗಗಳನ್ನು ಸಾಮಾನ್ಯ ಧರ್ಮ ಪರಮಧರ್ಮ ಅಂತ ಅಳವಡಿಸಿದ್ದಾರೆ ಮೊದಲನೇದು ಯಾವುದು ಗೊತ್ತಾ ಅತ್ಯಪಾರಮ್ಯ ಅಂಗೀಕಾರ ಆಸ್ತಿಕ್ಯ ಮನುಷ್ಯ ಆಸ್ತಿಕ್ಯನಾಗಿರಬೇಕು ಆಸ್ತಿಕನಿಗೆ ಯಾವತ್ತೂ ಭಯ ಇಲ್ಲ ನಾಸ್ತಿಕನಿಗೆ ಭಯ ಯಾಕೆ ಗೊತ್ತಾ ನಾನು ಪುನರ್ಜನ್ಮ ಒಪ್ಪೋನು ನಾಸ್ತಿಕ ಪುನರ್ಜನ್ಮ ಒಪ್ಪಲ್ಲ ನಾನು ಒಂದೇ ಒಂದು ಪ್ರಶ್ನೆ ನಾಸ್ತಿಕರಿಗೆ ಕೇಳೋದು ರವಿಕಿರಣ್ ಶ್ರೇಷ್ಠವಾಗಿರ್ತಕ್ಕಂಥ ಗೋಟು ವಾದ್ಯವನ್ನು ಎರಡನೇ ವರ್ಷದ ಮಗು ಆಗಿರುವಾಗ ನುಡಿಸಿದ ನಾನು ಅದಕ್ಕೆ ಸಮಜಾಯಿಸಿ ಕೊಡಬಲ್ಲೆ ಯಾಕೆಂದರೆ ನಾನು ಜನ್ಮಾಂತರ ಒಪ್ಪವನು ಆಸ್ತಿಕನಾಗಿ ಹಿಂದಿನ ಜನ್ಮದಲ್ಲಿ ಆ ಮಗು ಸಂಗೀತ ವಿದ್ಯೆ ಕಲಿತಾ ಇತ್ತು ಏನೋ ಅಪಘಾತ ಆಗಿಬಿಟ್ಟು ಆ ಜೀವ ಹೋಗ್ಬಿಡ್ತು ಆ ಸಂಸ್ಕಾರ ಈ ದೇಹಕ್ಕೆ ಬಂದಿದೆ ಆದ್ದರಿಂದ ಈ ಜನ್ಮದಲ್ಲಿ ಆ ಮಗು ಕಲಿತೇ ಹೋದರೂ ಕೂಡ ನುಡಿಸೋ ಶಕ್ತಿ ಸಾಧ್ಯ ಆಗಿದೆ ಅಂತ ನಾನು ಸಮಜಾಯಿಸಿ ಕೊಡಬಲ್ಲೆ ನೀನು ಹ್ಯಾ ಸಮಜಾಯಿಷಿ ಕೊಡ್ತೀಯಾ ಹೇಳು ನೀನು ಜನ್ಮಾಂತರ ಒಪ್ಪಲ್ವಲ್ಲ ನೀನು ಯಾವ ಗುರುಗಳ ಹತ್ರ ಎರಡು ವರ್ಷ ಮಗು ಕಲ್ತಾ ಇರೋದನ್ನು ನೋಡಿದ್ಯಪ್ಪ ಹೇಳಿ ಅದಕ್ಕೆ ವಿವೇಕಾನಂದರು ಹೇಳ್ತಾ ಇದ್ದಿದ್ದು ಇಫ್ ಎನಿಬಡಿ ಪುಟ್ಸ್ ಯು ಎ ರಾಂಗ್ ಕ್ವೆಶ್ಚನ್ ಡೋಂಟ್ ಬಾದರ್ ಟು ಆನ್ಸರ್ ದೆಮ್ ಪುಟ್ಟೆ ಮನದರ್ ಕ್ವೆಶನ್ ದೆಲ್ ಶಪ್ ಅಂತ ಮುಠಾಳ್ರಿಗೆ ಉತ್ತರ ಕೊಡೋಕ್ಕೆ ಹೋಗಬಾರ್ದು ಮರು ಪ್ರಶ್ನೆ ಮಾಡು ಅವರೇ ಬಾಯಿ ಮುಚ್ಕೋತಾರೆ ಅಂತ ಸೊ ಆ ದೃಷ್ಟಿಯಿಂದನೇ ವಿವೇಕಾನಂದರಾಗ ಹುಟ್ಟು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಏನಾದರೂ ಯೂತ್ಗೆ ಏನಾದರೂ ಕೊಡೋದಿದ್ರೆ ಇಟ್ಸ್ ಓನ್ಲಿ ವಿವೇಕಾನಂದ ಹೂ ಕ್ಯಾನ್ ರೈಸ್ ಅಪ್ ಟು ದಟ್ ಅಕೇಶನ್ ಯಾಕೆಂದರೆ ಒಂದು ಕಡೆ ಟ್ರೆಡಿಷನ್ನು ಹೇಳ್ತಾರೆ ಒಂದು ಕಡೆ ಸೈನ್ಸು ಹೇಳ್ತಾರೆ ಇನ್ನೊಂದು ಕಡೆ ಸಮನ್ವಯ ಮಾಡಿ ತೋರಿಸ್ತಾರೆ ಆಧುನಿಕತೆಗೆ ಅದಕ್ಕೆ ಅವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಮಾತಾಡಿದಾಗ ಏನು ಅಪೀಲ್ ಇತ್ತು ನೋಡಿ ಫಾರಿನ್ ಕಂಟ್ರೀಸಲ್ಲಿ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಅಂತ ಮಾತಾಡಲಿಲ್ಲ ಅವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಡೈರೆಕ್ಟ್ಲಿ ಹಿ ಕುಡ್ ಅಪೀಲ್ ಟು ದೇರ್ ಸೆನ್ಸಸ್ ಅದು ಮುಖ್ಯವಾಗಿರೋದು ಎರಡನೇ ನೋಡಿ ಈಶ್ವರ ಅಧಿಕಾರ ಅಂಗೀಕಾರ ಇದು ಡಿ ವಿ ಜಿಯವರು ಅವರು ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಧರ್ಮ ಏನು ಶ್ರದ್ಧೆ ಭಕ್ತಿಗಳ ಸಮನ್ವಯ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಶ್ರದ್ಧಾ ಅಂದ್ರೇನು ಶಾಸ್ತ್ರ ಗುರುವಾಕ್ಯಸತ್ಯಬುದ್ಧ ಅವಧಾರಣ ಸಾಶ್ರದ್ಧಾ ಕಥಿತ ಸದ್ಭಿ ಯಯಾ ವಸ್ತು ಉಪಲಭ್ಯತೆ ಶಂಕರಾಚಾರ್ಯ ಡೆಫಿನೇಷನ್ ವಿವೇಕ್ ಚೂಡಾಮಣಿನಲ್ಲಿ ಶ್ರದ್ಧೆ ಶಾಸ್ತ್ರದಲ್ಲಿ ಗುರುವಾಕ್ಯದಲ್ಲಿ ಅಚಲವಾಗಿರ್ತಕ್ಕಂಥ ಶ್ರದ್ಧೆ ಅದಕ್ಕೆ ಶಸ್ ಕರೆಯೋದು ಶಾಸ್ತ್ರ ಅಂದ್ರೇನು ನನ್ನ ಗುರುಗಳಾಗಿರ್ತಕ್ಕಂಥ ಮಹಾಮಹಾಪಾಧ್ಯಾಯ ರಂಗನಾಥ್ ಶರ್ಮರು ಕ್ಲಾಸಲ್ಲಿ ಹೇಳ್ತಾ ಇದ್ರು ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಿದೀಯತೆ ಶಾಸ್ತ್ರದ ಡೆಫಿನೇಷನ್ನು ಶಾಸನ ಒಬ್ಬ ರಾಜ ಹೀಗೇ ಮಾಡಬೇಕು ಅಂತ ಆರ್ಡರ್ ಕೊಡ್ತಾನೆ ನಾವು ಚೇಂಜ್ ಮಾಡೋ ಶಕ್ತಿ ನಮಗಿಲ್ಲ ಅವನು ಹೇಳ್ದೆ ನಾವು ಮಾಡಬೇಕಷ್ಟೆ ಶಂಸನ ಶಂಸ ಕ್ರೀಡಾಯಾಮ್ ಅಂತ ಧಾತು ಅದರಿಂದ ಎಲ್ಲವನ್ನೂ ಕೂಡ ಹೊಗಳತಕ್ಕಂಥದ್ದು ಶಾ ಅದು ಶಾಸನ ಮುಖ್ಯವಾಗಿರೋದು ಪ್ರಭು ಸಂಹಿತೆಯ ಥರ ಇರತಕ್ಕಂಥದ್ದು ಶಾಸನ ಗುರುವಾಕ್ಯಸ್ಯ ನೋಡಿ ಗುರುವಿನ ವಾಕ್ಯವನ್ನು ಮೀರಬಾರ್ದು ಅಂತ ನಮ್ಮಲ್ಲಿ ಅದಕ್ಕೆ ಇರೋದು ಗುರೋರಾಜ್ಞಾ ಅನುಲ್ಲಂಘನೀಯ ಗುರುಗಳ ಆಜ್ಞೆಯನ್ನು ಯಾವತ್ತೂ ಕೂಡ ಮೀರ್ತಕ್ಕಂಥ ದುಸ್ಸಾಹಸಕ್ಕೆ ನಾವು ಹೋಗಬಾರ್ದು ದೃಷ್ಟಿ ಮಾತ್ರ ಗುರು ಆಲಿಂಗನ ಮಾತ್ರ ಗುರು ಸ್ಪರ್ಶ ಮಾತ್ರ ಗುರು ಅಂತ ಅದಕ್ಕೆ ನಮ್ಮಲ್ಲಿ ಗುರುಗಳು ಮೂರು ರೀತಿಯಾಗಿರೋದು ದೃಷ್ಟಿ ಮಾತ್ರ ಗುರುಗಳು ರಮಣ ಮಹರ್ಷಿಗಳು ಎಷ್ಟೋ ಜನ ಫಾರಿನರ್ಸು ರಮಣರ ಹತ್ರ ಬಂದು ಪ್ರಶ್ನೆಗಳನ್ನು ಇದ್ರು ಒಬ್ಬರಂತೂ ಹದಿನೇಳು ಜನ ಜಗದ್ಗುರುಗಳನ್ನು ನೋಡಿ ಪೂರ್ತಿ ಹಿಮಾಲಯದಲ್ಲಿ ಬೇಸತ್ತು ರಮಣಾಶ್ರಮಕ್ಕೆ ಬಂದು ಐ ವಾನ್ ಪೀಸ್ ಐ ವಾನ್ ಪೀಸ್ ಐ ವಾನ್ ಪೀಸ್ ಅಂತ ಹೇಳಿದ್ರಂತೆ ರಮಣರು ಹೇಳಿದಂತೆ ಮೊದಲನೇ ಪದ ಬಿಟ್ಬಿಡು ಐ ನಾನು ನಾನು ಅಹಂಕಾರ ಹೋಯಿತು ಆಮೇಲೆ ಹೇಳೋದು ಎರಡನೇ ಪದ ಬಿಟ್ಬಿಡು ವಾಂಟ್ ಆಸೆಗಳು ಹೋಯಿತು ಉಳಿದಿದ್ದೇನೋ ಅದೇ ಪೀಸು ಪೀಸ್ ಆಚೆಯಿಂದ ಬರೋದಲ್ಲಪ್ಪ ಪೀಸ್ ನಿನ್ನ ಒಳಗಡೆ ಇರೋದು ಆಚೆಯಿಂದ ಬರೋದೆಲ್ಲ ಪಿ ಐ ಇನೇ ಒಳಗಡೆ ಇರೋದು ಪಿ ಎಸ್ ಸಿ ರಾಜೀವ್ ಗಾಂಧಿ ಬೆಂಗಳೂರಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಂದಾಗ ಟೌನ್ ಹಾಲ್ ಮುಂದೆ ಒಂದು ಬೋರ್ಡ್ ಇತ್ತು ಡೂ ಯು ವಾಂಟ್ ಪಿ ಐ ಸಿ ಇ ಆರ್ ಪಿ ಎಸ್ ಸಿ ಅಂತ ಸ್ವಲ್ಪ ದಿನಕ್ಕೆ ಅವನೇ ಪಿ ಐ ಸಿ ಇ ಆಗಿಬಿಟ್ಟ ಆ ಬಾಂಬ್ ಬ್ಲಾಸ್ಟಲ್ಲಿ ಇರಲಿ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ ಆ ಶಾಂತಿ ತುಂಬ ಮುಖ್ಯ ಆಗಿರೋದು ಶಕ್ತಿಮಂತಮಪಿ ಸಂಯುತಂ ಭಕ್ತಿಮಂತಮಿ ಭೇದವರ್ಜಿತ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರ ಅದು ರಮಣರ ಜೀವನ ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ ಶಾಂತಿಯನ್ನು ಕಾಪಾಡೋದಿಕ್ಕೆ ಯಾವುದು ನಿಜವಾಗಿರ್ತಕ್ಕಂಥ ಶಾಂತಿ ಅಂದರೆ ಶಕ್ತಿ ಇದ್ರೂ ಪ್ರಯೋಗ ಮಾಡದೆ ನಿಗ್ರಹ ಮಾಡೋ ಶಕ್ತಿ ಇದೆಯಲ್ಲ ಅದು ನಿಜವಾಗಿರ್ತಕ್ಕಂಥ ಶಕ್ತಿ ಇನ್ನರ್ ಸ್ಟ್ರೆಂತ್ ಧರ್ಮರಾಯನಿಗೆ ಅದಿತ್ತು ಧರ್ಮರಾಯ ಹೇಳಿ ಅಲ್ಲ ವಿನಾಕಾರಣ ರಕ್ತಪಾತ ಬೇಡ ಅಂತ ಯುದ್ಧ ತಡೀತಾ ಇದ್ದೇ ಹೊರತು ಕೈಯಲ್ಲಾಗದೆ ಅಲ್ಲ ಈಗ ನಾವೆಲ್ಲ ಪ್ರದರ್ಶನ ಯುಗದಲ್ಲಿ ಹೊರತು ದರ್ಶನ ಯುಗದಲ್ಲಿಲ್ಲ ಅದು ಬಂದಿರೋ ಪ್ರಾಬ್ಲಮ್ಮು ವಿ ವಾಂಟ್ ಎವ್ರಿಥಿಂಗ್ ಎಕ್ಸಿಬಿಷನ್ ಆ್ಯಂಡ್ ನಾಟ್ ಎಕ್ಸ್ಪೀರಿಯನ್ಸ್ ಸೊ ಎಂತಹ ಒಂದು ಶೋಚನೀಯ ಸ್ಥಿತಿ ನೋಡಿ ಅದಕ್ಕೆ ಜೂಲಿಯಸ್ ಸೀಸರ್ಲ್ ಒಂದು ಮಾತು ಬರುತ್ತೆ ಕವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದ ಡೆತ್ ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ ಸೊ ಎವ್ರಿ ಡೇ ಇಸ್ ಡೆತ್ ಫಾರ್ ಎ ಕವರ್ಡ್ ಅದಕ್ಕೆ ವ್ಯಾಲಿಯಂಟ್ ಅಂತಲೇ ಇನ್ನೊಂದು ಪೊಯ್ ಬಂತು ಹಾಲ್ ದಿ ಹಾಲ್ ಅಂತ ಕಾಣುತ್ತೆ ಆಥರ್ ಸೊ ಆ ದೃಷ್ಟಿಯಿಂದ ಪ್ರತಿನಿತ್ಯವೂ ಸಾವೇ ಅಂಥವರಿಗೆ ಆದರೆ ನಿಜವಾಗಿ ಯಾರು ಗೆದ್ದಿದ್ದಾರೋ ಅವರು ನಿಜವಾದ ಅರ್ಥದಲ್ಲಿ ಗೆದ್ದ ಹಾಗೆ ಧರ್ಮರಾಯನಿಗೆ ಒಂದು ಪರ್ಯಾಯ ಪದ ಇದೆ ಯುಧಿಷ್ಠಿರ ಅಂತ ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ ಯಾರು ರಣರಂಗಕ್ಕೆ ಕಾಲಿಟ್ಟರೆ ಪರಾಜಯ ಹೊತ್ಕೊಂಡು ಯಾವತ್ತೂ ವಾಪಸ್ ಬರಲಿಲ್ವೋ ಅವನು ಯುಧಿಷ್ಠಿರ ಅದಕ್ಕೆ ಯಥೋ ಧರ್ಮಃ ತಥೋ ಜಯಃ ಅದಕ್ಕೆ ಆ ಮಾತು ಬಂದಿರೋದು ಧರ್ಮರಾಯ ಇರೋ ತನಕ ಅಪಜಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸಶರೀರವಾಗಿ ಅವನ ಸ್ವರ್ಗಕ್ಕೆ ನಡ್ಕೊಂಡು ಹೋಗಿದ್ದು ಅವನ ಧರ್ಮವೇ ಅವನನ್ನು ಕಾಪಾಡಿದ್ದು ಕೊನೆ ತನಕ ಒಂದು ನಾಯಿ ಹೋಯಿತು ಕೊನೆಗೆ ನಾಯಿನೂ ಬಿದ್ದೋಯ್ತು ಅದು ಕೂಡ ಹೋಗೋಕ್ಕಾಗಲಿಲ್ಲ ಸೊ ಇನ್ನು ಎರಡನೇ ಗುರುಗಳಾಗಿರ್ತಕ್ಕ ನಾನು ಆಗಲೇ ಉದಾಹರಣೆ ಕೊಟ್ಟಿದ್ದು ಪಾಲ್ ಬ್ರಂಟನ್ ಪಾಲ್ ಬ್ರಂಟನ್ನು ಹದಿನೇಳು ಜನ ಗುರುಗಳನ್ನು ವಿಚಾರ ಮಾಡಿ ಹದಿನೆಂಟನೇ ಗುರುವಾಗಿ ರಮಣರ ಹತ್ರ ಬಂದು ಟೋಟಲಿ ಅವರಿಗೆ ಸರೆಂಡರ್ ಆಗಿಬಿಟ್ಟ ಅವನು ಸೊ ಆ ದೃಷ್ಟಿಯಿಂದ ಇಂಗ್ಲೆಂಡ್ ದೇಶದವನು ಪಾಲ್ ಬ್ರಂಟನ್ನು ಸೊ ಮುಖ್ಯವಾಗಿ ಇನ್ನು ಎರಡನೇ ಗುರುಗಳು ಆಲಿಂಗನ ಮಾತ್ರ ಗುರುಗಳು ರಾಮಕೃಷ್ಣ ಪರಮಹಂಸರು ಒಂದು ಆಲಿಂಗನದಿಂದ ನರೇಂದ್ರ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ವಿವೇಕಾನಂದ ನೋಡಿ ಒಂದು ವಿವೇಕ ಇದ್ದರೆ ಸಾಲ್ಕು ಅದ್ರ ಜೊತೆಗೆ ಆನಂದವೂ ಸೇರ್ಕೊಂಡ್ಬಿಟ್ರೆ ಎಂತಹ ಒಂದು ಕಾಂಬಿನೇಷನ್ ನೋಡಿ ವಿವೇಕಾನಂದ ವಿವೇಕ ಹೇಗೆ ಹುಟ್ಟತ್ತೆ ಭಾಗವತಕ್ಕೆ ಬನ್ನಿ ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಸತ್ಸಂಗ ಮಂಜಲಭತೆ ಪುರುಷೋ ಯದಾವೈ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂತಕಾರ ವಿದಾಯ ತದ ಉದಯತೆ ವಿವೇಕಃ ವಿವೇಕ ಹುಟ್ಟಬೇಕಾದ್ರೆ ಅಷ್ಟಾಗಬೇಕು ಬ್ಯಾಕ್ಗ್ರೌಂಡು ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಸತ್ಸಂಗ ಅನ್ನೋದು ಉಂಟಾಗತ್ತೆ ಈ ಥರ ಸತ್ಸಂಗ ಅದು ಮುಕ್ತಿ ಕೊಡುತ್ತೆ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ ಭಜಗೋವಿಂದ ಸ್ತೋತ್ರದಲ್ಲಿ ಸತ್ಸಂಗತ್ವೆ ನಿಸ್ಸಂಗತ್ವಂ ನಿಸ್ಸಂಗತ್ವೆ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲಿ ತತ್ವ ನಿಶ್ಚಲಿತತ್ವೇ ಜೀವನ್ ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ ಸತ್ಸಂಗ ಅನ್ನೋದು ಸತ್ ಅಂದರೆ ಬ್ರಹ್ಮ ಓಂ ತತ್ ಸತ್ ಇತಿ ಬ್ರಹ್ಮಣ ತ್ರಿವಿಧ ಸ್ಮೃತಃ ಓಂ ಅಂದ್ರೆ ಒಂದೇ ತತ್ ಅಂದ್ರೆ ಒಂದೇ ಸತ್ ಅಂದ್ರೆ ಒಂದೇ ಅದಕ್ಕೆ ಸದೈವ ಸೌಮ್ಯ ಇದು ಆಸೀತ್ ಏಕಮೇವ ಅದ್ವಿತೀಯಂ ಸದ್ವಸ್ತು ಒಂದೇ ಇದ್ದಿದ್ದು ಅನೇಕವಾಗಬೇಕು ಅಂತ ಭಾವಿಸ್ಕೊಂಡು ಸೃಷ್ಟಿ ತಾನು ವಿಭಿನ್ನವಾಗಿ ಸೃಷ್ಟಿ ಮಾಡ್ದೆ ಏಕೆಂದರೆ ವೆರೈಟಿ ಇಸ್ ಎ ಸ್ಪೈಸ್ ಆಫ್ ಲೈಫ್ ನೋಡಿ ಅದರ್ವೈಸ್ ಇಟ್ ಬಿಕಮ್ಸ್ ಮೊನಾಟನಿ ಎಲ್ಲರೂ ಒಂದೇ ಥರ ಇದ್ಬಿಟ್ಟಿದ್ರೆ ಪ್ರಪಂಚದಲ್ಲಿ ನೋಡೋಕೆ ಒಂಥರಹ ಆಗ್ಬಿಡ್ತಾ ಇತ್ತು ಅದಕ್ಕೋಸ್ಕರ ಒಬ್ಬೊಬ್ಬರಲ್ಲೂ ವೈವಿಧ್ಯತೆ ಇರುತ್ತೆ ಈವನ್ ಎಮ್ ಅಂಗ್ ಟ್ವಿನ್ಸ್ ದೇರ್ ವಿಲ್ ಬಿ ಡಿಫ್ರೆನ್ಸ್ ವಿಚ್ ವಿ ಮೇ ನಾಟ್ ನೋಟಿಸ್ ಬಟ್ ದಟ್ ಈಸ್ ಗಾಡ್ಸ್ ಗ್ರೇಟ್ನೆಸ್ ಇನ್ ಕ್ರಿಯೇಷನ್ ಅದಕ್ಕೆ ಭಗವಂತನ ಸೃಷ್ಟಿ ಅನ್ನೋದು ಒಂದು ಲೀಲೆ ಅವನು ಸುಮ್ಮನೆ ಲೀಲೆಯಿಂದಾನೇ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಲೋಕವತ್ತು ಲೀಲಾ ಕೈವಲ್ಯಂ ಕೈವ್ಯಂ ಕ್ರೀಡಾಥಿ ಪ್ರಪಂಚಮಖಿಲ ಕ್ರೀಡಾ ಮೃಗಾಸ್ತೆ ಜನ ಯತ್ಕರ್ಮರಿತ ಮೀತ್ಯೈವತ್ತೇವ್ ಶಂಭೋಸ್ವತೂಹಲ ಕರ್ಣ ಮಚ್ಚೇಷ್ಟಿ ನಿಶ್ಚಿ ತಸ್ಮನ್ ಮಾಮಕರ ರಕ್ಷಣೆ ಪಶುಪತೆ ಕರ್ತವ್ಯಮೇವ ಶಿವಾನಂದ ಲಹರಿನಲ್ಲಿ ಶಂಕರಾಚಾರ್ಯ ಹೇಳ್ತಕ್ಕಂಥ ಮಾತು ನಮ್ಮನ್ನು ಸೃಷ್ಟಿ ಮಾಡೋದನ್ನ ನೆನ ಕೆಲಸ ಮುಗಿಲಿಲ್ಲಪ್ಪ ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಸೊ ಆ ದೃಷ್ಟಿಯಿಂದ ಭಕ್ತ ಭಗವಂತನಿಗೆ ಕೊಡ್ತಾ ಇರತಕ್ಕಂಥ ರಿಮೈಂಡರಲ್ಲಿ ಇನ್ನು ಮೂರನೇದು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸ್ಪರ್ಶ ಮಾತ್ರ ಗುರು ನಡೆದಿರ್ತಕ್ಕಂಥ ಘಟನೆ ಇದೆ ಎಪ್ಪತ್ತು ವರ್ಷಗಳ ಕೆಳಗೆ ಮೆಜೆಸ್ಟಿಕ್ಕಲ್ಲಿ ಮೂವಿ ಲ್ಯಾಂಡ್ ಥಿಯೇಟ್ರ್ ಪಕ್ಕದಲ್ಲಿ ಸಂದಿನಲ್ಲಿ ಔಟ್ ಹೌಸಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ನಡೆದಿರ್ತಕ್ಕಂಥ ಘಟನೆ ಅಮ್ಮ ಆಗಿರ್ತಕ್ಕಂಥವಳು ಅಡುಗೆ ಮಾಡ್ತಾಯಿದ್ದ ಕಾದ ಎಣ್ಣೆ ಮಗು ಕಣ್ಣಿಗೆ ಬಿದ್ದೋಗ್ಬಿಟ್ಟು ಎರಡು ಕಣ್ಣು ಹೋಗ್ಬಿಡ್ತಂತೆ ಈ ಜನ್ಮದಲ್ಲಿ ಈ ಮಗು ಕಣ್ಣು ಬರಲ್ಲ ಅಂತ ಎಲ್ಲ ಬೆಂಗಳೂರಲ್ಲಿ ಇರ್ತಕ್ಕಂಥವರು ಸರ್ಟಿಫೈ ಮಾಡಿದ್ದಾರೆ ಆಮೇಲೆ ಅವರು ಶೃಂಗೇರಿ ಪೀಠದ ಪರಮ ಶಿಷ್ಯರಾಗಿದ್ದರಿಂದ ಆ ಮಗುವನ್ನು ಕರ್ಕೊಂಡು ಶೃಂಗೇರಿಗೆ ಹೋಗಿದ್ದಾರೆ ಪೂರ್ತಿ ಬ್ಯಾಂಡೇಜ್ ಕಟ್ಬಿಟ್ಟು ಸ್ವಾಮಿಗಳು ಆ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಸಲ ಬ್ಯಾಂಡೇಜ್ ಕೈ ಆಡಿಸ್ಬಿಟ್ಟು ಬ್ಯಾಂಡೇಜ್ ತೆಗೀರಿ ಅಂತ ಹೇಳಿದ್ರಂತೆ ಈಗ ಅವರಿಗೆ ಎಪ್ಪತ್ತೆರಡು ವಯಸ್ಸು ಐನೂರು ಪುಟ ಪುಸ್ತಕ ಕೊಡಿ ಅರ್ಧ ಗಂಟೆ ಟೈಮ್ ಕೊಡಿ ಪೇಜ್ ಟು ಪೇಜ್ ಲೈನ್ ಟು ಲೈನ್ ಹೇಳ್ತಾ ಹೋಗ್ತಾರೆ ಹೆಂಗೆ ಸಾಧ್ಯ ಅದು ಇವತ್ತು ಈ ಕಣ್ಣಿಂದ ನೋಡೋಕ್ಕಾಗಲ್ಲ ಅದು ಸ್ವಾಮಿಗಳಿಂದ ಬಂದಿರತಕ್ಕಂಥ ಅನುಗ್ರಹ ಅಷ್ಟೆ ಒಂದು ಸಲ ಕುಂಭಕೋಣಮಲ್ಲಿ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ ನೂರು ನೂರು ರೂಪಾಯಿ ನೋಟು ಜೋಬಿಂದ ಹಿಂಗೆ ತೆಗೆದರು ಒಂದು ಒಂದು ಐವತ್ತು ಒಂದು ಇಪ್ಪತ್ತು ಒಂದು ಹತ್ತು ನಾಲ್ಕು ನೋಟು ತೆಗೆದುಬಿಟ್ಟು ಜವಳಿ ಅಂಗಡಿನಲ್ಲಿ ಒಂದು ಪಂಚೆ ತಗೋಬೇಕು ಅಂತ ಕೊಟ್ಟರು ಅವನು ತನ್ನ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ನೀನು ದುಡ್ಡು ಕೊಡಲಿಲ್ಲ ಅಂತ ಹೇಳಿದ ಹೌದು ನಾನು ಕೊಡಲಿಲ್ಲ ತಾನೇ ಈ ನೋಟ್ ಮೇಲೆ ಆರಾರು ಡಿಜಿಟ್ ನಂಬರ್ ಇದೆ ನೋಡು ಆರು ಇಂಟು ನಾಲ್ಕು ಇಪ್ಪತ್ನಾಲ್ಕು ಡಿಜಿಟ್ ಮೆಮರಿಯಿಂದ ರೆಕಲೆಕ್ಟ್ ಮಾಡಿ ನಾನು ರಿವೀಲ್ ಮಾಡ್ತೀನಿ ಒಂದು ಡಿಜಿಟ್ ತಪ್ಪಿದರೆ ನಾನು ಬ್ಯಾಗಲ್ಲಿರೋ ಇಪ್ಪತ್ತು ಸಾವಿರ ನೀನು ಕೊಟ್ಬಿಟ್ಟು ಹೋಗ್ತೀನಿ ಕರೆಕ್ಟಾಗಿದ್ದರೆ ನೀನು ಜೂಯಲ್ ಬಾಕ್ಸಲ್ಲಿರೋ ದುಡ್ಡು ಅಷ್ಟು ನಂದು ತೆಗಿ ತೆಗೆದ ಸಿಕ್ಕೊಂಡು ಒಂದೇ ಒಂದು ಡಿಜಿಟ್ ಕೂಡ ತಪ್ಪಿರೋದಿಲ್ಲ ಸುಮ್ಮನೆ ಹಿಂಗೆ ತೆಗೆದು ನೋಟ್ ಕೊಟ್ಟರೆ ಆ ನಂಬರ್ಸ್ ಗೆಟ್ ಗೆಟ್ಸ್ ರಿಜಿಸ್ಟರ್ಡ್ ಯಾತ್ ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ದಿ ಎಫೆಕ್ಟ್ ಆಫ್ ಸ್ಪರ್ಶ ಮಾತ್ರ ಗುರು ಇದನ್ನು ನೋಡಿದವರು ನಂಬಬೇಕಷ್ಟೇ ಹೊರತು ಇಲ್ಲವರು ನಂಬಕ್ಕಾಗಲ್ಲ ಅಯ್ಯೋ ಸುಳ್ಳು ಹೇಳ್ತಾರ್ರಿ ಎಲ್ಲಾದರೂ ಸಾಧ್ಯನ ಇದು ಅಂತ ಅನಿಸುತ್ತೆ ಆದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ಸೊ ಒನ್ಸ್ ಯು ಹ್ಯಾವ್ ಸೀನ್ ಇಟ್ ಯು ಕ್ಯಾನ್ ಅ ಡಿನೈ ಇಟ್ ಸೊ ಆ ದೃಷ್ಟಿಯಿಂದ ಆ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಕೇವಲ ಗುರುವಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ ಇನ್ನು ಡಿ ವಿ ಜಿಯವರು ಹೇಳ್ತಕ್ಕಂಥ ಮೂರನೇದು ನೋಡಿ ಧರ್ಮ ಅಂಗೀಕಾರ ಸ್ವಕರ್ತವ್ಯತೆ ಜಗತ್ಸೇವೆಯ ಸಮನ್ವಯ ನೀನು ಕರ್ತವ್ಯ ದೃಷ್ಟಿಯನ್ನು ಬಿಡಬಾರ್ದು ಯಾವಾಗಲೂ ಕೂಡ ಅದಕ್ಕೆ ಜಾನೆಫ್ ಕೆನಡಿ ಅಮೆರಿಕ ಪ್ರೆಸಿಡೆಂಟ್ ಆದಾಗ ಹೇಳಿದಂತೆ ಆಸ್ಕ್ ನಾಟ್ ದ ಕಂಟ್ರಿ ವಾಟ್ ದ ಕಂಟ್ರಿ ಕ್ಯಾನ್ ಡೂ ಫಾರ್ ಯು ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ ನನಗೆ ಇದು ಮಾಡಲಿಲ್ಲ ಅದು ಮಾಡಲಿಲ್ಲ ಅಂತ ಬೆಟ್ ತೋರ್ಸೋಕ್ಕೆ ಮುಂಚೆ ನೀನು ಲೋಕಕ್ಕೆ ಕೊಡೋದು ಏನಿದೆ ಅದನ್ನು ಯೋಚನೆ ಮಾಡಪ್ಪ ನಮಗೆಲ್ಲ ಹಕ್ಕುಗಳ ಬಗ್ಗೆ ಚೆನ್ನಾಗಿ ಗೊತ್ತು ಆದರೆ ಕರ್ತವ್ಯ ಪ್ರಜ್ಞೆಯೇ ಇಲ್ಲ ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ವೋ ಟು ಡ್ಯೂಟಿ ಅಂತಲೇ ವರ್ಡ್ಸ್ ಒಂದು ಪೊಯಮ್ ಇದೆ ವೋ ಟು ಡ್ಯೂಟಿ ಸೊ ವಿ ಆರ್ ಓನ್ಲಿ ಫಾರ್ ಬ್ಯೂಟಿ ನಾಟ್ ಫಾರ್ ಡ್ಯೂಟಿ ದಟ್ಸ್ ದಿ ಪ್ರಾಬ್ಲಮ್ ಸೊ ಮುಖ್ಯವಾಗಿ ಇಲ್ಲಿ ಸ್ವಕರ್ತವ್ಯತೆ ಜಗತ್ ಸೇವೆ ನಾವು ಏನೇ ಮಾಡಿದರೂ ಕೂಡ ಸೇವಾ ಮನೋಭಾವದಿಂದ ಮಾಡಬೇಕು ಸೇವಾ ಧರ್ಮ ಪರಮಗಹನ ಯೋಗಿನಾಮಪಿ ಅಗಮ್ಯ ಅದಕ್ಕೆ ಮಾತಿರೋದು ಸೇವಾಧರ್ಮ ಅನ್ನೋದು ಯೋಗಿಗಳಿಗೂ ಕಷ್ಟವಾಗುತ್ತೆ ಯೋಗಿ ಅಂದ್ರೇನು ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಅಂತ ಕರೆಯೋದು ಅದಕ್ಕೆ ಹೇಳೋದು ಯೋಗ ಚಿತ್ತವೃತ್ತಿ ನಿರೋಧ ಸೊ ಆ ಚಿತ್ತವೃತ್ತಿಯನ್ನು ನಿರೋಧ ಮಾಡೋಕ್ಕಾಗದೇ ಹೋದರೆ ಏನು ಯೋಗ ಮಾಡಿ ಏನು ಪ್ರಯೋಜನ ಈಗ ಅನ್ಯಾಯವಾಗಿ ನಾವು ಬಾಹ್ಯ ಯೋಗಕ್ಕೆ ಬೆಲೆ ಕೊಡ್ತಾ ಇದ್ದೀವಿ ಹೊರತು ಅಂತರ್ಯೋಗವನ್ನು ಇದ್ದೀವಿ ಹಾಗೆ ಹೇಳ್ಬಿಟ್ಟು ಬಾಹ್ಯ ಯೋಗ ಮಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಜೊತೆಗೆ ಧಾರಣಾ ಧ್ಯಾನ ಸಮಾಧಿಯನ್ನು ಕೂಡ ನಾವು ರೂಢಿಸ್ಕೋಬೇಕು ಸಮಾಧಿ ಹೇಗೆ ಬರುತ್ತೆ ಸಮ್ಯಕ್ ಆಧೀಯತೆ ಮನಃ ಯತ್ರ ಇತಿ ಸಮಾಧಿ ಅರವತ್ನಾಲ್ಕು ವಿಧ ಸಮಾಧಿಯನ್ನು ಹೇಳ್ತಾರಲ್ಲ ಯೋಗ ಸೂತ್ರದಲ್ಲಿ ಸವಿಕಲ್ಪಕ ನಿರ್ವಿಕಲ್ಪಕ ಸವಿಚಾರ ನಿರ್ವಿಚಾರ ಧರ್ಮಮೇಘ ಸಮಾಧಿ ಋತಂಬರ ಪ್ರಜ್ಞಾ ಹೇಳ್ತಾ ಹೋಗ್ತಾರೆ ಅರವತ್ನಾಲ್ಕು ವಿಧ ಸಮಾಧಿ ಇರತಕ್ಕಂಥದ್ದು ಮುಖ್ಯವಾಗಿ ವ್ಯಾಸ ಸೂತ್ರಗಳು ಅದರ ಪತಂಜಲಿಯ ಸೂತ್ರಗಳು ವ್ಯಾಸಭಾಷ್ಯ ಅದರ ಮೇಲಿರ್ತಕ್ಕಂಥ ವಾಚಸ್ಪತಿ ಮಿಶ್ರ ತತ್ವವೈಶಾರದಿ ವ್ಯಾಖ್ಯಾನ ಅದರ ಮೇಲಿರ್ತಕ್ಕಂತಹ ಭೋಜರಾಜನ ರಾಜಮಾರ್ತಾಂಡ ವ್ಯಾಖ್ಯಾನ ಅದರ ಮೇಲೆ ಸದಾಶಿವ ಬ್ರಹ್ಮೇಂದ್ರ ಬರೆದಿರ್ತಕ್ಕಂಥ ಯೋಗ ಸುಧಾಕರ ಇಷ್ಟನ್ನು ಇಟ್ಕೊಂಡು ಯೋಗಸೂತ್ರ ಒಂದರ ಮೇಲೆ ಮಾತಾಡಿದರೆ ಏನೋ ಒಂದು ಚೂರು ಪಾರು ಹೇಳಿದಂಗೆ ಆಗುತ್ತೆ ಇಲ್ಲದೆ ಹೋದರೆ ನಾನು ಯೋಗ ಮಾತಾಡ್ತೀನಿ ಅಂದರೆ ಏನು ಪ್ರಯೋಜನ ಏನು ಮೂಲ ಓದಿದ್ದೀನಿ ನನಗೇನು ಗೊತ್ತಿದೆ ಅಂತ ಯೋಗದ ಮೇಲೆ ಪ್ರವೇಶ ಮಾಡೋದಕ್ಕೆ ಸೊ ಅದರಿಂದ ಪ್ರವೇಶ ಆಗೋದಕ್ಕೆ ಇಷ್ಟು ಬ್ಯಾಗ್ರೌಂಡ್ ಇರಬೇಕು ಅದಕ್ಕೆ ನಮ್ಮಲ್ಲಿ ಹೇಳಿರೋದು ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರಮ್ ಅಂತ ಒಂದು ಶಾಸ್ತ್ರ ಓದಿ ಅರಗಸ್ಕೊಳ್ಳೋಕ್ಕೆ ನಮಗಾಗಿಲ್ಲ ಎಲ್ಲದರ ಕೈಯನ್ನು ಕೈಯಾಡಿಸ್ತೀನಿ ಅಂದರೆ ಜಾಕಾಲ್ ಮಾಸ್ಟರ್ ಆಫ್ ನನ್ನಂತ ಅದಕ್ಕೆ ಆಗಿರೋದು ನಾವೆಲ್ಲ ಕೂಡ ಇಂಡೆಕ್ಸ್ ಪಂಡಿತಾ ಅಷ್ಟೆ ಇಂಡೆಕ್ಸ್ ಪಾಂಡಿತ್ಯ ನಾಲ್ಕು ಪದ ಇಟ್ಕೊಂಡು ಹೊಡಿತಾ ಇರೋದು ಅಷ್ಟೇ ಒಂದು ಹತ್ತು ನಿಮಿಷ ಕೆದಕಿ ನೋಡೋಣ ಆಗಲ್ಲ ಮಾತಾಡೋದಕ್ಕೆ ಯಾಕೆಂದರೆ ವರ್ತ್ ಇಲ್ಲ ಸ್ಟಫ್ ಇಲ್ಲ ಅದು ಮುಖ್ಯವಾಗಿ ಇನ್ನು ನಾಲ್ಕನೇ ಪಾಯಿಂಟು ಡಿ ವಿ ಜಿಯವರು ಹೇಳೋದು ಭೋಗೇ ಚಾ ಪರಿಮಿತಿ ಶಮ ದಮ ಅಸ್ತೇಯಗಳ ಸಮನ್ವಯ ಆಗಬೇಕಲ್ಲಿ ತ್ರಿವೇಣಿ ಸಂಗಮ ತರಹ ತ್ರಿವೇಣಿ ಸಂಗಮ ಅಂದ್ರೆ ಏನು ಕಾಫಿ ಪ್ರಯಾಗಲ್ಲ ಅಲಹಾಬಾದಲ್ಲ ಇಲಹಾಬಾದಲ್ಲ ಈಗ ಒಂದು ಗಂಟೆ ಹಿಂದೆ ನಮಗಾಯಿತು ತ್ರಿವೇಣಿ ಸಂಗಮ ಇಲ್ಲೇ ಪಾನ ಡಿಕಾಕ್ಷನ್ ಬಣ್ಣ ಕಪ್ಪು ಹಾಗಿರೋದು ಯಮುನಾ ಗಂಗಾ ಬಣ್ಣ ಬಿಳಿ ಹಾಗಿರೋದು ಹಾಲು ಸರಸ್ವತಿ ಗುಪ್ತಗಾಮಿನಿ ಹಾಗಿರೋದು ಸಕ್ಕರೆ ಅದರಿಂದ ಸಕ್ಕರೆ ಪ್ಲಸ್ ಡಿಕಾಕ್ಷನ್ ಪ್ಲಸ್ ಮಿಲ್ಕ್ ಈಸ್ ಈಕ್ವಲ್ ಟು ತ್ರಿವೇಣಿ ಸಂಗಮ್ ನಾಟ್ ನಾನು ನನ್ನ ಮಾತಲ್ಲ ಹರಿಯರ್ ಶ್ರೀರಾಮ್ ಶರ್ಮಾ ಅಂತ ಮೇಲ್ಕೋಟೆಯಲ್ಲಿ ಸಮೃತ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದು ನಿವೃತ್ತರಾದ ಬಳಿಕ ರಾಷ್ಟ್ರಪತಿ ಪುರಸ್ಕೃತರಾಗಿರ್ತಕ್ಕಂಥವರು ಅಸ್ಮತ್ ಚಂಪು ಎಂಬತಕ್ಕಂಥ ಭಗವದ್ ರಾಮಾನುಜರ ಮೇಲೆ ಬರೆದಿರ್ತಕ್ಕಂಥ ಅಪ್ರಕಟಿತವಾಗಿರ್ತಕ್ಕಂಥ ಚಂಪು ಗ್ರಂಥದ ಮೂರನೇ ಚಾಪ್ಟರ್ ಹದಿನಾಲ್ಕನೇ ಶ್ಲೋಕದಲ್ಲಿ ಯಾಕೆ ಅಪ್ರಕಟಿತ ಆಯಿತು ಅಂದರೆ ನನ್ನ ಕೈಯಲ್ಲಿ ಫೋರ್ವರ್ಡ್ ಬಡಿಸ್ಕೊಂಡ್ರೆ ಇನ್ನೇನಾಗತ್ತೆ ಐದನೇದು ಲೋಕ ಸಂಸ್ಥಿತಿ ಕರ್ತವ್ಯತೆ ಏನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕರ್ಮಯೋಗ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಕರ್ಮ ಮಾಡೋದ್ರಲ್ಲಿ ನಿನಗೆ ಕರ್ತವ್ಯ ಇದೆ ಹೊರತು ಫಲದ ಬಗ್ಗೆ ಅಲ್ಲ ಅದಕ್ಕೆ ಕರ್ಮಣ್ಯಕರ್ಮಯ ಪಶ್ಯೇದಕರ್ಮಣಿ ಚ ಕರ್ಮಯ ಅದಕ್ಕೆ ಮಾತು ಬಂದಿರತಕ್ಕಂಥದ್ದು ಕುರ್ವನ್ನೇವೇಹ ವೇಹ ಕರ್ಮಾಣಿ ಜಿಜೀ ವಿಷೇಚ್ಛತಂ ಸಮಾಹ ಏವಂತ್ವಯಿ ನಾನೇ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಕರ್ಮವನ್ನು ಹ್ಯಾಂಗೆ ಮಾಡಬೇಕು ಅಂತ ಹೇಳಿದರೆ ನಿನ್ನ ಕರ್ತವ್ಯ ದೃಷ್ಟಿಯಿಂದ ಮಾಡು ಕೆಲವು ಹೇಳ್ತಾರೆ ಐವತ್ತು ವರ್ಷದಿಂದ ಸಂಧ್ಯಾನ್ನೇ ಮಾಡ್ತಾ ಇದ್ದೀನಿ ಇನ್ನೂ ನನಗೆ ಮುಕ್ತಿ ಸಿಗಲಿಲ್ಲ ನಿತ್ಯ ಕರ್ಮಕ್ಕೆ ಫಲ ಇಲ್ಲ ನಿತ್ಯ ಕರ್ಮ ಮಾಡಲೇಬೇಕು ನಿತ್ಯ ಕರ್ಮ ಮಾಡದೆ ಹೋದರೆ ಪಾಪ ಉಂಟು ಸೊ ಆ ದೃಷ್ಟಿಯಿಂದ ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ ಆಕರಣೆ ಪ್ರತ್ಯವಾಯ ಅಲ್ಲಿ ಕಾದ್ಕೊಂಡಿರತ್ತೆ ಆ ದೃಷ್ಟಿಯಿಂದನೇ ನೀನು ಮಾಡೋ ಕರ್ತವ್ಯವನ್ನು ನೀನು ಯಾವತ್ತೂ ಬಿಡಬಾರ್ದು ಕೆಲವು ಹೇಳ್ತಾರೆ ನಾನು ಜ್ಞಾನಿ ರೀ ನಾನು ಯಾಕೆ ಕರ್ಮ ಮಾಡಬೇಕು ಅದಕ್ಕೆಲ್ಲ ಅತೀತ ನೀನು ಜ್ಞಾನಿ ಅಂತ ಹೇಳ್ಕೊಳ್ತಾ ಇರೋದರಿಂದ ನೀನು ಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯಿತು ನಾಹಂ ಮನ್ಯೇ ಸು ವೇದೇತಿ ನೋನ ವೇದೇ ತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇ ತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮ ವಿಜಾನತಾಂ ಕೆನೋ ಉಪನಿಷತ್ತು ಯಾರು ಗೊತ್ತಿದೆ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೇನೂ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ ಅದಕ್ಕೆ ಒಂದು ಮಾತಿದೆ ಹೀ ಹು ನೋ ಸಿ ನೋ ಸಿ ನೋಸ್ ನಾಟ್ ಹೀ ಹು ನೋಸ್ ನಾಟ್ ಹೀ ನೋ ಸಿ ನೋಸ್ ಅಂತ ನಮಗೆ ಗೊತ್ತಿರೋದು ಎನ್ ಓ ಎಸ್ ಸಿ ನೋಸ್ ಅಷ್ಟೇ ಕೆ ನ್ ಒ ಡಬ್ಲ್ಯೂ ಎಸ್ ಎಷ್ಟು ಜನಕ್ಕೆ ಗೊತ್ತಿದೆ ಸೊ ಅದರಿಂದ ಕರ್ಮಯೋಗ ಇನ್ನು ಮುಂದೆ ಡಿ ವಿ ಜಿಯವರು ಹೇಳ್ತಕ್ಕಂಥದ್ದು ಆತ್ಮೋಪಮ್ಯ ನೀತಿ ದಾನತತ್ವ ಅಹಿಂಸಾ ಪ್ರಜ್ಞೆ ಎಷ್ಟು ರೆಲೆವೆಂಟ್ ಅಂದರೆ ಇಪ್ಪತ್ತೊಂದನೇ ಶತಮಾನಕ್ಕೆ ಅಹಿಂಸಾ ಪ್ರಜ್ಞೆ ನೋಡಿ ಎಲ್ಲ ಕಡೆ ಹಿಂಸೆ ನಾವು ಬೆಳಗ್ಗೆ ಎದ್ದರೆ ಪೇಪರಲ್ಲಿ ಟಿ ವಿನಲ್ಲಿ ಎಲ್ಲ ಕಡೆ ಅಲ್ಲಿ ಅವರು ಸಾವಾಯಿತು ಇಲ್ಲಿ ಇವ್ರ ಕೊಲೆ ಆಯಿತು ಅಲ್ಲಿ ಇದಾಯಿತು ಬರೀ ಅದೇ ಕೇಳಿ 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 ಕ್ರೌರ್ಯವಾಗಿಬಿಟ್ಟಿದೆ ನಮ್ಮ ಮನಸ್ಸೆಲ್ಲವೂ ಕೂಡ ಅದಕ್ಕೆ ಆತಂಕವಾದ ಶತಕಂ ಅಂತ ಒಂದು ಶತಕ ಇದೆ ತ್ರೀ ಬಾರ್ ಲೆವೆನ್ ಶಿವಾಲ ವಾರಣಾಸಿ ಟೂ ಒನ್ ಝೀರೋ ಜೀರೋ ಜೀರೋ ಫೋರ್ ವಾಗೀಶ್ ಶಾಸ್ತ್ರಿ ಅವ್ರು ಬರೆದಿರ್ತಕ್ಕಂಥ ಕೃತಿ ಆತಂಕವಾದ ಶತಕಂ ಅಂತ ಹಂಡ್ರೆಡ್ ಸ್ಟಾನ್ಸಾಸ್ ಆನ್ ಟೆರರಿಸಮ್ ಎಲ್ಲೆಲ್ಲಿ ಬಾಂಬ್ಸ್ ಪ್ಲೇಸ್ ಮಾಡ್ತಾರೆ ಅದನ್ನು ಹೇಗೆ ನಾವು ಡಿಫ್ಯೂಸ್ ಮಾಡಬೇಕು ಅದನ್ನು ಇಟ್ಕೊಂಡು ಬರತಕ್ಕಂಥ ಮಾಡರ್ನ್ ವರ್ಕು ಯಾರು ಸಮೃತ ಮೃತ ಭಾಷೆ ಅಂತ ಮಾತಾಡ್ತಾರೋ ಅವರು ಮೃತರು ಅಷ್ಟೇ ಸಮೃತಕ್ಕೆ ಯಾವತ್ತೂ ಮೃತಿ ಅನ್ನೋದಿಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಬರ್ತಾ ಇರತಕ್ಕಂಥ ಕೃತಿಗಳನ್ನ ನೋಡಿದರೆ ಯಾವ ಶತಮಾನದಲ್ಲಿ ಬಂದಿರೋಕ್ಕಿಂತ ಹೆಚ್ಚು ಕೃತಿಗಳು ಬರ್ತಾ ಇದೆ ಅಂದರೆ ಅತಿಶಯೋಕ್ತಿ ಅಲ್ಲ ಯಾಕೆಂದರೆ ಅಷ್ಟು ಹೊಸ ಹೊಸ ಕೃತಿಗಳು ಹೊಸ ಹೊಸ ವಿಷಯಗಳ ಬಗ್ಗೆ ಹೊಸ ಹೊಸ ಆಯಾಮಗಳನ್ನು ಇಟ್ಟುಕೊಂಡು ಹೊಸ ಹೊಸ ರೀತಿಯಲ್ಲಿ ನಮಗೆ ಹೊಸಿತಾ ಇದ್ದಾರೆ ಆ ದೃಷ್ಟಿಯಿಂದನೇ ಅದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಹಿಂಸಾ ಪರಮೋ ಧರ್ಮ ಮಹಾಭಾರತದ ಸಾರ ಏನು ಗೊತ್ತಾ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಷ್ಟೇ ಒಂದು ಲಕ್ಷ ಶ್ಲೋಕಗಳ ಸಾರ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಪ್ಪ ಅಂತ ಹೇಳ್ತಾರೆ ವ್ಯಾಸರು ಬೇರೆಯವ್ರಿಗೆ ಉಪಕಾರ ಮಾಡೋದೇ ಪುಣ್ಯ ಬೇರೆಯವ್ರಿಗೆ ಅಪಕಾರ ಮಾಡೋದೇ ಪಾಪ ಅಷ್ಟೇ ಯಾರ್ದಾದ್ರೂ ಅಡ್ಡ ಬಂದರೆ ಅದೇ ಪಾಪ ಅದಕ್ಕೆ ಜಾ ಪಾಲ್ ಸಾರ್ತ್ ಫ್ರೆಂಚ್ ಫಿಲಾಸಫರ್ ಹೇಳ್ತಾನೆ ಅದರ್ ಮ್ಯಾನ್ ಈಸ್ ಹೆಲ್ ಅಂತ ಹೀ ಇಸ್ ಅನ್ ಏಥಿಯಸ್ಟ್ ಯು ಆರ್ ಮೈ ಹೆಲ್ ಐ ಆಮ್ ಯುವರ್ ಹೆಲ್ ಅದಕ್ಕೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಹೆಲ್ ವಿತ್ ಯೂ ಅಂತ ಆ ಸ್ಟೇಟ್ಮೆಂಟು ಯಾಕೆಂದ್ರೆ ನಾನು ನಿನ್ನ ಗಡ್ಡ ಬರ್ತೀನಿ ನಿನ್ನ ನನ್ನ ಗಡ್ಡ ಬರೋದರಿಂದ ಅದರ್ ಮ್ಯಾನ್ ಇಸ್ ಹೆಲ್ ಈಸ್ ಅನ್ ಏಥಿಯಸ್ಟ್ ಆ್ಯಂಡ್ ರಿಮೆಂಬರ್ ಓನ್ಲಿ ಪರ್ಸನ್ ಹೂ ರಿಜೆಕ್ಟೆಡ್ ಎ ನೊಬೆಲ್ ಪ್ರೈಸ್ ಐ ಡೋಂಟ್ ವಾಂಟ್ ನೊಬೆಲ್ ಪ್ರೈಸ್ ಅಂತ ಸಾರ್ತ್ ರಿಜೆಕ್ಟ್ ಮಾಡಿದೆ ಅದಕ್ಕೆ ಇನ್ನೊಂದು ವರ್ಷನೂ ಕೊಡ್ತಾರೆ ಅವನ ಸ್ಟೂಡೆಂಟ್ ಕ್ಯಾಮು ಆಲ್ಬರ್ಟ್ ಕ್ಯಾಮು ಅವನಿಗೆ ಫಸ್ಟ್ ಬಂದುಬಿಡ್ತು ಅಂತ ಸ್ಟೂಡೆಂಟ್ ಆದ್ಮೇಲೆ ನಾನೇನು ತೊಗೊಳೋದು ಬೇಡ ಹೋಗಯ್ಯ ಅಂತ ಬಿಟ್ಟ ಅಂತಲೂ ಒಂದು ವರ್ಷ ಇರಲಿ ನಮಗೆ ಅದೆಲ್ಲ ಮುಖ್ಯ ಯಾತಕ್ಕೆ ಹೇಳೋಕ್ಕೆ ಬಂದೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮಲ್ಲಿ ಇದ್ದಂತಹ ಶಂಕರಾಚಾರ್ಯರು ಅಂಥವ್ರಿಗೆ ಕೊಟ್ಟಿದ್ರೆ ಪ್ರತಿ ವರ್ಷ ನೊಬೆಲ್ ಪ್ರೈಸ್ ಕೊಡಬೇಕಾಗಿತ್ತು ದೇ ವರ್ ಸೋ ನೋಬಲ್ ದ ನೆವರ್ ವಾಂಟೆಡ್ ನೊಬೆಲ್ ಸೊ ಅದಕ್ಕೇ ಅಹಿಂಸಾ ಪ್ರಜ್ಞೆ ಮುಖ್ಯವಾಗಿ ಒಂದು ಇರುವೆಗೂ ಕೂಡ ಒಂದು ಜೀವ ಇದೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನೆಲ ನೋಡ್ಕೊಂಡು ನಡೀತಾ ಇದ್ರಂತೆ ಸಲ ಒಬ್ಬರು ಶಿಷ್ಯರು ಕೇಳಿದ್ರಂತೆ ತಮ್ಮ ಚಿರಪರಿಚಿತವಾಗಿರ್ತಕ್ಕಂಥ ಜಾಗ ಸ್ವಾಮಿ ಶೃಂಗೇರಿನಲ್ಲಿ ನೆಲ ನೋಡ್ಕೊಂಡು ತಾವು ಯಾಕೆ ನಡೀಬೇಕು ಹಾಗಾಗಿ ಹೇಳಿದ್ರು ನೋಡಪ್ಪ ಐದೂವರೆ ಅಡಿ ದೂರದಲ್ಲಿ ಒಂದು ಇರುವೆ ಹೋಗ್ತಾ ಇದೆ ನಾನು ನೋಡದೆ ಕಾಲಿಟ್ಟರೆ ಇರುವೆ ಹೋಗ್ಬಿಡುತ್ತೆ ಯಾವ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದಾನೋ ಅದೇ ಭಗವಂತ ಇರುವೆನೂ ಸೃಷ್ಟಿ ಮಾಡಿದ್ದಾನೆ ಇರೋ ಸೃಷ್ಟಿ ತೆಗೆದ್ರೆ ಮರುಸೃಷ್ಟಿ ಮಾಡೋ ಶಕ್ತಿ ನನಗಿಲ್ಲ ಅದರಿಂದ ಭಗವತ್ ಸೃಷ್ಟಿ ತೆಗಿಬಾರ್ದು ಅಂತ ಹೇಳಿದ್ರಂತೆ ಯಾವಾಗಲೂ ಅಂತರ್ಮುಖಿಗಳಾದಂಥ ಅವ್ರಿಗೇ ಲೋಕದ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಲೋಕದಲ್ಲೇ ಇಪ್ಪತ್ನಾಲ್ಕು ಗಂಟೆ ಬಿದ್ದು ಒದ್ದಾಡೋ ನಮಗಿನ್ನಷ್ಟು ಕಾಳಜಿ ಇರಬೇಡ ನಮಗಲ್ಲ ಜೀವ ಇದೆ ಅಂತ ಕೂಡ ಗೊತ್ತಾಗಲ್ಲ ನಾವು ಅದರ ಮೇಲೆ ಓಡಾಡಿಕೊಂಡು ಓಡಾಡ್ತಾ ಇರ್ತೀವಿ ಅದಕ್ಕೆ ಹೇಳಿದು ಬದುಕು ಬದುಕಲು ಬಿಡು ಜೈನ್ ಹೇಳಿದ್ದು ಲಿವ್ ಅಂಡ್ ಲೆಟ್ ಲಿವ್ ಕಾನ್ಸೆಪ್ಟ್ ಅದನ್ನಿಟ್ಕೊಂಡು ಇ ಆ್ಯಂಡ್ ಫ್ಲೇಮಿಂಗ್ ಲಿವ್ ಅಂಡ್ ಲೆಟ್ ಡೈ ಅಂತ ಒಂದು ಜೇಮ್ಸ್ ಬಾಂಡ್ ಮೂವಿನೇ ತಂದ್ಬಿಟ್ಟ ಇರಲಿ ಯಾತಕ್ಕೆ ಹೇಳಕ್ಕೆ ಬಂದೆ ಅಂದರೆ ನಿತ್ಯ ಜೀವನ ಸಂಸ್ಕಾರ ಎಂಬತಕ್ಕಂಥದ್ದು ವಿಶ್ವ ಸಾಮರಸ್ಯ ನೋಡಿ ವಿಶ್ವಕ್ಕೆ ಒಂದು ಸಮರಸ್ಯ ಉಂಟಾಗಬೇಕು ಏನದು ಆ ರೀತಿಯಾಗಿರ್ತಕ್ಕಂಥ ಮಂತ್ರ ಯಾವುದು ಅಂದರೆ ಋಗ್ವೇದದ ಕೊನೆ ಮಂತ್ರ ಸಂಗಚ್ಛಧ್ವಂ ಸಂವದಧ್ವಂ ಸಂಭೋಮನಾಂಸಿಜಾನ ಉಪಾಸತೆ ಸಮೃದಯ ನಿವ ಸನಮಸ್ತು ವೋ ಮನೋ ಯಥಾವಸು ಸಹಾಸತಿ ಅದು ಆಗ್ಬೇಕಾಗಿರೋದು ಸಾಮರಸ್ಯ ಅಂದರೆ ಸಂಗಚ್ಛಧ್ವಂ ಸಂವಧ್ವಂ ನಾವೆಲ್ಲರೂ ಕೂಡ ಭಿನ್ನಾಭಿಪ್ರಾಯಗಳಿಲ್ಲದೆ ಒಮ್ಮತವಾಗಿ ಕೆಲಸ ಮಾಡೋ ಹಾಗಾಗಲಿ ನಮ್ಮ ಹೃದಯಗಳು ಒಂದಾಗಿರಲಿ ನಮ್ಮಲ್ಲಿ ಕೆಟ್ಟ ಭಾವನೆಗಳು ಬರದೇ ಇರಲಿ ನಾವು ಯಾವತ್ತೂ ಕೂಡ ನೂರು ವರ್ಷ ಚೆನ್ನಾಗಿ ಬದುಕೋ ಹಾಗಾಗಲಿ ನೋಡಿ ಅದು ತುಂಬ ಮುಖ್ಯವಾಗಿರೋದು ಕೆಲವೊಂದು ಮೂವತ್ತು ನಲ್ವತ್ತು ವರ್ಷಕ್ಕೇ ಉತ್ಸಾಹ ಕಳ್ಕೊಂಡ್ಬಿಡ್ತಾರೆ ಜೀವನದಲ್ಲಿ ಭಗವಂತ ಇನ್ನು ಯಾಕಪ್ಪ ದಯೆ ಬರಲಿಲ್ಲ ಯಾವಾಗಪ್ಪ ನಮ್ಮನ್ನು ಕರ್ಕೊಳ್ಳೋದು ಆ ರೀತಿ ಮಾತಾಡೋದು ನೂರು ವರ್ಷ ಬದುಕಿದ್ರು ಕೂಡ ಇನ್ನೂರು ವರ್ಷ ಬದುಕ್ತೀನಿ ಒಂದು ಉತ್ಸಾಹ ಇರಬೇಕು ಎ ಎನ್ ಮೂರ್ತಿರಾಯರಿಗೆ ನೂರು ವರ್ಷ ತುಂಬಿದಾಗ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಮಲ್ಲೇಶ್ವರದ ಮೂರನೇ ಮೇನ್ ರೋಡು ಎಂಟನೇ ಕ್ರಾಸ್ ಅಲ್ಲಿ ಒಬ್ಬರು ಪ್ರಶ್ನೆ ಕೇಳಿದರು ನಿಮ್ಮ ಜೀವನದ ಮುಂದಿನ ಆಸೆ ಏನು ಅಂತ ನೂರು ಏನ್ರಿ ಇನ್ನೂರು ವರ್ಷ ಬದುಕ್ತೀನಿ ಹೋಗ್ರಿ ಇದ್ರು ಆಮೇಲೆ ನೂರು ಮೂರಕ್ಕೆ ಹೋಗ್ಬಿಟ್ರು ಅದು ಬೇರೆ ವಿಷಯ ಆದರೆ ಆ ಉತ್ಸಾಹ ಇರಬೇಕು ಯಾವಾಗಲೂ ಕೂಡ ಪಶ್ಯೆ ಏ ಮಶರದ ಶ್ರತಮ್ ಜೀವೇ ಏ ಮಶರದ ಶ್ರತಮ್ ನಂದ ಮಶರದ ಶ್ರತಮ್ ಮೋದ ಅ ಮಶರದ ಶ್ರತಮ್ ಪ್ರಭ್ರವ ಮಶರದ ಶ್ರತಮ್ ಅಜೀಯ ಮಶರದ ಶತಮ್ ಆ ಸ್ಪಿರಿಟ್ ಇರಬೇಕು ಯಾವಾಗಲೂ ಕೂಡ ಬದುಕಿರೋಕ್ಕೆ ಮುಖ್ಯವಾಗಿ ಆ ಉತ್ಸಾಹವೇ ಮನುಷ್ಯನನ್ನು ಮನುಷ್ಯನಾಗಿ ಮಾಡ್ತಕ್ಕಂಥದ್ದು ಇಲ್ಲದೆ ಹೋದರೆ ಮನುಷ್ಯ ರೂಪದಲ್ಲಿರ್ತಕ್ಕಂಥ ಶವ ಅಷ್ಟೆ ಯಾರಿಗೆ ಶಿವ ಗೊತ್ತಿಲ್ವೋ ಅವರು ಶವ ಶಿವಂ ಭಜಂತಿಯೇ ನರಾಹ ಶಿವಂ ವ್ರಜಂತಿತೇ ನರಾಹ ಶಿವೇತರಂ ಭಜಂತಿಯೇ ಶವೇತರಂ ಭವಂತಿತೇ ಅಂತ ಶಿವ ಸಂಹಿತಾನಲ್ಲಿ ಒಂದು ವಾಕ್ಯ ಬರುತ್ತೆ ಸೊ ಅದರಿಂದ ತತ್ವಚಿಂತನಾಭ್ಯಾಸ ಮುಂದೆ ಡಿ ವಿ ಜಿಯವರು ಹೇಳ್ತಕ್ಕಂಥ ಎಂಟನೇ ಪಾಯಿಂಟು ಸತ್ಯ ಮತ್ತು ತಪಸ್ಸು ಸತ್ಯ ಏನಪ್ಪ ಅದಕ್ಕೆ ತೈತ್ರಿ ಉಪನಿಷತ್ತಲ್ಲಿ ಏನು ಹೇಳ್ತಾರೆ ಸತ್ಯಂವದ ಆದರೆ ಸ್ವಲ್ಪ ಹೇಳುವಾಗ ಅಲ್ಪಪ್ರಾಣ ಮಹಾಪ್ರಾಣದ ಕಡೆ ಗಮನ ಇರೋದು ವಾಸಿ ಇಲ್ಲದೆ ಹೋದರೆ ಕೇಳೋದೇ ಕಷ್ಟ ಆಗ್ಬಿಡುತ್ತೆ ಅಲ್ಪ ಪ್ರಾಣ ಮಹಾಪ್ರಾಣಿಗಳ ವ್ಯತ್ಯಾಸ ಅರ್ಥ ಗೊತ್ತಾದ್ರೂ ಪ್ರಾಣ ಹೋದಂಗೆ ಆಗ್ಬಿಡುತ್ತೆ ಸತ್ಯಂ ವಧ ಅಂದರೆ ಈಗ ಅದೇ ಆಗ್ತಾ ಇರೋದು ಸೊ ಎಲ್ಲ ಕಡೆ ನಡೀತಾ ಇರೋದೇ ಅದು ಕೆಲವರು ಪ್ರೊನೌನ್ಸಿಯೇಷನ್ ಅಂತೂ ಬೇಡಿ ಕೇಳಬೇಡಿ ಯಾರು ಅಂತ ಹೇಳೋದು ಬೇಡ ಸತ್ಯಂ ವಧ ಧರ್ಮನ್ ಛರ್ ಮಾತೃದೇವ ಭೌ ಪಿತೃದೇವೋ ಭೌ ಆಚಾರ್ಯ ದೇವೋ ಈ ರೀತಿ ಹೇಳಿಬಿಟ್ರೆ ನಮ್ಮ ತಂದೆಯವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿನಲ್ಲಿ ಬೆಂಗಳೂರಲ್ಲಿ ಕಂಠೀರ್ವ ಸ್ಟೇಡಿಯಮ್ಮಲ್ಲಿ ಗವರ್ನರ್ ಹತ್ರ ಪಿ ಎಚ್ ಡಿ ಇಸ್ಕೊಂಡಾಗ ಗವರ್ನರ್ ಹೇಳಿದ ಮಾತು ಆ ದೃಷ್ಟಿಯಿಂದ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವಾಗ ಯಾರು ಗವರ್ನರ್ ಆಗಿದ್ರು ಅಂತ ಮುಖ್ಯವಾಗಿ ಸತ್ಯ ಅನ್ನೋ ಒಂದು ಪದದಿಂದ ರಾಮಾಯಣ ಹೊರಟಿರೋದು ಧರ್ಮ ಅನ್ನೋ ಒಂದು ಪದದಿಂದ ಮಹಾಭಾರತ ಹೊರಟಿರ್ತಕ್ಕಂಥದ್ದು ರಸ ಅನ್ನೋ ಒಂದು ಪದದಿಂದ ಭಾಗವತ ಹೊರಟಿರೋದು ಅದಕ್ಕೆ ರಾಮ ವಿಗ್ರಹವಾನ್ ಧರ್ಮ ಅಂತ ಹೇಳಿದ ಹಾಗೇ ರಾಮ ಸತ್ಯ ಪರಾಕ್ರಮಃ ನೋಡಿ ಸತ್ಯಕ್ಕೋಸ್ಕರ ಅವನು ಬೆಲೆ ಕೊಟ್ಟಿದ್ದು ಯಾವತ್ತೂ ಕೂಡ ರಾಮ ಎಂಬತಕ್ಕಂಥವ್ನು ರಮಂತೇ ಯೋಗಿನಃ ಅಸ್ಮಿನ್ ಇತಿ ರಾಮ ವಿಶ್ವವಚನ ಮಶ್ಚಾಪಿ ಈಶ್ವರ ವಾಚಕಃ ಅದಕ್ಕೆ ಮಾತಿರ್ತಕ್ಕಂಥ ರಾ ಅಂತ ಹೇಳಿದ ಕೂಡಲೆ ಪಾಪಗಳೆಲ್ಲ ಆಚೆ ಹೊಟ್ಟೋಗುತ್ತೆ ಮಾ ಅಂತ ಹೇಳಿದ ಕೂಡಲೆ ಬಾಯಿ ಮುಚ್ಕೊಂಡಾಗ ಹೋದ ಪಾಪ ಒಳಗೆ ಬರಲ್ಲ ನಾವೆಲ್ಲ ಪುನೀತರಾಗ್ತೀವಿ ಅದಕ್ಕೆ ರಾಮ ರಾಮ ಪೂರ್ವ ತಾಪಿನಿ ಉಪನಿಷತ್ತು ರಾಮ ಉತ್ತರ ತಾಪಿನಿ ಉಪನಿಷತ್ತು ರಾಮ ಮಹಿಮೆ ಬಗ್ಗೆ ಶ್ರೀಧರ ಸ್ವಾಮಿಗಳು ಎರಡು ವಾಲ್ಯೂಮ್ ಬರೆದಿದ್ದಾರೆ ಅವರು ಹದಿನಾಲ್ಕು ವಾಲ್ಯೂಮ್ ಇಲ್ಲಿವರೆಗೂ ಪ್ರಿಂಟ್ ಆಗಿ ಬಂದಿರತಕ್ಕಂಥದ್ರಲ್ಲಿ ಟೂ ವಾಲ್ಯೂಮ್ಸ್ ಓನ್ಲಿ ಫಾರ್ ರಾಮ ಶಬ್ದ ರಾಮ ಅಂದ್ರೇನು ಅಂತ ನಮ್ಮಲ್ಲಿ ಹಿಂದೆ ಒಂದಿತ್ತು ಸೆಂಟ್ರಲ್ ಕಾಲೇಜಲ್ಲಿ ಈಗಿಲ್ಲ ಆ ಪುಸ್ತಕ ರಾಮ ತತ್ವ ವಿಶೇಷಾಲು ಅಂತ ಎಂಟು ಸಾವಿರ ಪುಟ ರಾಮನ ಶಬ್ದದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸೆಂಟ್ರಲ್ ಕಾಲೇಜಿಂದ ಯೂನಿವರ್ಸಿಟಿಗೆ ಲೈಬ್ರರಿ ಶಿಫ್ಟ್ ಆದಾಗ ಆ ಪುಸ್ತಕ ಕಳೆದೋಯಿತು ಇಲ್ಲಿ ಕೊಟ್ಟಿರೋದಕ್ಕೆ ದಾಖಲೆ ಇದೆ ಅಲ್ಲಿ ತೊಗೊಂಡಿರೋದಕ್ಕೆ ದಾಖಲೆ ಇಲ್ಲ ಮಧ್ಯ ಏನಾಯಿತೋ ಗೊತ್ತಿಲ್ಲ ಅದಿದ್ದರೆ ಕೃಷ್ಣಾವತಾರ ತತ್ವಮು ರಾಮಾವತಾರ ತತ್ವಮು ಎಂಟು ಸಾವಿರ ಪುಟ ವ್ಯಾಖ್ಯಾನ ಅಂದರೆ ಒಂದು ರಾಮ ಶಬ್ದದ ಮೇಲೆ ಎಂಥ ಕ್ಲಾಸಿಕ್ ವರ್ಕ್ ಆಗೋದು ಅದೇನಾದರೂ ಸಿಕ್ಕಿದ್ರೆ ಏನು ಮಾಡೋದು ನಮ್ಮಲ್ಲಿ ಎಷ್ಟೋ ಆ ರೀತಿ ಕಳೆದು ಹೋಗ್ಬಿಟ್ಟಿದೆ ನಾವು ಕಳ್ಕೊಂಡಿರೋದು ತುಂಬ ಇದೆ ಅದರಿಂದ ಇರೋದನ್ನಾದರೂ ಕಳ್ಕೋಬಾರ್ದು ಅದು ನಾನು ತುಂಬ ಕಳಕಳಿಯಾಗಿ ಎಲ್ಲ ಬೇಡಿಕೊಳ್ಳೋದು ಯಾವುದೇ ಪುಸ್ತಕ ನಿಮಗೆ ಇಷ್ಟ ಇಲ್ಲದೆ ಹೋದರೂ ಕೂಡ ನಮ್ಮನೆ ಕಾಂಪೌಂಡಲ್ಲಿ ಬಿಸಾಕೋಗಿ ಹೋಗಿ ನಾನು ನೋಡ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಅನ್ಯಾಯವಾಗಿ ಹಾಳು ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಎಷ್ಟು ಯಾರಿಗೆ ಯಾವಾಗ ಅದು ಉಪಯೋಗಕ್ಕೆ ಬರುತ್ತೋ ನಮಗೆ ಗೊತ್ತಿಲ್ಲ ನನಗೆ ಬೇಡದೇ ಇರ್ಬೋದು ಹಾಗೆ ಅಂತ ಹೇಳಿಬಿಟ್ಟು ಅದು ಯಾರಿಗೂ ಬೇಡ ಅಂತಲ್ಲ ಬುಕ್ಸ್ ಆರ್ ಪ್ರೆಷಿಯಸ್ ಲೈಫ್ ಬ್ಲಡ್ ಆಫ್ ಎ ಮಾಸ್ಟರ್ ಸ್ಪಿರಿಟ್ ಎಂಬಾಮ್ಡ್ ಆ್ಯಂಡ್ ಟ್ರೆಷರ್ಡ್ ಅಪ್ ಫಾರ್ ಲೈಫ್ ಬಿಂಡ್ ಲೈಫ್ ಸಮ್ ಬುಕ್ಸ್ ಹ್ಯಾವ್ ಟು ಬಿ ರೆಡ್ ಸಮ್ ಟು ಬಿ ಟೇಸ್ಟೆಡ್ ಸಮ್ ಟು ಬಿ ಚೂಡ್ ಆ್ಯಂಡ್ ಡೈಜೆಸ್ಟೆಡ್ ಅಂತ ಫ್ರಾನ್ಸಿಸ್ ಬೇಕಲ್ ಡೆಫಿನೇಷನ್ ಅದು ಬುಕ್ಸ್ ಮೇಲೆ

ಮೊದಲೇ ಬೆಂಚಲ್ಲಿ ಕೂತ್ಕೊಂಡು ನಿದ್ದೆ ಮಾಡಬೇಕು ಲಾಸ್ಟ್ ಬೆಂಚಲ್ಲಿ ಅಲ್ಲ ಇಟ್ ರಿಕ್ವೆಸ್ಟ್ ಗಟ್ಸ್ ನಾನು ಮಾಡಿದ್ದೀನಿ ಟೀಚರ್ ಕೇಳಿದೆ ವೈ ಆರ್ ಯು ಸ್ಲೀಪಿಂಗ್ ಐಸೆ ನಾನು ಹೇಳ ಸರ್ ಯುವರ್ ಲೆಕ್ಚರ್ ವಿಟ್ ಶುಡ್ ಹ್ಯಾವ್ ಬಿನ್ ಆ ಇನ್ಸ್ಪೈರಿಂಗ್ ಇಸ್ ಯಾನ್ ಪ್ರವೋಕಿಂಗ್ ಮೀ ಇಫ್ ಯು ಟಾಕ್ ದ ಎಂಟೈರ್ ಅವರ್ ವಿತ್ ಒನ್ ಸ್ಟೀರಿಯೋ ಟೈಪ್ ಅಡ್ ಮನೋನ್ ಡಲ್ ಡೆಕ್ರಿಪಿಟ್ ಡಿಸ್ಮಲ್ ಆ್ಯಂಡ್ ಡ್ರೇರಿ ಟಾಕ್ ವಾಟ್ ಬೆಟರ್ ಥಿಂಗ್ ಶಡ್ ಯು ಡೂ ಅವನಿಗೆ ಸೆಂಟೆನ್ಸ್ ಅರ್ಥ ಆಗದೆ ಒಟ್ಟೋದು ರಮೇಶ್ ರಾಜ್ಯ ಆಮೇಲೆ ನನಗೆಲ್ಲರೂ ಕಾಫಿ ಕೊಡಿಸಿದ್ರು ಒಂದು ಕ್ಲಾಸ್ ತಪ್ಪಿಸಿದ್ದಕ್ಕೆ ಸೊ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಮುಖ್ಯವಾಗಿ ನೀ ಏನೇ ಮಾಡಿದ್ರು ರಾಜ ಮಾಡಬೇಕು ಎದುರುಗಡೆ ಎಲ್ಲ ಅವಿತ್ಕೊಂಡು ಕೂತ್ಕೊಂಡು ಕದ್ಕೊಂಡು ಅಲ್ಲ ವಾಟ್ ಯು ಫೀಲ್ ರೈಟ್ ಯು ಡೂ ಇಟ್ ಗೋ ಅಹೆಡ್ ಲೆಟ್ ಎಂಟೈರ್ ವರ್ಲ್ಡ್ ಬಿ ಅಗೇನ್ಸ್ಟ್ ಯು ಡೋಂಟ್ ಬಾದರ್ ಆಸ್ ಬಿಲಾಂಗ್ ಆಸ್ ಎರ್ ಟ್ರೂ ಟು ಯುವರ್ ಕಾನ್ಷಿಯನ್ಸ್ ದಟ್ಸ್ ಇಟ್ ಇನ್ ಯಾ ಏನು ಬೇಕಾದ್ರು ಅಂದ್ಕೊಂಡು ಹೋಗ್ಲಿ ನೋ ಹ್ಯೂಮನ್ ಬೀಯಿಂಗ್ಸ್ ಯು ನೀಡ್ ಪ್ಲೀಸ್ ಯು ಶುಡ್ ಪ್ಲೀಸ್ ಓನ್ಲಿ ಗಾಡ್ ಅದು ಅಲ್ಟಿಮೇಟಾಗಿ ನಮ್ಮಲ್ಲಿ ಅದಕ್ಕೆ ಮಿಲ್ಟನ್ ಹೇಳ್ತಾನೆ ಆ್ಯರಿಯೋ ಪ್ಯಾಟ್ರಿಟಿಕಾನಲ್ಲಿ ಇಫ್ ಹ್ಯಾಡ್ ಸರ್ವ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡಿದ್ರಲ್ಲೇ ಕಾಲ ಕಳೆದ್ಬಿಟ್ಟೆ ಅದನ್ನೇ ನನಗೆ ಇವತ್ತು ಈ ಸ್ಥಿತಿ ಬಂದಿದ್ದು ಅಂತ ಕೊನೆ ಕುರುಡಾದ ಮೇಲೆ ಆ ಹೆಣ್ಣು ಮಕ್ಕಳಿಗೆ ಗೋಳೊ ಹಿಕೊಂಡು ತನ್ನ ಪೊಯಿಟ್ರಿ ಎಲ್ಲ ಡಿಕ್ಟೇಟ್ ಮಾಡ್ದ ಅವನು ಮಿಲ್ಟನ್ನು ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಅದಕ್ಕೆ ಮಿಲ್ಟಾನಿಕ್ ಹೈಟ್ಸ್ ಅಂತ ಹೇಳೋದು ಅವನು ಕೆಳಗಡೆ ಇಳಿಯೋದೇ ಇಲ್ಲ ಅವನ ಹೈಟಿಂದ ನೋ ಹಾಫ್ ಹಾರ್ಟೆಡ್ ಅಪೀಲ್ಸ್ ಓನ್ಲಿ ಸೀರಿಯಸ್ ರೈಟಿಂಗ್ ಸತ್ಯ ಅನ್ನೋದು ನೋಡಿ ಎಷ್ಟು ರೀತಿಯಾಗಿರುತ್ತೆ ಅಂತ ಹೇಳಿದರೆ ಸತ್ಯ ಹೇಳೋರಿಗೆ ಯಾವತ್ತೂ ಭಯ ಇಲ್ಲ ಸುಳ್ಳು ಹೇಳೋರಿಗೆ ಒಳ್ಳೆ ನೆನಪಿನ ಶಕ್ತಿ ಇರಬೇಕು ಈಗ ಏನು ಸುಳ್ಳು ಹೇಳಿದೆ ಅಂತ ಅವ್ರಿಗೆ ಜ್ಞಾಪಕ ಇಲ್ಲದೆ ಹೋದರೆ ಅವ್ರು ಹೇಳಿ ಸುಳ್ಳಲ್ಲಿ ಅವರೇ ಹಾಕೋತಾರೆ ನನಗೆ ಕೆಲವು ಸ್ಟೂಡೆಂಟ್ಸ್ ಇದ್ದಾರೆ ಅವರು ಸುಳ್ಳು ಹೇಳಿಬಿಡ್ತಾರೆ ನನ್ನ ಹತ್ರ ಸಿಹಿ ಹಾಕೊಂಡ್ಬಿಡ್ತಾರೆ ಕೊನೆಗೆ ಯಾಕಮ್ಮ ಬರಲಿಲ್ಲ ನಮ್ಮ ಅಜ್ಜಿ ಸತ್ತೋದ್ರು ಸರ್ ಹದಿನೈದು ದಿವಸದ ಕೆಳಗೆ ನೀನು ಇದೇ ಮಾತು ಹೇಳಿ ಒಂದು ದಿನ ನಾನು ರಜಾ ಕೊಟ್ಟಿದ್ದೀನಿ ಎಷ್ಟು ಸರ ಸಾಯಿಸ್ತೀಯ ನಿಮ್ಮ ಅಜ್ಜಿನ ಅಂತ ಕೇಳಿದೆ ಸೊ ಆ ದೃಷ್ಟಿಯಿಂದ ಅವರು ಹೇಳಿರೋ ಸುಳ್ಳಲ್ಲಿ ಅವರೇ ಸೇ ಹಾಕೊಂಡ್ಬಿಟ್ರೆ ಇಲ್ಲಿ ಯಾರಾದರೂ ಲಾಯರ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಆಲ್ ಲಾಯರ್ಸ್ ಆರ್ ಪರ್ಫೆಕ್ಟ್ ಲಾಯರ್ಸ್ ಅದರ್ವೈಸ್ ದೆ ಕೆನಾಟ್ ಕಂಟಿನ್ಯೂ ಇನ್ ದರ್ ಪ್ರೊಫನ್ ಸೊ ಒಂದೊಂದರಲ್ಲೂ ಕೂಡ ಒಂದೊಂದು ಇರುತ್ತೆ ನೋಡಿ ಸೊ ಮುಖ್ಯವಾಗಿ ಈ ಸತ್ಯ ಎಂಬತಕ್ಕಂಥದ್ದು ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು ಅಂತ ಪೂತಿನ ಬರೀತಾರೆ ಒಂದು ಕಡೆ ಪೂತಿನಾಗೆ ಜ್ಞಾನ್ಪೀಠ್ ಪ್ರಶಸ್ತಿ ಸಿಗಬೇಕಾಗಿತ್ತು ನ್ಯಾ ನ್ಯಾಚುರಲ್ ಆಗಿ ಸಹಜವಾಗಿ ಅವರಿರ್ತಕ್ಕಂಥ ಗೋಕುಲ ನಿರ್ಗಮನ ಆಗಲಿ ಮಿಕ್ಕ ಕೃತಿಗಳಾಗಲಿ ನೋಡಿದ್ರೆ ಎಂಥ ಉಚ್ಚುಕೋಟಿಯ ಸಂಗೀತದ ಬಗ್ಗೆ ಅವ್ರಿಗಿದ್ದಂಥ ಪಾಂಡಿತ್ಯ ಎಂಥದ್ದು ಪೂತಿನ ಅವರಿಗೆ ಸೊ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ ಯಾರಿಗೇನು ಸಿಗಬೇಕೋ ಅವ್ರಿಗೇನೂ ಸಿಗಲ್ಲ ಈನಕ್ಕೆ ಅವ್ರಿಗೆಲ್ಲ ಸಿಗ್ತಾ ಇರುತ್ತೆ ಸಿಗೋರಿಗೇ ಸಿಗ್ತಾ ಇರುತ್ತೆ ಸಿಗದೇವ್ರಿಗೇನೂ ಸಿಗಲ್ಲ ಅದಕ್ಕೆ ನಾವು ಪಾಸ್ಟಮಸ್ ಅವಾರ್ಡ್ಸ್ ಕೊಡೋದ್ರಲ್ಲೇ ಫೇಮಸ್ ನಮ್ಮ ದೇಶದಲ್ಲಿ ಸತ್ ಮೇಲೆ ಅವಾರ್ಡ್ ಕೊಡೋದು ಏನು ನೋಡ್ಕೊಂಡ್ವಿ ನಾವು ಬದುಕಿರೋವಾಗ ಬುಡ್ಡಿ ಬುಡ್ಡಿದೀಪದಲ್ಲಿ ರಸ್ತೆಯಲ್ಲಿ ಮುದ್ದೇನಹಳ್ಳಿನಲ್ಲಿ ಓದಿ ಅವರು ಇಂಜಿನಿಯರ್ ಆದಾಗ ನಿನಗೆ ತಿನ್ನ ಗತಿ ಇದೆಯಾ ಅಂತ ಒಬ್ಬನು ಕೇಳಿದವನಿಲ್ಲ ಆಮೇಲೆ ಎಲ್ಲರೂ ಫೋಟೋ ಹಾಕಿದ್ದು ಹಾಕಿದ್ದೆ ಹಾರ ಹಾಕಿದ್ದು ಹಾಕಿದ್ದೆ ಪ್ರಶಸ್ತಿಗಳು ಹೇಳಿದ್ದು ಹೇಳಿದ್ದೆ ಏನು ಪ್ರಯೋಜನ ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ ಬದುಕಿರೋ ತನಕ ತಂದೆ ತಾಯಿಗಳ ಮಾತಿಗೆ ವಿಧೇಯವಾಗಿ ನಡ್ಕೊಂಡ್ರೆ ಸತ್ತ ಮೇಲೆ ಶ್ರಾದ್ದ ಮಾಡದೆ ಹೋದರೂ ಪರವಾಗಿಲ್ಲ ಅಂತ ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನಾ ಗಜಾಯಾಮ ಪಿಂಡದಾನಾಚ ತ್ರಿಭಿಹಿ ಪುತ್ರಸ್ಯ ಪುತ್ರತ ಮುನ್ನೂರ ಮೂವತ್ತ್ನಾಲ್ಕನೇ ಶ್ಲೋಕ ಒಂಬತ್ತನೇ ಅಧ್ಯಾಯ ಮನುಸ್ಮೃತಿ ಆ ದೃಷ್ಟಿಯಿಂದ ಬದುಕಿರೋ ತನಕ ನೀನು ಅವ್ರ ಮಾತನ್ನು ಕೇಳ್ಕೊ ಆವಾಗ ನಿನಗೆ ಸಂಪೂರ್ಣವಾಗಿರ್ತಕ್ಕಂಥ ಅವರ ಆಶೀರ್ವಾದ ಸಿಗತ್ತೆ ಅಂತ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವತೆಗಳು ತಂದೆ ತಾಯಿ ಅಂದರೆ ಎಲ್ಲೋ ಇರ್ತಕ್ಕಂಥ ದೇವತೆಗಳು ನಿನ್ನ ಕಣ್ಮುಂದೆ ಇದ್ದಾರೆ ನಿನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿದ್ದಾರೆ ಅವರನ್ನು ನೋಡ್ಕೊಳ್ತಕ್ಕಂಥ ನಿನ್ನ ಆದ್ಯವಾಗಿರ್ತಕ್ಕಂಥ ಕರ್ತವ್ಯ ತೊಗೊಂಡಾಗ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡೋದಲ್ಲ ಅದು ನಮ್ಮ ಕಲ್ಚರ್ ಅಲ್ಲ ಅದು ಸೊ ಆ ದೃಷ್ಟಿಯಿಂದ ನಿಜವಾಗಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಅದಕ್ಕೆ ಹೇಳ್ತಾರೆ ನೋಡಿ ಆ ಸತ್ಯ ಅನ್ನೋದು ಯಾವುದು ಸತ್ಯ ಮೂರು ಕಾಲದಲ್ಲೂ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಸತ್ಯ ತ್ರಿಕಾಲಬಾಧ್ಯತ್ವ ಸತ್ಯತ್ವಂ ಯದ್ರೂಪೇಣ ಎನ್ ನಿಶ್ಚಿತಂ ತದ್ರೂಪನ್ನ ವ್ಯಭಿಚರತಿ ಇ ಸತ್ಯಂ ಯದ್ರೂಪೇಣ ಎನ್ ನಿಶ್ಚಿತಂ ತತ್ ತದ್ರೂಪಂ ವ್ಯಭಿಚರತಿ ಇತಿ ಅನೃತಂ ಇದು ಶಂಕರ ಭಾಷ್ಯ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತ್ರಿ ಉಪನಿಷತ್ತಿನ ಮೇಲೆ ಇರ್ತಕ್ಕಂಥದ್ದು ಯಾವುದು ಸತ್ಯ ಮೂರು ಕಾಲದಲ್ಲೂ ವ್ಯತ್ಯಾಸವಾಗದೇ ಯಾವುದಿರತ್ತೋ ಅದಕ್ಕೆ ಸತ್ಯ ಶೋಧನೆ ಅಂತ ಅದಕ್ಕೆ ಗಾಂಧೀಜಿಯವರು ಹೇಳಿದ್ದು ಸತ್ಯ ಮತ್ತು ಅಹಿಂಸೆಯ ಬಗ್ಗೆ ಅವರು ತೋರಿಸಿದಂತಹ ಕಾಳಜಿ ನಿಧಕ್ಕೂ ಕೂಡ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಟ್ರೂತ್ ಆ್ಯಂಡ್ ನಾನ್ ವಯಲೆನ್ಸ್ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಅದಕ್ಕೆ ಒಂದು ಇನ್ನೊಂದಕ್ಕೆ ಪೂರಕವೇ ಹೊರತು ಮಾರಕ ಅಲ್ಲ ಇನ್ನು ಮುಂದೆ ಡಿ ವಿ ಜಿ ಅವರು ಹೇಳ್ತಕ್ಕಂಥ ಒಂಬತ್ತನೇ ಪಾಯಿಂಟು ಜೀವನ ಧರ್ಮಯೋಗದಲ್ಲಿ ಶರಣಾಗತಿ ಸಮರ್ಪಣೆ ಭಾವ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸ್ಕೋಬೇಕು ಭಗವಂತನಿಗೆ ತೇನ ವಿನ ತೃಣಮಪಿ ನ ಚಲತಿ ಅವನ ಅನುಜ್ಞೆ ಇಲ್ಲದೆ ಹೋದರೆ ಒಂದು ಹುಲ್ಲು ಕಡ್ಡಿ ಆಡಾಡೋಕ್ಕಾಗಲ್ಲ ಇವತ್ತು ನಾನು ಮಾತಾಡ್ತೀನಿ ಸುಳ್ಳು ಆ ಭಗವಂತ ನನ್ನ ಬಾಯಲ್ಲಿ ಆಡಿಸ್ಬೇಕು ನಾನು ಆಡಬೇಕು ಇಲ್ಲದೆ ನಿಂತಿರ್ತೀನಿ ಅಷ್ಟೇ ಒಂದು ಶಬ್ದವೂ ಆಚೆ ಬರೋದಿಲ್ಲ ಅದಕ್ಕೆ ಹೇಳೋದು ಆ ಭಗವಂತನ ಒಂದು ಅನುಗ್ರಹ ಅನ್ನೋದು ಇರಬೇಕು ಅದಕ್ಕೆ ಯಾವಾಗಲೂ ಕೂಡ ಭಗವಂತನಿಗೆ ಅವರೋಹಣ ನಮಗೆ ಆರೋಹಣ ಅದಕ್ಕೆ ಹೇಳಿದೆ ದೇಶಿಕ ಅನ್ನೋ ಶಬ್ದಕ್ಕೇನರ್ಥ ದೇವತಾ ರೂಪಧಾರಿತ್ವ ಶಿಷ್ಯ ಅನುಗ್ರಹ ಕಾರಣ ಕಾರುಣ್ಯ ಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ ಅದು ದೇಶಿಕ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ ದೇವತಾ ರೂಪಧಾರಿತ್ವ ಸಾಕ್ಷಾತ್ ಭಗವಂತನೇ ದರೆಗಿಳಿತಾನೆ ಯಾಕೆ ಶಿಷ್ಯಾನುಗ್ರಹ ಕಾರಣಾತ್ ಆಧ್ಯಾತ್ಮಿಕವಾಗಿ ಶಿಷ್ಯನನ್ನು ತನ್ನ ಮಟ್ಟಕ್ಕೆ ಏರಿಸೋ ದೃಷ್ಟಿಯಿಂದ ಕಾರುಣ್ಯ ಮೃತಪೂರ್ತಿತ್ವಾ ಕರುಣೆ ಅನುಕಂಪ ಅದು ಮುಖ್ಯವಾಗಿ ಬೇಕಾಗಿರೋದು ಅದಕ್ಕೆ ಜೆ ಕೃಷ್ಣಮೂರ್ತಿ ನೈನ್ಟೀನ್ ಫಾರ್ಟಿ ಒನ್ ಸಿಲೋನ್ ಲೆಕ್ಚರ್ಸ್ ಅಲ್ಲಿ ಒಂದು ಮಾತು ಹೇಳ್ತಾರೆ ವೆನ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ ಒನ್ ಸ್ಟೆಪ್ ಟವರ್ಡ್ಸ್ ಗಾಡ್ ಗಾಡ್ ಡಿಸೆಂಡ್ಸ್ ಡೌನ್ ಸೆವೆನ್ ಸ್ಟೆಪ್ಸ್ ನಾವು ಒಂದು ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು ಭಗವಂತ ದಡದಡ ಅಂತ ಏಳು ಹೆಜ್ಜೆ ಇಳ್ಕೊಂಬರ್ತಾನೆ ಅಂತ ಅದಕ್ಕೆ ನೋಡಿ ಆ Mercy is no, famous. Andrei, one speech of Shakespeare, Mercy, Merchant of Venice, Delhi. the quality of mercy is not strained. It drops as a gentle rain from heaven upon the place beneath. It's twice blessed. It blesses him that gives and him that takes its mightiest in the mightiest. It becomes a throne monarch better than his crown. His scepter shows the force of temporal power, the attribute to Our majesty. Wherein does sit the dread and fear of kings? But mercy is above the scepter's sway. It's enthroned in the hearts of kings. It's an attribute to God himself. An earthly power does then show like ಜಸ್ಟಿಸ್ ಆ ದೃಷ್ಟಿಯಿಂದ ಏನು ನಿಜವಾಗಿರ್ತಕ್ಕಂಥ ಶರಣಾಗತಿ ಬರೋ ಶುಕ್ರವಾರ ಶನಿವಾರ ತಿರುಪತಿ ವೆಂಕಟೇಶ್ವರ ವೇದಿಕೆ ಯೂನಿವರ್ಸಿಟಿ ಬನ್ನಿ ಗೊತ್ತಾಗುತ್ತೆ ಶರಣಾಗತಿ ಏನು ಅಂತ ಇಪ್ಪತ್ನಾಲ್ಕು ಪೇಪರ್ ಇದೆ ಶರಣಾಗತಿ ಮೇಲೆ ಭಗವದ್ ರಾಮಾನುಜರ ಸಹಸ್ರಾಬ್ದ ವರ್ಷ ಈಗ ನಡೀತಾ ಇರೋದು ಇಯರ್ ದೇ ಆರ್ ಸೆಲೆಬ್ರೇಟಿಂಗ್ ಸೊ ನೆಕ್ಸ್ಟ್ ಸ್ಯಾಟರ್ಡೆ ಇರುತ್ತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಈಸ್ ಅಲಾಂಗ್ ವಿತ್ ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಇನ್ ಕೊಲಾಬ್ರೇಷನ್ ವಿತ್ ಶ್ರೀ ವೆಂಕಟೇಶ್ವರ ವೇದಿಕೆ ಯೂನಿವರ್ಸಿಟಿ ಅಟ್ ದ ಫುಟ್ ಹಿಲ್ಸ್ ಆಫ್ ತಿರುಮಲಾ ಆನ್ ಭಗವದ್ ರಾಮಾನುಜಾಸ್ ಥೌಸಂಡ್ ಥಿಯರ್ ಸೆಲೆಬ್ರೇಷನ್ಸ್ ಅಲ್ಲಿ ಹನ್ನೆರಡು ಪೇಪರ್ ಶರಣಾಗತಿ ಮೇಲೆ ಇದೆ ಇರಲಿ ಸೊ ಈಗ ಶರಣಾಗತಿ ಮುಖ್ಯವಾಗಿರೋದು ಹೇಗೆ ಬರುತ್ತೆ ನೋಡಿ ಎ ಯಥಾಮಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅದಕ್ಕೆ ಪ್ರಪತ್ತಿ ಶರಣಾಗತಿ ಅಂತ ಹೇಳ್ತಕ್ಕಂಥದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಇನ್ನು ಏನೂ ಕೇಳಲ್ಲ ಭಗವಂತ ಒಂದು ಹುಲ್ಲಿಟ್ಬಿಡು ಇಲ್ವಾ ಇದೆಯಾ ಒಂದು ಹಣ್ಣಿಡು ಅದು ಇಲ್ವಾ ಒಂದು ಉದಾಹರಣೆ ನೀರು ಬಿಟ್ಬಿಡು ಅಷ್ಟಕ್ಕೆ ತೃಪ್ತ ಭಗವಂತ ಅಲ್ಪ ತೃಪ್ತ ನಾವು ಏನು ಕೊಡ್ತೀವಿ ಅನ್ನೋದೆಲ್ಲ ಮುಖ್ಯ ಹ್ಯಾಕ್ ಕೊಡ್ತೀವಿ ಅನ್ನೋದು ಮುಖ್ಯ ಅದು ತುಂಬ ಮುಖ್ಯ ಅದರ ಹಿಂದೆ ಇರತಕ್ಕಂಥ ಭಕ್ತಿ ಅದಕ್ಕೆ ಹನ್ನೆರಡನೇ ಅಧ್ಯಾಯ ಪೂರ್ತಿ ಭಕ್ತಿಯೋಗಕ್ಕೆ ಮೀಸಲಾಗಿರ್ತಕ್ಕಂಥದು ಶಿವಾನದಹರಿಯಲ್ಲಿ ಆಚಾರ್ಯ ಶಂಕರ್ ಭಕ್ತಿ ಹೇಗೆ ಬರುತ್ತೆ ಅಂತ ಹೇಳ್ತಾರೆ ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕ ಸಾಧ್ವೀ ನೈಜ ವಿಭುಂ ಲತಾ ಕ್ಷಿತಿರ್ಹಂ ಸಿಂಧು ಸರಿದ್ವಲ್ಲಭಂ ಬೆಳೀತಾ ಹೋಗುತ್ತೆ ನೋಡಿ ಭಕ್ತಿ ಇನ್ನೋದು ಮೊದಲೆತ್ಕೋತ ಆಲದ ಮರ ಬೀಜ ಬೇರೆ ಬೇರೆ ಕಾಣ್ತಾ ಇದೆ ಇದು ಪ್ರಾರಂಭಿಕ ಹಂತ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ ಅಯಸ್ಕಾಂತ ಮತ್ತು ಸೂಜಿ ಬೇರೆಯಾಗಿರೋದು ಒಂದಾಗ್ಬಿಡುತ್ತೆ ಅದನ್ನು ಹಿಡ್ಕೊಂಡಾಗ ಸಾಧ್ವೀ ನೈಜ ವಿಭುಮ್ ಪತಿವ್ರತಾ ಶಿರೋಮಣಿ ಆಗಿರ್ತಕ್ಕಂಥೇಳು ತನ್ನ ಗಂಡನನ್ನೇ ಸರ್ವಸ್ವಾಂತ್ ಹ್ಯಾ ಭಾವಿಸ್ಕೊಂಡಿರ್ತಾಳೋ ಹಾಗೆ ಸೀತೆ ಕೇವಲ ತನ್ನ ಪಾತಿ ವ್ರತದಿಂದ ರಾವಣಾಸುರನ್ನ ಸುಟ್ಟು ಬೂದಿ ಮಾಡೋ ಶಕ್ತಿ ಇತ್ತು ಅವಳಿಗೆ ಆದರೆ ಮಾಡಲಿಲ್ಲ ಅವಳು ನನ್ನ ಗಂಡ ಬರಲಿ ಅವನು ಬಂದು ಕೊಂದಲಿ ಅಂತ ಹೇಳಿ ಬಿಟ್ಲೇ ಹೊರತು ಕೈಯಲ್ಲಾಗದೆ ಅಲ್ಲ ಇಟ್ಸ್ ನಾಟ್ ಆನ್ ಅಕೌಂಟ್ ಆಫ್ ವೀಕ್ನೆಸ್ ಬಟ್ ಶಿ ವಾಂಟೆಡ್ ಟು ಗಿವ್ ಕ್ರೆಡಿಟ್ ಟು ರಾಮ ಅದನ್ನು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಲೆಕ್ಚರ್ಸ್ ಆನ್ ರಾಮಾಯಣನಲ್ಲಿ ಇಂಡಿಕೇಟ್ ಮಾಡ್ತಾರೆ ದೇರ್ ಕ್ಯಾನ್ ಬಿ ಹಂಡ್ರೆಡ್ ಡ್ರಾಮಾಸ್ ದೇರ್ ಕ್ಯಾನ್ ಬಿ ಓನ್ಲಿ ಒನ್ ಸೀತಾ ಅಂತ ಬರೀತಾರೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಯು ಕ್ಯಾನ್ ಫೈಂಡ್ ಹಂಡ್ರೆಡ್ ರಾಮಾಸ್ ಬಟ್ ಯು ಕ್ಯಾಂಟ್ ಫೈಂಡ್ ಒನ್ ಸೀತಾ ಆಫ್ ದಟ್ ಕ್ಯಾಲಿಬರ್ ಸೊ ಅದು ಮುಖ್ಯವಾಗಿರ್ತಕ್ಕಂತಹ ಒಂದು ಸೀತಾ ಅನ್ನೋದು ನೀವು ಕ್ರಿಟಿಕಲ್ಲಾಗಿ ಓದಿದರೆ ರಾಮಾಯಣದ ಸುಂದರ ಕಾಂಡದ ಪ್ರತಿ ಸರ್ಗದ ಪ್ರತಿ ಶ್ಲೋಕದಲ್ಲೂ ಕೂಡ ಸಾ ತಾ ಸಾತ ಬರ್ತಾ ಹೋಗುತ್ತೆ ಆಲ್ಟರ್ನೇಟಿವ್ ಆಗಿ ತಥೋ ರಾವಣ ನೀತಾಯ ಸೀತಾಯ ಶತ್ರುಕರ್ಷಣ ಯೇ ಶಪದನ್ವೇಷ್ ಚಾರಣಾಚರಿತೆ ಪಥಿ ನೋಡಿ ಸಕಾರ ತಕಾರ ಸಕಾರ ತಕಾರ ಬರ್ತಾ ಹೋಗುತ್ತೆ ಯಾಕೆಂದರೆ ಸೀತೇನೇ ಪ್ರಧಾನವಾಗಿರ್ತಕ್ಕಂಥ ಅಂಶ ಸುಂದರಕಾಂಡದಲ್ಲಿ ಅದನ್ನು ಇಂಡಿಕೇಟ್ ಮಾಡೋದಕ್ಕೆ ಅಲ್ಲಿರ್ತಕ್ಕಂಥದ್ದು ಮತ್ತು ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳೇ ರಾಮಾಯಣದ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ವ್ಯಾಖ್ಯಾನ ಅಂತ ಕೂಡ ಒಂದು ಮಾತಿದೆ ಆ ದೃಷ್ಟಿಯಿಂದ ಗಾಯತ್ರಿ ಮಂತ್ರದ ಎಕ್ಸ್ಪ್ಯಾನ್ಷನ್ ರಾಮಾಯಣ ಅಂತ ನಮ್ಮಲ್ಲಿ ಎಷ್ಟು ರಾಮಾಯಣಗಳಿದೆ ರಾಮಾಯಣವೇ ಒಂದು ರಾಮಾಯಣ ಆಗೋಷ್ಟು ರಾಮಾಯಣಗಳಿದೆ ತ್ರೀ ಹಂಡ್ರೆಡ್ ರಾಮಾಯಣಂತ ಎ ಕೆ ರಾಮಾನುಜನ್ ನನ್ನ ಪುಸ್ತಕ ಬರೆದಿದ್ದಾರೆ ಬರೋ ತಿಂಗಳು ಬರೋ ತಿಂಗಳಲ್ಲಿ ಐನ್ ಸಾರಿ ಬರೋ ವರ್ಷ ಎರಡು ಸಾವಿರದ ಹದಿನೆಂಟು ಜೂನ್ ಹದಿನಾಲ್ಕರಿಂದ ಹದಿನೆಂಟು ತನಕ ಇಸ್ಕಾನ್ ಭಾರತೀಯ ವಿದ್ಯಾಭವನ ರಾಮಾಯಣದ ಮೇಲೆ ಐದು ದಿನಗಳ ಗೋಷ್ಠಿಯನ್ನು ಇಸ್ಕಾನಲ್ಲಿ ಇಟ್ಕೊಂಡಿದ್ದಾರೆ ಐವತ್ತಾರು ಜನ ವಿದ್ವಾಂಸರು ಬಂದು ವಿಭಿನ್ನ ರಾಮಾಯಣಗಳ ಬಗ್ಗೆ ಮಾತಾಡ್ತಾರೆ ಯಾರಿಗಾದ್ರು ಅವಕಾಶ ಇದ್ದರೆ ಬರ್ಬೋದು

ಶಾಂತಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರ ಭಾವ ರಾಜ್ಯನಂದ ಸತ್ಯಛಿಖ ಸದಾಶಿವ ಬ್ರಹ್ಮೇಂದ್ರ ವಿಲಾಸದ ಇಪ್ಪತ್ತೊಂದನೇ ಶ್ಲೋಕ ಎಲ್ಲಿವರೆಗೂ ಅಹಂ ಗೆಲ್ಲಕ್ಕಾಗಲ್ವೋ ಅಲ್ಲಿವರೆಗೂ ಶಾಂತಿ ಅನ್ನೋದು ನಮಗೆ ಬರೋದಿಲ್ಲ ಶಮಂ ಸರ್ವಶಾಸ್ತ್ರ ವಿಹಿತ ಮನೀಷಿಭ ಸರ್ವಶಾಸ್ತ್ರ ಶಾಂತ ಮನಸ್ಸದ ರಮಣಗೀತ ಯಾರ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೋ ಅವರೆಲ್ಲವನ್ನೂ ಕೂಡ ಅರ್ಥವರು ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ ವಿವೇಕ್ ಚುಡಾಮಣಿ ಶಂಕರಾಚಾರ್ಯರು ನೋಡಿ ಏಳು ತಕಾರಗಳಿದೆ ಒಂದೇ ಇದರಲ್ಲಿ ಶಾಂತ ಮಹಾಂತ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಃ ಏಳು ತಕಾರುಗಳು ದಟ್ ಈಸ್ ಪೊಯಿಟ್ರಿ అది కేబరు బరితార ఈవెన్ శింకరాచార్య హాడ్ నాట్ కామెంట్డ్ ఆన్ ప్రస్థాన త్రయస్ ఈవెన్ ఇఫ్ హి హాడ్ రిమైన్డ్ ఓన్లీ యాస్ ఎ పోయట్ హి వుడ్ హా బీన్ ఎ పోయట్ పార్ ఎక్సలెన్స్ సంత ఆ తరహ పోయెట్రీ బరియోదికే సాధ్య ఎనో తర చేటి భవన్ని కెలఖెటి కదంబతరు వాటిషునా కిపటలి కోటి రచారు తర కోటి మణి కిరణ కోటి కరంబిత పద వాటిషు గంధ కుచ చాటి కవిత్వ పరిపాటి మగాదిపసుత ణడి ಇಪ್ಪತ್ತೆರಡು ಇಪ್ಪತ್ತೆರಡು ಅಕ್ಷರಕ್ಕೆ ಒಂದೊಂದು ಪಾದ ನಿಲ್ಲತ್ತೆ ಅಶ್ವಧಾಟಿ ವೃತ್ತ ಅದು ಅಂಬಾಷ್ಟಕ ಅದರಲ್ಲಿ ಬರತಕ್ಕಂಥದ್ದು ಎಂಬತ್ತೆಂಟು ಅಕ್ಷರಗಳು ಬರುತ್ತೆ ಒಂದು ಶ್ಲೋಕದಲ್ಲಿ ಆ ಅಶ್ವಧಾಟಿ ವೃತ್ತದಲ್ಲಿ ಬರೀತಕ್ಕಂಥದ್ದೇ ಮಹಾ ಕಷ್ಟ ಅದನ್ನು ಭಗವತ್ಪಾದರು ಬರೆ ತೋರಿಸಿದ್ದಾರೆ ಸುಂದರವಾಗಿ ಇನ್ನು ಗಣೇಶ ಪಂಚರತ್ನವಂತೂ ಕಿವಿ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಅದು ಯಾವತ್ತೂ ಗುಯುತ್ತಾನೆ ಇರುತ್ತೆ मुदाकरा मुदकमोदक सदा विमुक्ति साधकम कलाधरावत सकसी लोकरक्षक अनायकनायक विनाशिते दैत्यक नताशु भाषुनाशक नमा विनायक नतेतरातिक नवोदिताकस्वरम नमत्सुरारीर्जनम नतातिपदुदरम सुरेर निधीवरम गजेशर गणेशर महेशर तमश्रिए परत्परम समस्तलोकशंक निरस्तुंजर दरेतरोदरं वरम वरे भवक्त्रम्षर कृपक क्षमा करशस्कर मनस्कर नमस्कृता नमस्को स्वरम् अकिञ्चनार्तिमार्जनं चिरन्तनोक्तिभाजनं पुरारिपूर्वनन्दनं सुरारिगर्वचर्वणं प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणं नितान्तकान्तदन्तकान्तमन्तकान्त कत्मजम् अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेकमेव चिन्तयामि सन्ततं महागणेश पञ्चरत्नमादरेण योन्वहं प्रजल्पतिप्रभातके हृदिस्मरन्निरन्तरम् अरोगतामदोषतां सुसाहितीं सुपुत्रतां समाहितायुरष्टभूतिमभ्यपैति सोचिरा ದಟ್ ಇಸ್ ಪೊಯಿಟ್ರಿ ಕೀಟ್ಸ್ ಹೇಳ್ತಾನೆ ಒಂದು ಕಡೆ ಈ ಪೊಯಿಟ್ರಿ ಡಸ್ ನಾಟ್ ಕಮ್ ಆಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಎ ಟ್ರೀ ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್ ಅಂತ ಅಷ್ಟು ಸಹಜವಾಗಿ ಬರದೇ ಹೋದರೆ ನೀನು ಎಂಥ ರೇಟಲ್ಲಿ ಪೊಯಿಟ್ರಿ ಬರೀಬಾರ್ದು ಅಂತ ರಂಗಪ್ರಿಯ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಎಚ್ ಎಸ್ ವರ್ದೇಶಕಾಚಾರಾಗಿ ಬಸನ್ಗುಡಿ ನ್ಯಾಷನಲ್ ಕಾಲೇಜಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಆಗಸ್ಟ್ ಹದಿನಾರನೇ ತಾರೀಕು ಮೂರುವರೆ ನಾಲ್ಕೂವರೆ ಗಂಟೆಗೆ ಎಂಟನೇ ರೂಮ್ ನಂಬರ್ ಅಲ್ಲಿ ಒಂದು ಮಾತು ಹೇಳಿದರು ಹ್ಯಾಕ್ ಪೊಯಿಟ್ರಿ ಬರೀಬಾರ್ದು ಅಂತ ಅಗೋ ಚಂದ್ರ ಬಿಂಬ ಇಗೋ ಗೋ ಲಾಂದ್ರ ಕಂಬ ತಗೋ ತಾಮ್ರ ಚಂಬ ದಟ್ಸ್ ನಾಟ್ ಪೊಯೆಟ್ರಿ ಯು ಆರ್ ಪ್ಲೇಯಿಂಗ್ ಆನ್ ದ ವರ್ಡ್ಸ್ ಲೈಕ್ ಎ ಮಂಕಿ ಡಾನ್ಸರ್ಸ್ ಫ್ರಮ್ ಎ ಬ್ರಾಂಚ್ ಟು ಅನದರ್ ಬ್ರಾಂಚ್ ಡೋಂಟ್ ರೈಟ್ ಲೈಕ್ ದಟ್ ಅಂತ ಹೇಳಿದರು ಅವರು ಆ ದೃಷ್ಟಿಯಿಂದ ಹ್ಯಾ ಬರಿಬೇಕು ಹ್ಯಾ ಬರೀಬಾರ್ದು ಕೂಡ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನೋಡಿ ಅದಕ್ಕೆ ಸಚ್ಚಿದಾನಂದ ಪ್ರತೀಕವಾಗಿರ್ತಕ್ಕಂಥದ್ದು ಭೋಗಕ್ಕಿಂತ ಶಾಂತಿಯ ಒಂದು ಪ್ರಾಮುಖ್ಯತೆ ಹೇಗಿದೆ ಅನ್ನೋದನ್ನು ಅಲ್ಲಿ ವರ್ಣನೆ ಮಾಡ್ತಾರೆ ಇನ್ನು ಈ ಧರ್ಮದ ಬಗ್ಗೆ ನಾವು ತಿಳ್ಕೊಬೇಕಾಗಿರ್ತಕ್ಕಂತಹ ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ವಿನಯ ಯಾವಾಗಲೂ ಕೂಡ ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥ ಅಲಂಕಾರ ಮನುಷ್ಯನಿಗೆ ಯಾವುದು ಅಲಂಕಾರ ಅಂದರೆ ಹಣ್ಣು ಚೆನ್ನಾಗಿ ಮಾಗಿರ್ತಕ್ಕಂತಹ ಮರ ಬಗ್ಗಿರತ್ತೆ ನೋಡಿ ಹಾಗೆ ಓದಿ 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 ನಾವು ವಿನಯವನ್ನು ಸಂಪಾದನೆ ಮಾಡ್ಕೋಬೇಕೆ ಹೊರತು ಅಹಂಕಾರ ಹತ್ತಿರಕ್ಕೆ ಬರಬಾರ್ದು ವಿದ್ಯಾ ದದಾತಿ ವಿನಯಂ ವಿನಯಾದಿಯಾತಿ ಪಾತ್ರತಾಂ ಪಾತ್ರತ್ವ ಧನಮಾಪ್ನೋತಿ ಧನಾಧರ್ಮಂ ತತಃ ಸುಖಂ ಧಾರ್ಮಿಕವಾಗಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡು ಬೇಡ ಅಂತ ಹೇಳಿಲ್ಲ ಅಧರ್ಮ ಕೇಳಿಬೇಡಪ್ಪ ಸೊ ಅದಕ್ಕೇನೆ ಆ ವಿದ್ಯೆ ಸರ್ವದಾ ವಿದ್ಯಾನುಸಂಧಾನಂ ಪರಶುರಾಮರ ಕಲ್ಪಸೂತ್ರ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತು ಪರಶುರಾಮರ ಚಿರಂಜೀವಿಗಳು ಅಂತ ಆದರೆ ಪರಶುರಾಮರು ಆರು ಸಾವಿರ ಕಲ್ಪಸೂತ್ರವನ್ನು ಲೋಕ ಕೊಟ್ಟಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ ಗಾಯ್ಕ್ವಾಡ್ ಓರಿಯೆಂಟಲ್ ಸಿರೀಸ್ ಬರೋಡಾನಲ್ಲಿ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಪಬ್ಲಿಷ್ ಆಗಿದೆ ಇದು ಪರಶುರಾಮ ಕಲ್ಪಸೂತ್ರಗಳು ಅಂತ ಅದರಲ್ಲಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ ಮೂರನೇ ಸೂತ್ರ ಇದು ಅಂತ ಕಾಣುತ್ತೆ ಸರ್ವದಾ ವಿದ್ಯಾನುಸಂಧಾನಂ ಯಾವತ್ತೂ ಕೂಡ ವಿದ್ಯೆಯನ್ನು ಅನುಸಂಧಾನ ಮಾಡು ವಿದ್ಯೆಗೆ ವಿದ್ಯಾಭ್ಯಾಸಕ್ಕೆ ಆದಿಯುಂಟು ಅಂತ್ಯವಿಲ್ಲ ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ನಾವು ಓದೋಕ್ಕೇ ಹೋಗಲ್ಲ ಓದ್ರೆ ಗೊತ್ತಾಗ್ಬಿಡುತ್ತಲ್ಲ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಬಾರ್ದು ಅದಕ್ಕೆ ಕೈಲಾಸಂ ಹೇಳೋದು ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ರೀ ಅಂತ ತಮಿಳಲ್ಲಿ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ ನನಗೆ ಒಬ್ಬ ಪ್ರೊಫೆಸರ್ ಕೇಳಿದೆ ಸಿಮ್ಲಾನಲ್ಲಿ ಸರ್ ಆರ್ ಯು ಬರ್ಕಿಂಗ್ ಅಂತ ನೋ ಸರ್ ಐ ಎಮ್ ಬಾರ್ಕಿಂಗ್ ಅಂತ ಹೇಳಿದೆ ಸೊ ಹಾಗೆ ಒಬಯೋರ್ ರಭೇದ ರಳಯೋ ರಭೇದ ಇರೋ ಹಾಗೆ ಧರ್ಮ ಎಂಬತಕ್ಕಂಥದ್ದು ನಮ್ಮ ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿರ್ತಕ್ಕಂಥದ್ದು ಧರ್ಮ ಇಸ್ ನಾಟ್ ರಿಲಿಜನ್ ಧರ್ಮ ಇಸ್ ನಾಟ್ ಎಥಿಕ್ಸ್ ಧರ್ಮ ಇಸ್ ನಾಟ್ ವ್ಯಾಲ್ಯೂ ಸಿಸ್ಟಮ್ ಬಟ್ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ಇನ್ ಒನ್ ನಟ್ ಶಲ್ ಈಸ್ ಧರ್ಮ ಧಾರಣ ಧರ್ಮ ಇತ್ಯಾಹು ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ